ನೋಡಿ ದಿನಕ್ಕೆ ಎರಡು ಸಲ ಈ ಮಾತ್ರೆ ತಗೋಬೇಕು ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಬೇಕು ಒಂದು ಟಾನಿಕ್ ಬರ್ಕೊಡ್ತೀನಿ ಅದನ್ನ ತಗೊಳ್ಳಿ ಗಂಜಿಗೆ ಗತಿ ಇಲ್ಲ ಕಣಮ್ಮ ಈ ಹಣ್ಣು ತರಕಾರಿ ಎಲ್ಲಿಂದ ತಂದು ತಿನ್ನೋದು ನೀವು ಕೊಡೋ ಮಾತ್ರೆಯಿಂದನೇ ಕಾಯಿಲೆ ವಾಸಿ ಆಗಬೇಕು ಇದನ್ನ ತಗೊಳ್ಳಿ ಅಮ್ಮವರೇ ನನ್ನ ತವಿರದ 5 ರೂಪಾಯಿ ಪರವಾಗಿಲ್ಲ ನಿಮ್ಮ ದೇವರು ಚೆನ್ನಾಗಿಟ್ಟಿರಲಿ ಅಮ್ಮವರೇ ನೀವು ಬೀಡಿ ಸೇದೋದು ಕಡಿಮೆ ಮಾಡಬೇಕು ಅದಕ್ಕೆ ನಿಮಗೆ ಏನೋ ಬರದು ಗೊತ್ತಾಯ್ತಾ ಆಯ್ತು ಬಾ ಮಾತ್ರೆ ಬರ್ಕೊಡ್ತೀನಿ ಅದನ್ನ ತಗೊಳ್ಳಿ ಹೋಗ್ ಮಮ್ಮಿ ಡ್ಯಾಡಿ ಇದ್ದಿದ್ರೆ ಸ್ಕೂಟರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನೀನ್ ನೋಡಿದ್ರೆ ನಡೆಸ್ಕೊಂಡು ಹೋಗ್ತಿದ್ಯಾ ಇನ್ನು ಎಷ್ಟು ದೂರ ಇದೆ ಮಮ್ಮಿ ನಂಗೆ ತುಂಬಾ ಹಸಿವಾಗ್ತಿದೆ ಮನೆ ತಿನಿ ಮಾಡ್ಕೊಂಡ್ರೆ ತಿನ್ನಲ್ಲ ಅಂದ್ರೆ ಈಗ ರಸ್ತೆ ಲಕ್ಷ್ಮಿನೆ ಬಾರೆ ಸುಮ್ಮನೆ ಡ್ಯಾಡಿ ಇದ್ದಿದ್ರೆ ಐಸ್ ಕ್ರೀಮ್ ನಾದ್ರೂ ಕೊಡಿಸ್ತಿದ್ರು ಹ್ಮ್ ನೀನು ಇದ್ದೀಯಾ ಇರು ಡ್ಯಾಡಿ ಬರ್ಲಿ ಹೇಳ್ತೀನಿ ಅಬ್ಬಾ ಬಾ 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 ಅಪ್ಪನ ಎದುರಿಗೆ ಅಮ್ಮನ ಗಳೋದು ಅಮ್ಮನ ಎದುರಿಗೆ ಅಪ್ಪನ ಗಳೋದಾ ಮಗಳು ಹೇಗಿದ್ದಾಳೆ ಡಾಕ್ಟರ್ ಏನು ಗಾಬರಿ ಆಗಬೇಡಿ ನಿಮ್ಮ ಮಗಳು ಇಂಟೆನ್ಸಿವ್ ಕೇರ್ ಅಲ್ಲಿ ಇದ್ದಾಳೆ ಡೀಪ್ ಬ್ರೀತ್ ಮಾಡಿ ನಿಮ್ಮ ಯಜಮಾನ ಹೆಸರು ವಿಳಾಸ ಕೊಟ್ರೆ ಅವ್ರನ್ನ ಕರೆಸೋದಕ್ಕೆ ಏರ್ಪಾಡು ಮಾಡ್ತೀನಿ ಅವ್ರು ಊರಲ್ಲಿಲ್ಲ ನಾರ್ತ್ ಇಂಡಿಯಾ ಟೂರ್ಗೆ ಹೋಗಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ಮಗಳನ್ನ ಕ್ಷೇಮವಾಗಿ ತಲುಪಿಸೋ ಜವಾಬ್ದಾರಿ ನಂದು ಡಾಕ್ಟರ್ ಹಣ ಇಂತ ಸಮಯದಲ್ಲಿ ಹಣದ ವಿಷಯ ಯಾಕೆ ಯೋಚನೆ ಮಾಡ್ತೀರಾ ಬಿಲ್ ನಾನು ಕೊಡ್ತೀನಿ ಮೊದಲು ನಿಮ್ಮ ಆರೋಗ್ಯ ಸರಿ ಹೋಗಲಿ ಹಾಗಾದ್ರೆ ಈ ನರ್ಸಿಂಗ್ ಹೋಮ್ ನಿಮ್ಮದಲ್ವಾ ಇಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಅದು ಇಲ್ಲಿ ನಿಮಗೆ ಯಾವ ಕೊರತೆ ಇರಲ್ಲ ಏನ್ ಸರಳ ನಿಮ್ಮ ಪೇಷಂಟ್ ಬಹಳ ಗೆಲುವಾಗಿರೋ ಆಗಿದೆ ಹಾಗಾದ್ರೆ ಇನ್ನೇನು ಡಿಸ್ಚಾರ್ಜ್ ಮಾಡಬಹುದಲ್ಲ ಅದಿರ್ಲಿ ಮಗು ಹೇಗಿದಾಳೆ ಔಟ್ ಆಫ್ ಡೇಂಜರ್ ಸಂಜೆ 4 ಗಂಟೆಗೆ ಇಂಟೆನ್ಸಿವ್ ಕೇರ್ ನಿಂದ ಶಿಫ್ಟ್ ಮಾಡಿ ಇಲ್ಲಿ ಕರ್ತರಬಹುದು ನಿಮ್ಮ ಉಪಕಾರ ಹಾ ಉಪಕಾರ ಮಾಡಿದ್ದು ನಾವಲ್ಲ ಡಾಕ್ಟರ್ ಸರಳ ನಿಮ್ಮ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಬಂದಿದ್ದು ನಿಮ್ಮ ಪ್ರಾಣ ಉಳಿಸಿದ್ದು ಎರಡು ಅವರೇ ನಿಮ್ಮ ಋಣ ನಾನು ಹ್ಯಾಕ್ ತಿರಿಸ್ಲಿ ಅದಲ್ಲ ಆಮೇಲೆ ಇವತ್ತು ಸಂಜೆ ತಾಯಿ ಮಗಳನ್ನ ಡಿಸ್ಚಾರ್ಜ್ ಮಾಡಬಹುದಲ್ಲ ಓಹೋ ಮನೆಯಲ್ಲಿ ಪೇಷಂಟ್ಸ್ ಗಳನ್ನು ಸರಿಯಾಗಿ ನೋಡಿಕೊಳ್ಳೋ ವ್ಯವಸ್ಥೆ ಇದ್ರೆ ಡಿಸ್ಚಾರ್ಜ್ ಮಾಡಬಹುದು ಅದಕ್ಕೆ ನೀ ಯೋಚನೆ ಇಲ್ಲ ಅವರ ಯಜಮಾನ್ ಊರಲ್ಲಿ ಇಲ್ವಂತೆ ಪಾಪ ಅಲ್ಲಿ ಹೋಗಿ ಏನು ಮಾಡ್ತಾರೆ ಗಾಯ ವಾಸಿಯಾಗೋರ್ಗೂ ನಮ್ಮನೆಯಲ್ಲೇ ಇರ್ತಾರೆ ಮನೆ ಸರಳವಾಗಿ ಸುಂದರವಾಗಿದೆ ನಿಮ್ಮ ತರ ಸುಂದರವಾಗಿದೆಯೋ ಏನೋ ಗೊತ್ತಿಲ್ಲ ಸರಳವಾಗಿರೋದಂತೂ ನಿಜ ಏಕೆಂದ್ರೆ ನನ್ನ ಹೆಸರು ಸರಳ ಅಲ್ವಾ ನಿಮ್ಮ ತರ ಸರಳವಾಗಿರೋ ಡಾಕ್ಟರ್ ಸಿಗೋ ತುಂಬಾ ವಿರಳ ಮನುಷ್ಯರ ಎದುರಿಗೆ ಬಯ್ಯೋದು ಹೊಗಳೋದು ಎರಡು ತಪ್ಪು ಹೊಗಳೋದ್ರಿಂದ ಜಂಬ ಬರುತ್ತೆ ಬಯ್ಯೋದ್ರಿಂದ ಕೋಪ ಬರುತ್ತೆ ಅದ್ ಸರಿ ನಿಮ್ಮ ಮಗಳ ಹೆಸರೇನು ನನ್ನ ಹೆಸರು ಸರಳ ಎಲ್ಲ ಕಳ್ಳಿ ನನ್ನ ಹೆಸರು ಇಟ್ಕೊಂಡು ಬಿಟ್ಟಿದ್ಯಾ ನನ್ನ ಹೆಸರು ಯಾಕೆ ಇಟ್ಕೊಂಡೆ ನೀವು ಯಾಕೆ ನನ್ನ ಹೆಸರು ಇಟ್ಕೊಂಡಿದ್ದೀರಾ ಅದಕ್ಕೆ ನಿಮ್ಮ ಮಗಳು ತುಂಬಾ ಚೂಟಿ ಇದ್ದಾಳೆ ಎಲ್ಲ ಅವರ ಅಪ್ಪನ ತರ ಇವರಪ್ಪ ಏನು ಮಾಡ್ತಾರೆ ಲೆಕ್ಚರರ್ ಕಾಲೇಜಿಂದ ವರ್ಷ ವರ್ಷ ಟೂರ್ಗೆ ಹೋಗ್ತಾರೆ ಈಗ ಅವರು ಟೂರ್ನಲ್ಲಿ ಇದ್ದಾರೆ ಹೌದಾ ಅಪ್ಪ ಬರೋವರೆಗೂ ನಮ್ಮನೆಯಲ್ಲೇ ಇರಬೇಕು ಇಲ್ಲ ಇಲ್ಲ ಅಪ್ಪ ಬಂದ ಮೇಲೆ ಅಪ್ಪನ್ನು ಕರ್ಕೊಂಡು ಬಂದುಬಿಟ್ಟು ಎಲ್ಲ ಇಲ್ಲೇ ಇರ್ತೀವಿ ನೋಡಿದ್ರಾ
ಇತ್ತಿತ್ತ ಬಾ ಅಂದ್ರೆ ಇದ್ದದ್ದು ಕಿತ್ಕೊಂಡ್ರಂತೆ. ಹಾಗೆ ಇವಳು ಇರ್ಲಿ ಬಿಡಿ, ಮಕ್ಕಳು ಮಾತಾಡಿದ್ರೆ ಮುತ್ತು ಉದುರದ ಹಾಗೆ. ಈ ಮನೆಯಲ್ಲಿ ಮಕ್ಕಳು ಮಾತಾಡೋದನ್ನ ಕೇಳ್ಬೇಕು ಅಂತ ನನ್ನ ಹೃದಯ ಹಾತೊರಿತಾ ಇತ್ತು. ನಮ್ಮ ಸಂಸಾರದ ಬಗ್ಗೆ ಏನೋ ಪರಿಚಯ ಮಾಡ್ಕೊಂಡ್ರಿ, ನಿಮ್ ಸಂಸಾರದ ಬಗ್ಗೆ ಏನೋ ಹೇಳೇ ಇಲ್ಲ. ನಿಮ್ ಯಜಮಾನ್ರು ಇದಾರೆ, ಆದ್ರೆ ಇಲ್ಲಿಲ್ಲ. ಓಹೋ, ಅವರು ನಮ್ಮ ಅಪ್ಪನ ತರ ಟೂರ್ಗೆ ಹೋಗಿದಾರಾ? ಲೇ ಸಾಕು, ಸುಮ್ಮನೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ತಲೆಯೆಲ್ಲ ಮಾತಾಡ್ಬೇಡ. ನನ್ ತಲೆಯಲ್ಲಿ ಮಾತಾಡ್ದೆ ಮಮ್ಮಿ, ನನ್ ಬಾಯಲ್ಲಿ ಮಾತಾಡ್ತಿದ್ದೀನಿ. ಅಶ್ಯೋ, ನೀವೇನ ಹೇಳ್ತಾ ಇದ್ರಿ ನಿಮ್ಮವ್ರ ಬಗ್ಗೆ? ಆ, ಅವರು ಬೇರೆ ಊರಲ್ಲಿದ್ದಾರೆ. ವಾರಕ್ಕೋ 15 ದಿವಸಕ್ಕೋ ಬಂದು ಹೋಗ್ತಾ ಇರ್ತಾರೆ. ಅವರು ನನ್ನ ಹಾಗೆ ಡಾಕ್ಟರ್, ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ನೀವೇ ಅಲ್ಲಿಗೆ ಹೋಗಿ, ಒಟ್ಟಿಗೆ ಇರ್ಬೋದಾಗಿತ್ತಲ್ಲ. ಇರಬಹುದು, ಆದ್ರೆ ಮೊದ್ಲಿಂದ ನಾನಿಲ್ಲೇ ಶಾಪ್ ಇಟ್ಕೊಂಡಿದ್ದೀನಿ. ಇದ್ದಕ್ಕಿದ್ದಾಗ ಬಿಟ್ಟು ಹೋದ್ರೆ ಕೆಲವು ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ. ಅದೂ ಅಲ್ಲದೆ ಇಲ್ಲಿನ ಪೇಷಂಟ್ಗಳು ನನ್ನ ತುಂಬಾ ಹಚ್ಕೊಂಡು ಬಿಟ್ಟಿದ್ದಾರೆ. ಪೇಷಂಟ್ಗಳಿಗೋಸ್ಕರ ಫ್ಯಾಮಿಲಿ ಲೈಫ್ ಅನ್ನ ಬಿಟ್ಟು ದೂರ ದೂರ ಇರೋ ನಿಮ್ಮಂತ ಡಾಕ್ಟರ್ನ ನಾನು ಇವತ್ತೇ ನೋಡ್ತಾ ಇರೋದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಯಜಮಾನರ ದೊಡ್ಡ ಗುಣ. ನೀನ್ ಎಲ್ಲಿರ್ತೀಯೋ ಹೇಗಿರ್ತೀಯೋ ಹಾಗಿರು, ನಂದೇನೋ ಅಭ್ಯಂತರ ಇಲ್ಲ ಅಂತ ನನ್ನ ಸ್ವಾತಂತ್ರ್ಯನ ನಾನು ಬಿಟ್ಕೊಟ್ಟಿದ್ದಾರೆ. ಆಗ್ಲಿಂದ ಅವ್ರ ಅಲ್ಲಿ, ನಾನಿಲ್ಲಿ. ವೀಕೆಂಡ್ ಅಲ್ಲಿ ಅವರು ಬರ್ತಿರ್ತಾರೆ, ನಾನು ಹೋಗ್ತಿರ್ತೀನಿ. ನಿಮ್ಗೀಗ ಬೆಡ್ ರೆಸ್ಟು, ಔಷಧಿ ಕೊಡ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಸರಿನಾ? ನನ್ಗೆ ಯಾಕೋ ನೀವು ನನ್ನ ಬಹುವಚನದಲ್ಲಿ ಕರೆಯೋದು ನನಗೆ ಇಷ್ಟ ಆಗ್ತಿಲ್ಲ. ನಿಮ್ಮನ್ನ ಅಕ್ಕ ಅಂತ ಕರೀಲ? ಏಕೆ, ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ತಿದ್ದೀನಾ? ಚಾಚೆ, ನಾನು ಹಾಗೆ ಹೇಳ್ತಿಲ್ಲ. ಯಾವತ್ತು ನೀವು ನನ್ನ ನನ್ನ ಮಗಳ ಪ್ರಾಣ ಕಾಪಾಡಿದ್ರು ಆವತ್ತಿಂದ ನೀವು ನನ್ನ ಒಡ ಹುಟ್ಟಿದವರೇನೋ ಅನ್ನೋ ಭಾವನೆ ಮೂಡ್ತಾ ಇದೆ. ಹೌದು ಸುಮಿತ್ರ, ನಿಮ್ಮಿಬ್ರು ನೋಡಿದಾಗಿಂದ ನನಗೂ ಹಾಗೆ ಅನ್ನಿಸ್ತಿದೆ. ಈ ನಿಮ್ಮ ಪ್ರೀತಿ, ಸ್ನೇಹ, ವಾತ್ಸಲ್ಯ ಏನ್ ತಿರುಗಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಕೊಟ್ಟಿರೋ ಅಸಲಿಗೆ ಬಡ್ಡಿ ಸಮೇತ ಒಂದಿವಸ ವಸೂಲಿ ಮಾಡ್ತೀನಿ. ಡಾಕ್ಟರ್ ಫೀಸು, ಊಟದ ಫೀಸು, ಉಪಚಾರದ ಫೀಸು ಎಲ್ಲ ಸೇರಿ ಬಡ್ಡಿ ಸಮೇತ ನಿಮ್ಮ ಯಜಮಾನರ ಹತ್ರ ವಸೂಲಿ ಮಾಡ್ತೀನಿ. ಓಕೆ? ಏಯ್ ತುಂಟಿ, ಉಪಚಾರ ಮಾಡೋಳು ಆಂಟಿ ಎದ್ದ ತಕ್ಷಣ ಅಮ್ಮ ಬೇಕಾ ನಿನ್ಗೆ? ನೋಡಿದ್ರ, ಮುಂದೆ ಇವಳು ಪೊಲಿಟಿಷಿಯನ್ ಆಗ್ತಾಳೆ. ಈಗಲೇ ಹಾಕಿ ಪಕ್ಷಾಂತರ ಮಾಡ್ತೀಯಾಳೆ. ನಾನು ಪೊಲಿಟಿಷಿಯನ್ ಆಗಲ್ಲ, ನಾನು ಆಂಟಿ ತರ ದೊಡ್ಡ ಡಾಕ್ಟರ್ ಆಗ್ತೀನಿ. ಓಹೋ, ಮುಂದೆ ಡಾಕ್ಟರ್ ಆಗ್ವಿ ಅಂತೆ? ಮೊದ್ಲು ತಾಯಿ ಮಗಳಿಬ್ರು ಬ್ರಷ್ ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡಿಬಿಟ್ಟು ಮತ್ತೆ ಮಲ್ಕೊಳ್ಳೋದು ಅಲ್ಲ ಆಂಟಿ? ತಗೋ ಸುಮಿತ್ರ. ಇದೆಲ್ಲ ಯಾಕಕ್ಕ? ಮನೆಗೆ ಹೋಗೋವರೆಗೂ ಒಂದೇ ಸೀರೆಯಲ್ಲಿ ಇರ್ತೀಯಾ? ತಗೋ ಪುಟ್ಟಿ, ಇದು ನಿನಗೆ. ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ ಆಂಟಿ. ನನಗೇನು ಕೊಡ್ತೀಯಾ ಹೇಳು? ನೀವೇನ್ ಕೇಳಿದ್ರೆ ಅದನ್ನ ಕೊಡ್ತೀನಿ. ಒಂದು ಮುತ್ತು. ಮನೆಗೆ ಹೋದ್ಮೇಲೆ ನನ್ನ ಮರೆಯಲ್ಲ ತಾನೇ? ಎಲ್ಲಾದ್ರೂ ಉಂಟಾ ಅಕ್ಕ, ಮರೆತ್ರೆ ದೇವ್ರ ಮೆಚ್ತಾನ? ಬರೋವಾಗ ನಿಮ್ಮ ಯಜಮಾನರನ್ನು ಕರ್ಕೊಂಡು ಬಾ. ಹೇಗಿದ್ರು ಭಾನುವಾರ ರಜೆ ಇದೆಯಲ್ಲ, ಎಲ್ಲರೂ ಒಟ್ಟಿಗೆ ಕಾಲ ಕಳೆಯೋಣ. ನಾವು ಉಳಿಯಕ್ ನೀವೇ ತಾನೇ ಕಾರಣ. ಸುಮಿತ್ರ, ಇದು ನಿನಗೆ, ಪುಟ್ಟಿಗೆ ಸ್ಮಾಲ್ ಪ್ರೆಸೆಂಟೇಷನ್. ಯಾಕಕ್ಕ ಇದೆಲ್ಲ? ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ. ಸುಮಿತ್ರ, ಈಗ ನನ್ನವರು ಅಂತಿರೋರು ನೀವಿಬ್ರೆ, ಹಾಗೆಲ್ಲ ಹೇಳ್ಬೇಡ. ತಗೋ ಆಂಟಿ, ನೀವು ಅಂಕಲ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕು, ಬರ್ತೀರಾ? ಬಂದ್ರೆ ಏನ್ ಕೊಡ್ತೀಯ? ನಿಮ್ಗೆ ಐಸ್ ಕ್ರೀಮ್, ಅಂಕಲ್ ಚಾಕ್ಲೇಟ್. ಇವಳನ್ನ ನಂಬ್ಕೊಂಡ್ರೆ ಊಟ ಅಂತೂ ಸಿಗಲ್ಲ ಅಂತ ಕಾಣುತ್ತೆ, ಬರೀ ಐಸ್ ಕ್ರೀಮೇ ಗತಿ.
ಹಾಯ್ ಸರ್ಲಾ. ಹಾಯ್ ಇಂದ್ರ. ಓಹೋ, ಅವತ್ ಅಡ್ಮಿಟ್ ಆದ ಪೇಷಂಟ್ ಇವತ್ ಡಿಸ್ಚಾರ್ಜ್? ನಿನ್ಗೆ ಡಾಕ್ಟರ್ ಡಿಸ್ಚಾರ್ಜ್ ದುಡ್ಡು, ಅದನ್ ಬಿಟ್ಟು ಬೇರೆ ಪದಗಳೇ ಗೊತ್ತಿಲ್ವಾ? ಅದನ್ನೇ ನಾನು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದು. ಈಗ ಹೇಗಿದಾರ ಸುಮಿತ್ರಾ, ಮಗು ಹೇಗಿದೆ? ಸರಳಕ್ಕ ಇರುವಾಗ ನಮ್ಗೆ ಯೋಚನೆ ಹೇಳಿ, ಸ್ವಂತ ಮನೆಯವ್ರ ತರ ನೋಡ್ಕೊಂಡ್ರು. ಮತ್ತ್ಯಾಕೆ ಇಷ್ಟ ಬೇಗ ಹೊರಟ್ಬಿಟ್ರಿ? ಇನ್ನೊಂದ್ ಎರಡ್ ವಾರ ಇದು ಹೋಗ್ಬೋದಿತ್ತಲ್ಲ. ಇವ್ರ ಮನೇಲಿ ವಾರ ಏನು, ವರ್ಷ ಪೂರ್ತಿ ಇರ್ಬೋದು. ಹಾಗಂತ ಇಲ್ಲೇ ಇರೋಕಾಗತ್ತಾ? ನಮ್ಮ ಯಜಮಾನ್ರು ಊರಿಂದ ಬರ್ತಾ ಇದಾರೆ, ನಾನ್ ಮನೇಲಿ ಇಲ್ಲ ಅಂದ್ರೆ ಗಾಬರಿ ಪಟ್ಕೊಳ್ತಾರೆ. ಅಂದ ಹಾಗೆ ಕೇಳದೆ ಮರ್ತಿದ್ದೆ, ಹೇಗಿತ್ತು ನಿಮ್ ಪಿಕ್ನಿಕ್? ಬೊಂಬಾಟಾಗಿತ್ತು ಕಣೆ, ನೀನ್ ಮಾತ್ರ ಮಿಸ್ ಮಾಡ್ಕೊಂಬಿಟ್ಟೆ. ಯು ಆರ್ ವೆರಿ ಅನ್ಲಕ್ಕಿ. ನಮ್ಮಂತವ್ರು ಇರೋದೇ ಅದೃಷ್ಟಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ. ನನ್ಗೋಸ್ಕರ ಒಂದು ಹೆಲ್ಪ್ ಮಾಡ್ತೀರಾ? ನೀವು ಹೋಗೋ ದಾರಿಯಲ್ಲಿ ಹಾಗೆ ಇವ್ರನ್ನು ಡ್ರಾಪ್ ಮಾಡ್ಬಿಡಿ. ಬೈ ಆಲ್ ಮೀನ್ಸ್, ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ ಅಲ್ವೇನ್ರಿ? ಅವ್ರಿಗೆ ಯಾಕೆ ತೊಂದ್ರೆ ಬಿಡಕ್ಕ, ನಾನು ಆಟೋದಲ್ಲೇ ಹೋಗ್ತೀನಿ. ಪರವಾಗಿಲ್ಲ ಸುಮಿತ್ರಾ, ಹೋಗ್ಬಿಡ್ಬಾ. ಬನ್ನಿ. ಇದು ಮಮ್ಮಿ ಡ್ಯಾಡಿ ಮದ್ವೆದು, ಇದು ನನ್ ಮಗು ಆಗಿದಾಗ ತೆಗ್ದಿದ್ದು, ಊಟಿಗೆ ಹೋದಾಗ ತೆಗ್ದಿದ್ದು. ಹೋದ ವರ್ಷ ಡೆಲ್ಲಿಗೆ ಹೋದಾಗ ತೆಗ್ದಿದ್ದು. ಇದೆಲ್ಲ ಮೈಸೂರ್ಗೆ ಹೋದಾಗ ತೆಗ್ದಿದ್ದು. ಇದಾ? ಪರವಾಗಿಲ್ವೇ, ಹಾಗಾದ್ರೆ ನೀನ್ ಈಗಾಗ್ಲೇ ಸಾಕಷ್ಟು ಟೂರ್ ಸುತ್ತಿದ್ಯಾ? ಅದ್ ಸರಿ, ನಿಮ್ ತಂದೆ ಜೊತೆ ಈ ವರ್ಷ ಯಾಕೆ ಹೋಗ್ಲಿಲ್ಲ ಟೂರ್ಗೆ? ಈ ವರ್ಷನೂ ಹೋಗ್ಬೇಕು ಅನ್ಕೊಂಡಿದ್ಯಾ ಆಂಟಿ? ಆದ್ರೆ ನಮ್ಮ ಅಮ್ಮ ಇದ್ದಾರಲ್ಲ, ಆ ಮದ್ವೆ ಈ ಮದ್ವೆ ಅಂತ ನಮ್ ಡ್ಯಾಡಿ ಒಬ್ಬರನ್ನೇ ಕಳ್ಸ್ಬಿಟ್ಟು. ನಿಮಗ್ ಗೊತ್ತಾ ಅಂಕಲ್? ಏನು? ಅವರು ಹೋಗಲ್ಲ, ನನ್ನನ್ನು ಹೋಗಕ್ ಬಿಡಲ್ಲ. ಏನೇ ನಿಂದು ಕಂಪ್ಲೇಂಟ್? ನಿಮ್ ಮಗಳು ತುಂಬಾ ಚೂಟಿ, ನಿಮಗ್ ಚೆನ್ನಾಗ್ ತಲೆ ತಿಂದಿರ್ಬೇಕು. ನನಗಂತೂ ಸಾಕಾಗೋಗಿ. ಮನೆ ಚೆನ್ನಾಗ್ ಕಟ್ಸಿದಿರಾ? ನಿಮ್ ಯಜಮಾನ್ರ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಡ್ಯಾಡಿ ಬಂದ್ರು. ಅವ್ರು ಬಂದ್ರು ಅಂತ ಕನ್ಸುತ್ತೆ, ಒಂದ್ ನಿಮಿಷ. ಡ್ಯಾಡಿ. ಹಲೋ ಸರಳ, ಹೇಗಿದ್ಯಮ್ಮ? ಅರೆ ಇದೇನಾಯ್ತು? ಬನ್ನಿ ಆಮೇಲೆ ಹೇಳ್ತೀನಿ. ಇವ್ರ ನಮ್ಮ ಯಜಮಾನ್ರು. ಹಲೋ, ಇವ್ರು ಡಾಕ್ಟರ್ ರಮೇಶ್ ಅಂತ. ನೈಸ್ ಮೀಟಿಂಗ್. ನೈಸ್ ಮೀಟಿಂಗ್ ಯು. ಡಾಕ್ಟರ್ ಇಂದ್ರಸ್ಕರ, ಭಾವಿ ದಂಪತಿಗಳು. ಓ ಐ ಸಿ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಯು. ಸರಳಕ್ಕ ಫ್ರೆಂಡ್ಸ್. ತಮ್ಮದು ಪ್ರೈವೇಟ್ ಪ್ರಾಕ್ಟೀಸ್? ಹೌದು, ನಮ್ದು ಸ್ವಂತ ನರ್ಸಿಂಗ್ ಹೋಮ್ ಇದೆ. ಓ ಐ ಸಿ. ಬೈ ದ ಬೈ, ನಾನು ನಿಮ್ಮನ್ನೆಲ್ಲ ನೋಡ್ದಾಗಿದೆ, ಯುವರ್ ಫೇಸ್ ಇಸ್ ಕ್ವೈಟ್ ಫೆಮಿಲಿಯರ್. ನಾನು ಇಲ್ಲಿಗೆ ಬರೋಕೆ ಮುಂಚೆ ತೀರ್ಥಹಳ್ಳಿಯಲ್ಲಿ ಲೆಕ್ಚರ್ ಆಗಿದ್ದೆ. ಹಾಂ, ಅಲ್ಲೇ ಇರ್ಬೋದು. ನಾವಿನ್ ಬರ್ತೀವಿ. ಯಾಕಿಷ್ಟ ಅವಸರ? ಕಾಫಿ ತಿಂಡಿ ಏನಾದರೂ? ಈಗ ತಾನೇ ಎಲ್ಲ ಆಯ್ತು, ಪೇಷಂಟ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಓ, ಸಿ ಯು ಸಮ್ ಟೈಮ್. ಓಕೆ, ಬರ್ತೀನಿ. ಒಣಜಂಬ. ಅಯ್ಯೋ, ಈಗ ತಾನೇ ಅವರಿಂದ ಬಹಳ ಉಪಕಾರ ಆಯ್ತು ಅಂದೆ. ಉಪಕಾರ ಮಾಡೋದು ಪುಣ್ಯ ಕೀತಿ ಬೇರೆ, ಸರಳಕ್ಕನ್ ಬಲವಂತಕ್ಕೆ ಮನೆ ತನಕ ಡ್ರಾಪ್ ಮಾಡಿದ್ರು ಅಷ್ಟೇ. ಸುಮಿತ್ರ, ಯಾರಿ ಸರಳ? ನೀವು ಹೋದ್ಮೇಲೆ ಏನಾಯ್ತು ಗೊತ್ತಾ? ಅದನ್ನೇ ಆವಾಗಿಂದ ಕೇಳ್ತಾ ಇದ್ದೀನಲ್ಲ. ಹೇಳ್ತೀನಿ ಬನ್ನಿ. ನೀವು ಟೂರ್ಗೆ ಹೋಗಿದ್ದಾಗ ನಮ್ಮಿಬ್ರಿಗೆ ಆಕ್ಸಿಡೆಂಟ್ ಆಗಿ ಬದುಕಿದ್ದೇ ಹೆಚ್ಚಾಯ್ತು. ನಮ್ಮನ್ನು ಕಾಪಾಡಿದವರು ಡಾಕ್ಟರ್ ಸರಳಾದೇವಿ. ಅವರೆಷ್ಟು ಒಳ್ಳೆಯವರು, ಅದೆಷ್ಟು ದೊಡ್ಡತನ ಅಂತವ್ರು ಸಿಗೋದು ಲಕ್ಷಕ್ಕೊಬ್ರು ಗೊತ್ತಾ? ಇರ್ತಾರೆ ಇರ್ತಾರೆ, ಸರಳ ಅನ್ನೋ ಹೆಸರಿರೋರೆಲ್ಲ ಒಳ್ಳೆಯವರಾಗಿರ್ತಾರೆ ಅಲ್ವಿನಮ್ಮ. ನೋಡು, ಉಪಕಾರ ಮಾಡಿದವ್ರನ್ನ ಮರಿಬಾರ್ದು. ನಾಳೆನೂ ಹೋಗಿ ಅವ್ರ ಬಿಲ್ ಎಷ್ಟಾಯ್ತು ಕೇಳಿ ಕೊಟ್ಟು ಥ್ಯಾಂಕ್ಸ್ ಹೇಳ್ಬಿಡ್ ಬಾ. ರೀ, ನಿಮ್ ಮಾತು ಕೇಳ್ಕೊಂಡ್ರೆ ಸರಳಕ್ಕ ಬೈದ್ ಕಳಿಸ್ತಾಳಷ್ಟೇ. ದುಡ್ಡು ತಗೊಂಡು ಸೇವ್ ಮಾಡುವಂತ ಡಾಕ್ಟರ್ ಅಲ್ಲ ರೀ ಅವರು. ಹೋಗ್ಲಿ ಬಿಡು, ಅವ್ರ ಗಂಡಂಗು ಮಕ್ಳಿಗೆ ಏನಾದ್ರು ಪ್ರೆಸೆಂಟೇಷನ್ ಕೊಟ್ರೆ? ಅವ್ರ ಗಂಡ ಬೇರೆ ಊರ್ನಲ್ಲಿ ಡಾಕ್ಟ್ರು, ಮಕ್ಳಿಲ್ಲ, ಪ್ರೆಸೆಂಟೇಷನ್ ಕೊಡೋದು ಸರಿ ಇಲ್ಲ ರೀ. ಅದ್ ಸರಿ, ನನ್ ಕತೆ ಇರ್ಲಿ. ನಿಮ್ ಟೂರ್ ಹೇಗಾಯ್ತು? ಎಲ್ಲೆಲ್ಲಿ ಹೋಗಿದ್ರಿ? ಫಸ್ಟ್ ಕ್ಲಾಸ್ ಆಗಾಯ್ತು. ಮೊದ್ಲಿಂದ ಡೆಲ್ಲಿಗೆ ಹೋದ್ವಿ, ಅಲ್ಲಿಂದ ಆಗ್ರಾ, ಅಲ್ಲಿಂದ ಫತೇಪುರ್ ಸಿಕ್ರಿ, ಅಲ್ಲಿಂದ ಜೈಪುರ್, ಅಲ್ಲಿಂದ ಉದಯ್ಪುರ್, ಅಲ್ಲಿಂದ ಚಂಡೀಗಡ್, ಅಲ್ಲಿಂದ ಕಾಶ್ಮೀರ್, ಅಲ್ಲಿಂದ ಸಿಮ್ಲಾ. ಹೋಗಿ ಡ್ಯಾಡಿ, ನೀವೊಬ್ರೇ ಎಲ್ಲ ಸುತ್ಕೊಂಬಂದ್ಬಿಟ್ರಿ. ನನ್ನನ್ನ ಅಮ್ಮನ ಬಿಟ್ಟಿದ್ದಕ್ಕೆ ಏನಾಯ್ತು ನೋಡಿ. ಹೌದು ಪುಟಿ, ಐ ಆಮ್ ಸೋ ಸಾರಿ. ನಾಳೆನೆ ಅಮ್ಮ, ನೀನು, ನಾನು ಔಟಿಂಗ್ ಹೋಗೋಣ, ಆಯ್ತಾ? ಥ್ಯಾಂಕ್ ಯು ಡ್ಯಾಡಿ. ಹಾಯ್ ಸುಮಿತ್ರಾ, ವಾಟ್ ಎ ಸರ್ಪ್ರೈಸ್. ಹಲೋ ಡಾರ್ಲಿಂಗ್, ನಮ್ ಸರಳ ಪುಟಿನ ಬಂದ್ಬಿಟ್ಟಿದ್ದಾಳೆ. ಹಲೋ ಆಂಟಿ. ಬಾ ಸುಮಿತ್ರಾ. ಹೌ ಆರ್ ಯು ಡಾರ್ಲಿಂಗ್? ಹೋಗಿ ಆಂಟಿ, ನೀವು ಡಾರ್ಲಿಂಗ್ ಅಂದ್ರೆ ನಂಗೆ ನಾಚಿಕೆ ಆಗುತ್ತೆ. ನಮ್ ಸರಳ ಪುಟ್ಟಿಗೂ ನಾಚಿಕೆ ಆಗುತ್ತಂತೆ. ಯಾಕಮ್ಮ? ಯಾಕಂದ್ರೆ ನಮ್ ಡ್ಯಾಡಿ ನಮ್ಮಮ್ಮನ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಕೂಗ್ದಾಗ ನಮ್ಮಮ್ಮ ನಾಚಿಕೆ ಮಾಡ್ಕಂತಿದ್ರು ಅದಕ್ಕೆ. ಏ ಕಳ್ಳಿ, ಬಾಯ್ ಮುಚ್ಚೆ. ಅಂದಾಗೆ ನಿಮ್ ಯಜಮಾನ್ರು ಬರ್ಲಿಲ್ವಾ? ನಮ್ ಡ್ಯಾಡಿನೂ ಹೊರಟಿದ್ರು ಆಂಟಿ, ಅಷ್ಟೊತ್ತರೊಳಗೆ ಅವ್ರ ಫ್ರೆಂಡ್ಸ್ ಬಂದ್ರು.
ಅವ್ರ ಜೊತೆ ಹೊರಟೋಗ್ಬಿಟ್ರು. ನಮ್ ಡ್ಯಾಡಿ ಫ್ರೆಂಡ್ಸ್ ಅಂದ್ರೆ ಸಾಕು, ನನ್ನನ್ನ ನಮ್ಮ ಅಮ್ಮನ ಮರ್ತೇ ಬಿಡ್ತಾರೆ. ಸುಮ್ಮನೆ ಈ ನಡುವೆ ತುಂಬಾ ಮಾತಾಡ್ತಾಳೆ ಅಲ್ವಾ, ಮತ್ತೆ ಚಿಕ್ಕವಳಾದ ಮಾತ್ರಕ್ಕೆ ಮಾತಾಡ್ಬಾರ್ದಾ ಅಲ್ವಾ ಪುಟ್ಟಿ? ಒಂದ್ ನಿಮಿಷ. ಮಮ್ಮಿ ಮಮ್ಮಿ, ಅವ ಎಲೆ ಮೇಲೆ ಆಡ್ಲ ಮಮ್ಮಿ? ಆಡ್ಕೋ ಹೋಗು ಜೋಪಾನ. ಅರೆ ಏನಿದು, ನಾನು ಯಜಮಾನ್ರ ಬರ್ತಡೇ ಸ್ವೀಟ್ ನಿನ್ನ ಕೊಡೋಣ ಅಂತಂದ್ರೆ ಅದೇ ಸ್ವೀಟ್ ನೀನ್ ನನಗೆ ಕೊಡ್ತಿದೀಯಲ್ಲ. ಏನಿಲ್ಲ, ಮೊನ್ನೆ ನಮ್ಮ ಯಜಮಾನ್ರದ್ದು ಬರ್ತಡೇ ಇತ್ತು. ಅರೆ ಏನ್ ಆಶ್ಚರ್ಯ, ಇಬ್ಬರದ್ದು ಒಂದೇ ದಿನ ಬರ್ತಡೇ. ಮೊದ್ಲೇ ಗೊತ್ತಿದ್ರೆ ಎಲ್ಲ ಒಂದೇ ಕಡೆ ಸೇರಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಸರಿ, ಮೊದ್ಲು ನಾನ್ ತಂದ ಸ್ವೀಟ ನೀನ್ ತಿನ್ನು, ಆಮೇಲೆ ನಿನ್ ಸ್ವೀಟ ನಾನ್ ತಿಂತೀನಿ. ತಗೋ ಕುತ್ಕ ಸುಮಿತ್ರ. ನಿನ್ನೆ ನಮ್ಮ ಯಜಮಾನ್ ಹತ್ರ ನಿನ್ನ ಬಗ್ಗೆ ಸರಳ ಬಗ್ಗೆ ಹೇಳ್ದೆ, ಎಷ್ಟು ಸಂತೋಷ ಪಟ್ರು ಗೊತ್ತಾ? ಅಯ್ಯೋ, ನಾನು ನಿನ್ ಬಗ್ಗೆ ನನ್ನ ಗಂಡಿಗೆ ಹೇಳ್ದೆ, ಎಷ್ಟು ಖುಷಿ ಪಟ್ರು ಗೊತ್ತಾ? ಸರಳ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಒಳ್ಳೆಯವ್ರೆ, ಅದಕ್ಕೆ ನನ್ನ ಮಗಳು ಸರಳ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳಿದ್ರು. ಸರಳಕ್ಕ, ನನಗಂತೂ ಈ ಭಾನುವಾರ ಯಾವಾಗ ಬರುತ್ತೆ, ನೀನ್ ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು. ನನಗೂ ಹಾಗೆ. ನಿನ್ನೆ ಅಂತೂ ನಿಂದು ಪುಟ್ಟಿದೆ ನೆನಪು, ಹೇಗಾದ್ರೂ ಮಾಡಿ ಅಡ್ರೆಸ್ ಹುಡ್ಕೊಂಡ್ ಬರೋಣ ಅಂತಿದ್ದೆ. ಅಷ್ಟರಲ್ಲಿ ಯಾರೋ ಪೇಷಂಟ್ ಬಂದ್ಬಿಟ್ಟಿದ್ರು. ಅದಿರ್ಲಿ, ಹೋದ ಭಾನುವಾರ ಹೇಗ್ ಕಳೆದೆ? ನಿಮ್ ಯಜಮಾನ್ ಟೂರಿಂದ ಬಂದ್ಮೇಲೆ ಜೋರಾಗಿ ರೊಮ್ಯಾನ್ಸ್ ನಡೆದಿರ್ಬೇಕಲ್ವಾ? ಹೋಗಕ್ಕ, ನಮ್ ಮದ್ವೆ ಆಗಿ 6 ವರ್ಷ ಆಯ್ತು ಇನ್ನು. ಅಯ್ಯೋ, 6 ವರ್ಷ ಆದ್ರೆ ಏನಾಯ್ತೆ? ನಮ್ ಯಜಮಾನ್ರು ನನ್ನ ಮದ್ವೆ ಆಗಿ 7 ವರ್ಷ ಆಯ್ತು. ಆದ್ರೂ ಅಂದ್ರೆ ಸಂಡೇ ಸ್ಪೆಷಲ್, ತುಂಬಾ ಜೋರಾಗಿರ್ಬೇಕು. ಹೋಗಿ ರೇಗಿಸ್ಬೇಡ, ಅವ್ರು ಬರೋದೇ ವಾರಕ್ಕೊಂದಿನ, ಅವತ್ತು ಜಾಲಿಯಾಗಿರೋದ್ ಬೇಡ್ವಾ? ಸುಮಿತ್ರ, ನಮ್ಮ ಯಜಮಾನ್ರಿದಾರಲ್ಲ ತುಂಬಾ ರಸಿಕರು. ಅಯ್ಯೋ, ನಿಮ್ ಯಜಮಾನ್ರು ವಾರಕ್ಕೊಂದಿನ ರಸಿಕರಾದ್ರೆ ನಮ್ಮ ಯಜಮಾನ್ರು ದಿನಾ ರಸಿಕರು ಗೊತ್ತಾ? ಏನ್ ಮಹಾ ಬಿಡೆ, ನಿಮ್ಮವರು ದಿನವೆಲ್ಲ ರಸಿಕರಾಗಿರೋದು ಒಂದೇ, ನಮ್ಮವರು ವಾರಕ್ಕೊಂದಿನ ರಸಿಕರಾಗಿರೋದು ಒಂದೇ. ಅವರು ರಸಿಕರ ರಾಜ ಗೊತ್ತಾ? ಓಹೋ, ಅಂದ್ರೆ ವಾರದ ಬಾಕಿನೆಲ್ಲ ಒಂದೇ ದಿವಸ ತೀರ್ಸೋಗ್ತಾರೆ ಅಂತ ಆಯ್ತು, ಅದಕ್ಕೆ ಅಮ್ಮ ಇಷ್ಟು ಖುಷಿಯಾಗಿರೋದು. ಆಂಟಿ ಆಂಟಿ, ನಿಮ್ಗೊಂದ್ ಮುಖ್ಯವಾದ ವಿಚಾರ ಗೊತ್ತಾ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಅಪ್ಪ ಕಾಲೇಜ್ ಇಂದ ಬರ್ತಿದ್ದಾಗೆ ನನ್ನ ಅಂಗಡಿ ಕಳ್ಸ್ಬಿಡ್ತಾರೆ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಆಟ ಆಡ್ಕೋ ಅನ್ಬಿಡ್ತಾರೆ. ಯಾವಾಗ್ಲೂ ಒಬ್ಬರನ್ನೊಬ್ರು ಹಿಡ್ಕೊಂಡೇ ಇರ್ತಾರೆ. ಹೌದಾ? ರಾತ್ರಿ ನನ್ನನ್ನ ಅವ್ರ ಬೆಡ್ರೂಮ್ ಅಲ್ಲಿ ಮಲ್ಕೊಡಕ್ಕೆ ಬಿಡೋದಿಲ್ಲ. ನೀವಾದ್ರೆ ಸ್ವಲ್ಪ ಹೇಳಿ ಆಂಟಿ ಪ್ಲೀಸ್. ಸುಮ್ಮನೆ ಮನೆ ಹಾಳಿ, ಮಾನ ಕರೀತಾಳೆ, ಹೋಗ ಆಡ್ಕೋ ಹೋಗೆ ಹೋಗೆ. ಸುಮಿತ್ರ, ಜೋರಾಗಿದೆಯಲ್ಲ ನಿನ್ ಚರಿತ್ರೆ, ಹೋಗ್ಲಿ. ನಿಮ್ ಯಜಮಾನ್ ನೋಡಕ್ ಹೇಗಿದ್ದಾರೆ? ನೀಳವಾದ ಮೂಗು, ಮುದ್ದಾದ ಬಾಯಿ, ಅವೆರಡರ ಮಧ್ಯೆ ಮುತ್ತಿರಕ್ಕೆ ಅಂತ ಇರೋ ತುಟಿಗಳಿಗೆ ತೊಂದರೆ ಕೊಡೋ ಚಿಗುರು ಮೀಸೆ. ಓಹೋ, ನನ್ನವ್ರೇನ್ ಕಮ್ಮಿ ಅನ್ಕೊಂಡ್ಯಾ? ಅಗಲವಾದ ಹಣೆ, ಪ್ರೀತಿ ತುಂಬಿರೋ ಆ ಕಣ್ಣುಗಳು, ಒಪ್ಪುವಾದ ತಲೆ ಕೂದಲು, ರಿಯಲಿ ಹೀಸ್ ವೆರಿ ಹ್ಯಾಂಡ್ಸಮ್, ಹೀಸ್ ವೆರಿ ಡೀಸೆಂಟ್. ನನ್ನ ಯಜಮಾನ್ರು ಬೀದಿ ಕಾಮಣ್ಣ ಅನ್ಕೊಂಡ್ಯಾ? ಇನ್ನೊಬ್ಬ ಹೆಣ್ಣನ್ ಕಣ್ಣಿದ್ ಕೂಡ ನೋಡಲ್ಲ. ನನ್ ಬದುಕಿಗೆ ನಿನ್ನೊಬ್ಳೆ ಸಾಕು, ನಾನು ಏಕಪತ್ನಿ ರಥಸ್ಥ ಅಂತಾರೆ. ನನ್ನವರು ಅಷ್ಟೇ, ನನ್ನಿಂದ ದೂರ ಇದ್ರು ಸದಾ ನನ್ನ ಆತ್ಮದ ಜೊತೆಯಲ್ಲಿ ಇರ್ತಾರೆ. ನಾನು ಇಲ್ಲೇ ಇದ್ರು ಅವ್ರದೇ ಧ್ಯಾನ, ಅವರು ಕೂಡ ಏಕಪತ್ನಿ ವ್ರತಸ್ಥ. ಅಡ್ರೆಸ್ ಸರಿಯಾಗಿ ಸಿಕ್ತಾ? ಬಾಬಾ, ಅವ್ರ ಬರೋ ಟೈಮ್ ಆಯ್ತು, ಸರಳನ್ನ ಬಂದ್ಬಿಡ್ತಾಳೆ. ಇಲ್ಲಿ ಇನ್ನೊಂದಿವಸ ಫ್ರೀಯಾಗಿ ಬರ್ತೀನಿ, ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ನಿನ್ ನೆನಪಾಯ್ತು, ನಿನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೊರಗಡೆ ನನ್ನ ಫ್ರೆಂಡ್ ಸುಮಾ ಕಾಯ್ತಿದ್ದಾಳೆ, ಅವ್ರನ್ನ ಕರೆದ್ಬಿಡು, ಕಾಫಿ ಕುಡ್ಕೊಂಡು ಹೋಗ್ಬಿಡುವಂತೆ. ಹೇಗಿದ್ರು ನಿಮ್ಮ ಮನೆ ನೋಡ್ಕೊಂಡಿದ್ದೀನಲ್ಲ, ಇನ್ನೊಂದಿವಸ ಖಂಡಿತ ಬಂದೇ ಬರ್ತೀನಿ. ಓಕೆನಾ ಸರಳಕ್ಕ? ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ಯಾ, ಕಾಫಿನ ಕುಡಿದೆ ಹಾಗೆ ಹೋಗ್ತೇನೆ ಅಂತೀಯಲ್ಲ, ಇದಕ್ಕೆ ಬರ್ಬೇಕಾಗಿತ್ತು? ಸರಿ ಹೋಗು. ಹ್ಮ್, ಓಕೆ, ಕಾಫಿ ರೆಡಿ ತಾನೆ? ಒಂದು ನಿಮಿಷ ಮಾಡ್ಬಿಡ್ತೀನಿ, ನಿನ್ ಮನೆ ನೋಡ್ತಾ ಇರು. ಓಕೆ.
ಅಂತ ಪುಟ್ಟಿನ ಹೊರಗಡೆ ಕಳಿಸ್ಬಿಟ್ಯಾ? ಹೋಗಕ್ಕ ಮನೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಅವ್ರ ಟೇಸ್ಟ್, ಅವರೇ ನಿಂತು ಕಟ್ಸಿದ್ದು. ಓಹೋ, ನಿಮ್ಮ ಯಜಮಾನರಿಗೆ ಒಳ್ಳೆ ಟೇಸ್ಟ್ ಇದೆ. ಅಕ್ಕ ಇನ್ ಸ್ವಲ್ಪ ತಿದ್ರೆ ಅವರು ಬಂದ್ಬಿಡ್ತಾರೆ, ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ರು. ಇಲ್ಲ ಸುಮಿತ್ರ, ಇನ್ನೊಂದಿಸ ಬರ್ತೀನಿ. ಹೊರಗಡೆ ನನ್ನ ಫ್ರೆಂಡ್ ಕಾಯ್ತಿರ್ತಾಳೆ, ಭಾನುವಾರ ಬರ್ತಾ ನಿಮ್ಮ ಯಜಮಾನರನ್ನ ಕರ್ಕೊಂಡು ಬರ್ಬೇಕು, ಮರಿಬಾರ್ದು. ಓಕೆ, ನಾನ್ ಬಂದ್ರೆ ಎಷ್ಟು ತಿರ್ತೀನಿ. ನೀನ್ ಹೀಗ್ ಬಂದ್ ಹೀಗೆ ಹೋಗ್ತಾ ಇದೀಯಾ, ಇನ್ನೊಂದ್ಸರಿ ಫ್ರೀಯಾಗಿ ಬರ್ಬೇಕು. ಹಾಗೇನಿಲ್ಲ, ನೀನೇ ನೋಡ್ತಿರ್ತೀಯಲ್ಲ, ನನ್ನ ಟೈಮೇ ಸಿಗಲ್ಲ. ಅಂತೂ ನಿನಗೆ ಪೇಷಂಟ್ಗಳು ಟ್ರೀಟ್ಮೆಂಟ್ ಇದೇ ಆಗೋಯ್ತು. ಇಷ್ಟೊತ್ತಾಗ್ಲೇ ನಮ್ಮ ಯಜಮಾನ್ರ ಮನೆ ಬಂದ್ಬಿಡ್ತಿದ್ರು, ಇವತ್ತಾಕೋ ಇನ್ನು ಬಂದೇ ಇಲ್ಲ. ಹೋಗ್ಲಿ ಬಿಡು, ಇನ್ನೊಂದ್ಸರಿ ಭೇಟಿ ಮಾಡ್ತೀನಿ. ಬರ್ತೀನಿ ಸುಮಿತ್ರ. ಅಯ್ಯೋ, ನೀನ್ ಯಾವಾಗ ಬಂದ್ರಿ? ಒಂದು ನಿಮಿಷ ಮುಂಚೆ ಬಂದಿದ್ರೆ ಸರಳಕ್ಕ ನೋಡ್ಬೋದಿತ್ತು. ಹೌದಾ? ನನಗೇನ್ ಗೊತ್ತು, ಯಾರೋ ನಿನ್ ಫ್ರೆಂಡ್ ಅಂತ ನಾನು ಸೀದಾ ಮೇಲಕ್ಕೆ ಹೋದೆ. ನಿನ್ನ ಸರಳಕ್ಕನ್ನು ನೋಡೋ ಯೋಗನೇ ಇಲ್ಲ ಅಂತ ಕಾಣುತ್ತೆ. ಹೋಗ್ಲಿ, ಈ ಸಂಡೆ ಏನಾದ್ರೂ ಅವಳ ಮನೆಗೆ ಹೋಗೋಣ. ಹೋದಾಗ್ಲೆಲ್ಲ ನಿಮ್ಮ ಯಜಮಾನನ ಯಾಕೆ ಕರ್ಕೊಂಡ್ ಬರಲಿಲ್ಲ ಅಂತ ಕೇಳ್ತಾನೆ ಇರ್ತಾಳೆ. ಖಂಡಿತ, ಈ ಸಂಡೆ ಎಲ್ಲ ಕ್ಯಾನ್ಸಲ್ ಮಾಡಿ ನಿನ್ನ ಸರಳಕ್ಕನ್ನ ನೋಡಕ್ ಹೋಗೋಣ, ಆಯ್ತಾ? ಆದ್ರೆ ಹುಟ್ಟಿ ಬರೋಕೆ ಇನ್ನು ಟೈಮ್ ಇದೆ, ಅಷ್ಟು ಗೊತ್ತಾಗಲ್ವಾ? ಡಾಕ್ಟರ್ ಇಲ್ವಾ? ಇಲ್ಲ ಆಂಟಿ, ಹೊರಗಡೆ ಎಲ್ಲ ಪೇಷಂಟ್ ನೋಡಕ್ ಹೋಗಿದ್ದಾರೆ. ಎಷ್ಟೊತ್ತು ಬರ್ತಾರೆ? ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ನನ್ನ ಕಾಲೇಜಿಗೆ ಲೇಟ್ ಆಗುತ್ತೆ, ನಾನು ಹೋಗ್ತೇನೆ. ಹೇಗೋ ಭಾನುವಾರ ಮೀಟ್ ಆಗ್ತೀವಲ್ಲ ಮತ್ತೆ? ಕಾಲೇಜ್ ಟೈಮ್ ಆಯ್ತು ಅಂತ ಹೊರಟೋದ್ರು. ಹೌದಾ? ಯಾಕೋ ನಿಮ್ಮ ಯಜಮಾನರನ್ನ ಭೇಟಿ ಮಾಡಕ್ಕೆ ಆಗ್ತಾ ಇಲ್ಲ. ಬಾ, ಒಳಗ್ ಕೂತಿರು, ಈಗ್ಲೇ ಬರ್ತೀನಿ. ಹೇಗಿದ್ಯಾ? ನೀವ್ ಹೇಗಿದ್ದೀರಾ? ಏನ್ ಸುಮಿತ್ರ, ಇಷ್ಟು ದಿವಸ ಭಾನುವಾರ ಭಾನುವಾರ ಬರ್ತಿದ್ದವಳು, ಇವತ್ತೇ ಬಂದ್ಬಿಟ್ಟಿದ್ಯಾ? ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದೆ. ಸರಳಕ್ಕ, ನಿನ್ನ ನೋಡಕ್ ಅಲ್ಲಿಂದ ಇಲ್ಲಿಗೆ ಬರೋ ಬದ್ಲು ನಾವೆಲ್ಲ ಒಟ್ಟಿಗೆ ಇದ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಅಯ್ಯೋ ಬೇಡಪ್ಪ, ನಿಮ್ ಯಜಮಾನ್ರು ಬೇಸರ ಪಟ್ಕೋಬಹುದು. ಅದ್ ಸರಿ, ನಾನೇಗ್ ನಿಮ್ಗೆ ತೊಂದ್ರೆ ಕೊಡ್ಬೇಕು? ತೊಂದ್ರೆ ಏನೂ ಇಲ್ಲ, ಬೇಕಾದ್ರೆ ನಾನು ಅವನ ಒಪ್ಪಿಸ್ತೀನಿ, ನಿನಗೆ ಒಂದ್ ಸಪರೇಟ್ ರೂಮ್ ಕೊಡಿಸ್ತೀನಿ. ಅದ್ ಸರಿ, ನಿನಗ್ಯಾಕೆ ಬಂತು ಈ ಯೋಚನೆ? ನನಗೆ ಸದಾ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ಈಗ ನೋಡು, ಅವ್ರು ಇಲ್ಲಿಗೆ ಡ್ರಾಪ್ ಕೊಡಿ ಡ್ರಾಪ್ ಕೊಡಿ ಅಂತ ಬೇಡ್ಕೋಬೇಕು. ಒಂದೇ ಊರಲ್ಲಿ ಇದ್ದು ಬೇರೆ ಬೇರೆ ಮನೇಲಿ ಯಾಕೆ ಇರ್ಬೇಕು ಹೇಳು. ಸುಮಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ. ಮನುಷ್ಯರ ಮನಸ್ಸೇ ಹಾಗೆ, ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಲ್ವಾ? ಏನು ಇಲ್ಲ, ನನಗೆ ನಿನ್ ಮೇಲೆ ಅಪಾರ್ಥ ಬರಕ್ ಸಾಧ್ಯನೇ ಇಲ್ಲ. ಸರಿ, ನಾನ್ ನಿಮ್ ಮನೆ ಬಂದೆ ಅಂತ ಇಟ್ಕೋ, ನಾನ್ ನಿನ್ ಗಂಡನ ಮರಳು ಮಾಡ್ದೆ ಅಂತ ಇಟ್ಕೋ, ನಿನ್ ಗಂಡ ನನ್ ಬಲೆಗ್ ಬಿದ್ರೆ ಆಗ ನೀನ್ ಏನ್ ಮಾಡ್ತೀಯ? ನಿಜ ಹೇಳ ಸರಳಕ್ಕ, ಹಾಗೇನಾದ್ರೂ ಆದ್ರೆ ಅವ್ರನ್ನ ನೀನೇ ಇಟ್ಕೋ ಅಂತ ಕೊಟ್ಬಿಟ್ಟು ನಿಮ್ ಸೇವೆ ಮಾಡ್ಕೊಂಡು ನಾನು ಇದ್ಬಿಡ್ತೀನಿ. ಚಿ ಹುಚ್ಚಿ, ಹುಡುಗಾಟಕ್ಕಂದೆ ನೀನ್ ಕೊಟ್ರೆ ನಾನ್ ತಗೊಳಕ್ಕಾಗುತ್ತಾ? ತಗೊಂಡ್ರೆ ನಾನ್ ಮನುಷ್ಯ ಆಗ್ತೀನ? ನಮ್ಮ ಯಜಮಾನ್ರು ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಹೋಗ್ಲಿ ಬಿಡು ತಮಾಷೆಗಂದೆ, ಇವತ್ತು ಅಡುಗೆ ಜವಾಬ್ದಾರಿ ನಂದು, ನೀನ್ ಆರಾಮ ಕುತ್ಕೊ, ನಾನೇ ಮಾಡ್ತೀನಿ. ಅಕ್ಕ ತಂಗಿಯರ ಅಪೂರ್ವ ಮಿಲನ, ವಾವ್, ವಾಟ್ ಎ ಸೆಂಟಿಮೆಂಟಲ್ ಸೀನ್. ದಯವಿಟ್ಟು ಕ್ಷಮಿಸ್ಬೇಕು, ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡಲ್ಲ. ಸಾಕು ಸುಮ್ನಿರೆ, ಹಾಸ್ಯ ಮಾಡ್ಬೇಡ. ಇದೇ ನಮ್ಮವರು, ಇದ್ದಕ್ಕಿದ್ದಾಗ ಈ ಕಡೆ ಸವಾರಿ? ಏನಿಲ್ವೇ, ಇದೇ ಏರಿಯಲ್ಲಿ ಒಬ್ಬ ಕೋಟ್ಯಾಧಿಪತಿ ಇದ್ದಾನೆ, ನಾನು ಅವನಿಗೆ ಫ್ಯಾಮಿಲಿ ಡಾಕ್ಟ್ರು, ಒಂದ್ ಸಾರಿ ಅಟೆಂಡ್ ಮಾಡಿದ್ರೆ 1000 ರುಪೀಸ್ ಕನ್ಸಲ್ಟೇಷನ್ ಫೀ ಕೊಡ್ತಾನೆ. ಅವನ್ನ ನೋಡ್ಕೊಂಡು ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಡಾಕ್ಟರ್ ಆಗಿರೋದು ಸೇವೆ ಮಾಡೋದಕ್ಕೋ ಸುಲಿಗೆ ಮಾಡೋದಕ್ಕೋ? ಅಯ್ಯೋ ದೇವ್ರೇ, ನಾನು ಡಾಕ್ಟರ್ ಆಗಿದೆ, ದುಡ್ಡು ಮಾಡೋಣ ಅಂತ. ನೀ ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನಿನಗಂತೂ ಹಣ ಮಾಡೋದೇ ಮುಖ್ಯ, ಬಾ ಕೂತ್ಕೋ. ಎಸ್, ಕೈ ನಡೆಯುವಾಗ ಕಾಸು ಮಾಡ್ಕೋಬೇಕು. ಇವತ್ತು ಗಲ್ಲಿಗೊಂದು ನರ್ಸಿಂಗ್ ಹೋಮ್ ಆಗ್ತಾ ಇದೆ, ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಾ? ಸರ್ಲ, ನೀನ್ ನೋಡ್ತಾ ಇದ್ರೆ ಅಯ್ಯೋ ಅನ್ಸತ್ತೆ ಕಣೆ, ಇನ್ನು ಎಷ್ಟ್ ದಿವಸ ಅಂತ ಹೀಗೆ ಕಾಯ್ತೀಯಾ? ಕಾಯ್ತೀನಿ, ನಾನು ಕೊನೆ ಉಸಿರಿರೋವರೆಗೂ ಕಾಯ್ತೀನಿ. ಯಾಕೆ ಕಾಯ್ಬೇಕು? ಯಾವಾಗ್ಲೂ BSc ಓದುವಾಗ, ಅದು 6-7 ವರ್ಷದ ಹಿಂದೆ, ಯಾವನ ಹುಡುಗ ಮೊಸ ಮಾಡ್ದ ಅಂತ ಕೊರಕ್ತಾ ಈ ರೀತಿ ಮದ್ವೆ ಮಾಡ್ಕೊಳ್ದೆ ಸನ್ಯಾಸಿ ತರ ಬಾಳ್ತಿದ್ದಿಲ್ಲ, ಇದ್ಯಾವ ದೇವ್ರ ಪ್ರೀತಿ? ನನಗೆ ನನ್ನ ದೇವರಲ್ಲೇ ಪ್ರೀತಿ, ನಾನು ಹೀಗೆ ಇರ್ತೀನಿ. ನನ್ನ ಒಂಟಿತನದಲ್ಲೇ ನನಗ್ ಸುಖ,
ನೆಮ್ಮದಿ. ನೋನೋ, ನೀನ್ ಮದ್ವೆ ಮಾಡ್ಕೊಳ್ಳೇಬೇಕು, ಹೊಸ ಬದುಕು ಶುರು ಮಾಡ್ಬೇಕು. ಮಲ್ಲಿಗೆ, ಸುಮಿತ್ರ ಕೇಳಿಸ್ಕೋಬಾರ್ದು. ತಗೋ ಇಂದ. ಸುಮಿತ್ರ ಇರೋದು ನಿನಗೊಳ್ಳೆ ಕಂಪನಿ ಅಲ್ವಾ? ಹೌದು, ಸುಮಿತ್ರಾಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ನಾನು ಅಂದ್ರೆ ಗಂಡ ಮಗಳ ಬಿಟ್ಟು ಓಡ್ ಬಂದ್ಬಿಡ್ತಾಳೆ. ನಾನಿನ್ ಬರ್ತೀನಿ ಕಣೆ, ನಾನು ಹೇಳಿದ ವಿಷಯ ಚೆನ್ನಾಗಿ ಯೋಚನೆ ಮಾಡು. ಬರ್ತೀನಿ ಸುಮಿತ್ರ, ಬಾಯ್. ಬಾಯ್. ಸರಿ, ನಾನು ಬರ್ತೀನಿ. ಇರೇ, ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀಯ? ನಿನ್ ಗಂಡ ಮಗಳು ಬರೋದು 4 ಗಂಟೆಗಲ್ವಾ? ನಾನಕ್ಕಿಲ್ಲಿರ್ಬೇಕು, ನನಗೂ ನಿಂಗೂ ಏನ್ ಸಂಬಂಧ? ನನಗೆ ಇಲ್ಲೇನ್ ಕೆಲಸ? ಸುಮಾ, ಏ ಸುಮಾ, ಯಾಕೆ ಇಷ್ಟು ಹೊರಟಾಗಿ ಮಾತಾಡ್ತಿದೀಯ? ಯಾಕೆ ಅಂತ ನಿನ್ ಅಂತರಾತ್ಮ ಕೇಳು, ಗೊತ್ತಾಗುತ್ತೆ. ನಿನ್ ಯಜಮಾನ್ರು ಬೇರೆ ಊರ್ನಲ್ಲಿದಾರಲ್ಲ, ವಾರಕ್ಕೊಂದ್ಸತಿ ಬಂದು ಹೋಗ್ತಿರ್ತಾರಲ್ವಾ? ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರಲ್ಲ. ಆಹಾ, ಕಂಬಿ ಇಲ್ಲದೆ ರೈಲ್ನ ಬಿಟ್ಟಿದ್ದೇ ಬಿಟ್ಟಿದ್ದು. ನಿಜಾಂಶ ಏನು ಅಂತ ನಾನು ಕೇಳಿಸ್ಕೊಂಡೆ. ಯಾಕೆ ನನ್ನ ಮೇಲೆ ಪ್ರೀತಿ ತೋರಿಸ್ದೆ? ನನ್ನ ಮೇಲೆ ಯಾಕೆ ಆತ್ಮೀಯತೆ ತೋರಿಸ್ದೆ? ನನ್ನ ನನ್ನ ಮಗಳನ್ನ ಯಾಕೆ ಕಾಪಾಡ್ದೆ? ನಿನ್ನ ಒಂದು ದಿವಸ ನೋಡದೆ ಇದ್ರೆ ನಾನು ಎಷ್ಟು ಸಂಕಟ ಪಡ್ತೀನಿ ಗೊತ್ತಾ? ಆದ್ರೆ ನೀನು ನನ್ನ ಹತ್ರ ಪ್ರೀತಿ ಇರೋ ಕಡೆ ಸತ್ಯನೂ ಇರುತ್ತೆ. ಸತ್ಯನ ಮುಚ್ಚಿಟ್ಟು ನಿನ್ನ ನೀನೇ ಮೋಸ ಮಾಡ್ಕೊಳ್ತಾ ಇದೀಯಾ? ಯಾಕೆ ಹೇಳು, ಯಾಕೆ ಹೇಳು? ಸುಮಿತ್ರ, ಕಳೆದೋಗಿರೋ ಕತೆಗಳು ಕಟ್ಕೊಂಡು ಏನ್ ಮಾಡೋದು ಹೇಳು? ಎದೆಲ್ಲಿರೋ ಊರಿನ ಊರಿಗೆಲ್ಲ ಹಂಚಿ ನರ್ಲಾಡೋದು ಸರಿನಾ? ಊರಿಗೆಲ್ಲ ಹಂಚು ಅಂತ ನಾನು ಹೇಳಿಲ್ಲ. ಆದ್ರೆ ನಾನು ನಿನ್ ತಂಗಿ, ನನ್ನ ಹತ್ರ ನಿನ್ನ ಅವನು ಹಂಚ್ಕೋಬೇಕಿತ್ತು. ನಾವನ್ನ ಹಂಚ್ಕೊಳ್ದಿರೋ ಸಂಬಂಧ ಎಂತ ಸಂಬಂಧ? ನಾನು ನಿನ್ ಸ್ನೇಹ ಮಾಡಿದ್ದು ನಿಮ್ಮ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗಕ್ಕ, ನಿನ್ನ ಹತ್ರ ಮಾತ್ರ ಇಂಜೆಕ್ಷನ್ ಬಳಸ್ಕೊಂಡು ಹೋಗೋದಕ್ಕ, ಯಾರಲ್ಲೂ ಕಾಣದಿರೋ ಆತ್ಮೀಯತೆ ನಾನು ನಿನ್ನ ಹತ್ರ ಕಂಡೆ. ಆದ್ರೆ ನೀನು ಅರ್ಥ ಆಯ್ತು ಬಿಡು. 100 ಜನದಲ್ಲಿ ನಾನು ಒಬ್ಳು, ನಮ್ ದೇಹ 2 ಆತ್ಮ 1 ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅದು ಬರೀ ಭ್ರಮೆ ಅಂತ ನನ್ಗೀಗ ಗೊತ್ತಾಯ್ತು. ನಾನು ಬರ್ತೀನಿ ಸುಮಿತ್ರ. ಹೋಗ್ಬೇಡ, ನನ್ ಬಾಗು ಕುಳಿದಿರೋಳು ನೀನೊಬ್ಳೆ. ನೀನು ಹೋಗ್ಬಿಟ್ರೆ ನಾನು ಅನಾಥೆ ಆಗ್ಬಿಡ್ತೀನಿ. ಹಾಗಾದ್ರೆ ನೀನ್ ಬಾಳಲ್ಲಿ ನಡೆದ ಕಹಿ ಘಟನೆಗಳನ್ನೆಲ್ಲ ನನಗೆ ಹೇಳ್ತೀಯ? ಹೇಳ್ತೀನಿ. ನಿಲುಕದ ನಕ್ಷತ್ರಕ್ಕೆ ಕೈ ಚಾಚಿದ ನನ್ನ ಬಾಳಿನ ಕಥೆನ ಹೇಳ್ತೀನಿ. ಅಯ್ಯೋ, ಕಾಲಿಂಗ್ ಬೆಲ್ ಇರೋದು ಕಾಣದಿಲ್ವೇನ್ರಿ? ಕಾಣಿಸ್ತು, ಅದನ್ನೇ ಒತ್ತಾ ಇದ್ದೆ, ಅದರ ಸೌಂಡೇ ಬರಲಿಲ್ಲ, ಅದಕ್ಕೆ ಕರೆಂಟ್ ಇಲ್ಲ ಅಂತ ಕಾಣುತ್ತೆ. ಕರೆಂಟ್ ಬರೋರ್ಗೂ ಕಾಯ್ಬೇಕಿತ್ತು. ಸಾಲ ಕೊಟ್ಟಿರೋರ್ ತರ ಮನೆ ಬಾಗಿಲು ಬಡಿತಿದ್ದೀರಾ? ಎಜುಕೇಟೆಡ್ ತರ ಕಾಣಿಸ್ತಿದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ನಾನು ನಿಮ್ ಮನೆ ಹುಡ್ಕೊಂಡು ಬಸ್ ಸ್ಟ್ಯಾಂಡ್. ಓಹೋ, ಬಾಡಿಗೆ ಕೇಳಕ್ ಬಂದಿರೋ ಗಿರಾಕಿನಾ? ಅಪ್ಪ, ಇದು ಅದೇ ಕೇಸೆ. ಯಾರೇ ಅವನು? ಬೆಳಿಗ್ಗೆಯಿಂದ ಬಡ್ಕೊಳ್ತಾ ಇದ್ದೀನಿ, ಮನೆ ಕೊಡೋದಿಲ್ಲ ಬಾಡಿಗೆಗೆ ಅಂತ ಮತ್ತೆ ಮತ್ತೆ ಬರ್ತಾನೆ ಇದಾರೆ. ಯಾರಯ್ಯ ಬಾಡಿಗೆ ಕೊಡ್ತೀನಿ ಅಂದವರು? ಹಾಗಲ್ಲ ಸರ್, ನಾನು ಮೈಸೂರಿನಿಂದ. ನೀನ್ ಮೈಸೂರಿನಿಂದಾದ್ರೂ ಬಾ, ಮೈಸೂರು ಝೂ ಇಂದಲಾದ್ರೂ ಬಾ, ಮನೆ ಖಾಲಿ ಇಲ್ಲ ಅಂದ್ರೆ ಖಾಲಿ ಇಲ್ಲ, ಬಾಡಿಗೆ ಕೊಡೋದಿಲ್ಲ. ಆಹಾ, ಬಂದ್ಬಿಟ್ಟು ದೊಡ್ಡದಾಗಿ ಮನೆ ಕೇಳಕ್ಕೆ. ಒಂದ್ ಗುರ್ತು ಇಲ್ಲ, ಪರಿಚಯ ಇಲ್ಲ, ಮನೆ ಕೊಡೋರ್ಗೂ ಮಳ್ಳಿ ತರ ಇರೋದು. ಮನೆಯೊಳಗೆ ಸೇರ್ಕೊಂಡ್ಮೇಲೆ ನಂದೇ ಮನೆ ಅಂತ ಹೇಳೋದು. ಅಪ್ಪ, ಮನೆ ಖಾಲಿ ಇದ್ರು ಸರಿ, ಯಾರಿಗೂ ಕೊಡ್ಬೇಡ. ನಾನು ನಿಮ್ಮ ಅಣ್ಣ. ಏನು, ನೀವು ನಮ್ಮ ಅಣ್ಣನ? ಏನು ಬೇಕಾಗಿಲ್ಲ, ನನ್ಗಿರೋ ಒಬ್ಬ ಅಣ್ಣನೇ ಸಾಕು. ಮನೆ ಒಳಗ್ ಬರೋವರ್ಗೂ ಅಕ್ಕ ತಂಗಿ ಅಂತ ಹೇಳೋದು. ಆಮೇಲೆ ಇದೆಲ್ಲ ಈ ಸರಳನ ಹತ್ರ ಏನು ನಡೆಯೋದಿಲ್ಲ. ಓ, ನಿಮ್ ಹೆಸರು ಸರಳನಾ? ಹೆಸರು ಸರಳವಾದ್ರೂ ಏನು ಸರಳವಾಗಿದ್ದಂಗ ಕಾಣೋದಿಲ್ಲ. ಯಾಕ್ರಿ, ಯಾಕ್ರಿ ಇರ್ಬೇಕು? ಮನೆ ಬಾಡಿಗೆಗ್ ಬರೋರ್ಗೆ ಇಷ್ಟೊಂದು ದಿಮಾಕಿರ್ಬೇಕಾದ್ರೆ ನಾವ್ಯಾಕ್ ಸರಳವಾಗಿರ್ಬೇಕು? ನೋಡ್ರಿ, ಹೇಳ್ತಾ ಇದ್ದೀನಿ, ಬ್ಯಾಚುಲರ್ಸ್ಗೆ ಬಾಡಿಗೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಹಾಗಲ್ಲ ಸರ್, ನಾನು ನಿಮ್ಮ ಮಗ. ನೀನು ನನ್ನ ಮಗ ಆಗೋದು ಬೇಡ, ನಾನು ನಿನ್ ತಂದೆ ಆಗೋದು ಬೇಡ. ಮೊದಲು ಬಾಡಿಗೆ ಗೊಬ್ಬ ಕೇಳ್ಕೊಂಡ್ ಬಂದಿದ್ದ ಸಾರ್, ನಿಮ್ ಮಗನ್ ತರನೇ ಇರ್ತೀನಿ ಅಂತ. ಆಮೇಲೆ ಮಂಗನ್ ತರ ಆಡೋಕ್ ಶುರು ಮಾಡ್ಬಿಟ್ಟ. ಮನೇಲಿ ಬೆಳೆದ ಮಗಳಿದ್ದಾಳೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ರೀ ಜವಾಬ್ದಾರಿ? ಸರ್, ನಾನು ಬೇಜವಾಬ್ದಾರಿ ಮನುಷ್ಯನಲ್ಲ. ಮಿಸ್ಟರ್ ಕಿಡ್ ಬ್ಯಾಗ್,
ಮೊದಲಿನಿಂದ ಜಾಗ ಖಾಲಿ ಮಾಡಿ. ನನ್ನ ಹೆಸರು ರಾಜ ಅಂತ. ಓಹೋ, ರಾಜ ಅಂತೆ ರಾಜ. ರಾಜ ಅದವನು ಅಂಬಾರಿ ಮೇಲೆ ಬರ್ತಾನೆ, ಎಲ್ಲಾದ್ರೂ ಈ ರೀತಿ ಹಡಪ ಹೊತ್ಕೊಂಡು ಬರ್ತಾನೆ. ರೀ ಮಿಸ್ಟರ್, ದಯವಿಟ್ಟು ಬಾಯಿ ಮುಚ್ಕೊಂಡು ಹೊರಡ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್? ಇಷ್ಟಕ್ಕೆಲ್ಲ ಪೊಲೀಸ್ ಯಾಕೆ? ನೀನ್ ನಡೆಯಪ್ಪ ಅವಳಿಗೆ. ನಂದೊಂದು ಮಾತು ಕೇಳಿ ನೋಡಿ, ಒಂದು ಸೆಂಟೆನ್ಸ್. ಹೌದೇನೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಏನಾಯ್ತು? ಆಗೋದೇನು, ಆ ಜಾಗದಲ್ಲಿ ಬಾಗ್ಲ ಹಾಕಿದ್ವಿ. ಪಾಪ, ಯಾಕೆ ಹಾಗೆ ಮಾಡಿದ್ರಿ? ಮನೆ ಬಾಡಿಗೆ ಕೊಟ್ಟಿದ್ರೆ ಏನಾಗ್ತಿತ್ತು? ನಿಮ್ ಮನೆ ಬಾಡಿಗೆ ಕೊಟ್ಟು ನೋಡು, ನಿನ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅದಕ್ಕೆ ನಮ್ಮಪ್ಪ ಸ್ವಂತ ಮನೆನೇ ಕಟ್ಟಿಸ್ಲಿಲ್ಲ, ಸರ್ವಿಸ್ ಎಲ್ಲ ಬಾಡಿಗೆ ಮನೆಯಲ್ಲೇ ಕಳಿತಿದೀವಿ. ನನಗೇನೋ ಡೌಟು, ಅವನು ಬಾಡಿಗೆ ಮನೆ ನೋಡಕ್ ಬಂದಿದ್ನೋ ಇಲ್ಲ ನಿನ್ನೆ ನೋಡಕ್ ಬಂದಿದ್ನೋ ಅಂತ. ನೋಡಕ್ಕೇನೋ ಸುಮಾರಾಗೆ ಇದ್ದ. ನಾನು ಒಂದ್ಸರಿ ಯೋಚನೆ ಮಾಡಿದೆ, ಬಾಡಿಗೆ ಕೊಟ್ಟು ಗೋಳಿಕೊಂಡು ಆಟ ಆಡ್ಸೋಣ ಅಂತ. ಆದ್ರೆ ನಮ್ಮಪ್ಪ ಯಾಕೋ ಗುರ್ರ ಅಂತಿದ್ರು, ಅದಕ್ಕೆ ಬೈದು ಕಳಿಸ್ಬಿಟ್ಟೆ. ಅಯ್ಯೋ ಪಾಪ, ಎಲ್ಲಿ ಹೋದ್ನೋ ಏನೋ. ನಮ್ಮನೆಗೇನಾದ್ರೂ ಬಂದಿದ್ರೆ ನಾನು ಇದ್ದ ಮನೇನೆ ಬಿಟ್ಕೊಡ್ತಾ ಇದ್ದೆ. ಯಾಕೆ ಸರಳ ಡಲ್ಲಾಗಿದ್ಯಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಯಾರೋ ನಮ್ಮ ಕಾಲೇಜ್ಗೆ ಹೊಸ ಕನ್ನಡ ಲೆಕ್ಚರ್ ಬರ್ತಾರಂತೆ, ಅವ್ರನ್ನ ಹೇಗೆ ಗೋಳಿಕೋಬೇಕು ಅಂತ ಹೊಳಿತಾನೇ ಇಲ್ಲ. ಪಟಾಕಿ ಹೊಡೆದ್ರೆ ಅದೇನಿದ್ರು ಪ್ರಿನ್ಸಿಪಲ್ ಲೆಕ್ಚರ್ಗೆ ಮಾತ್ರ. ಹಾಗಾದ್ರೆ ಪೇಪರ್ ಹಾಕಿಟ್ ಬಿಟ್ರೆ? ಅದು ಕೆಮಿಸ್ಟ್ರಿ ಲೆಕ್ಚರ್ಗೆ. ವಿಸಿಲ್ ಹೊಡೆದ್ರೆ? ಅಯ್ಯೋ, ಇದೆಲ್ಲ ಹಳೇದಾಗೋಯ್ತು, ಏನಾದ್ರೂ ಹೊಸದಿದ್ರೆ ಹೇಳು ಅಂದ್ರೆ. ಸರಳ, ಮೊದಲು ಆ ಪ್ರಾಣಿ ನೋಡೋಣ, ಎಲ್ಲ ಗೊತ್ತಾದ್ಮೇಲೆ ನೆಕ್ಸ್ಟ್ ಪೀರಿಯಡ್ ಇಂದ ಹೊಸ ರೀತಿ ವರ್ಸೆ ಹಾಕೋಣ, ರೈಟ್? ಅದು ಸರಿಯನ್ನು, ಆದ್ರೆ ಮಾತ್ರ ಹುಡುಗರಿಗಿಂತ ಹುಡುಗಿರೇ ಚೆನ್ನಾಗಿ ಗೋಳಿಕೋಬೇಕು. ಮುಚ್ಚಿರಲೇ ಬಾಯಿನ, ಕೋಟು 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 ಅಂತ ಯಾಕೆ ಒಂದೇ ಸುಮ್ಮನೆ ಬಂಬಳ ಬಜಾಯಿಸ್ತಾ ಇದ್ದಿರಲಿ? ನೀವು ಜಪ್ಪಯ್ಯ ಅಂದ್ರು ನಾನು ಈ ಕೋಟ್ ಬದಲಾಯಿಸೋನಲ್ಲ ಗೊತ್ತಾ? ಇದನ್ನ ವರದಕ್ಷಿಣೆಯಲ್ಲಿ ನಮ್ಮ ಮಾವ ನನಗೆ ಕೊಟ್ಟಿದ್ದು. ಇಡೀ ನನ್ನ ಲೈಫ್ಗೆ ಲಕ್ ಹೊಡಿತಾ ಇರೋದು ಈ ಕೋಟ್ನಿಂದ. ಕಂಡ್ರಲ್ಲಿ ಕೋಟ್ನಿಂದ ಮುಟ್ಟಾಡ್ರ ಒಬ್ಬನಾದ್ರೂ ಒಂದಿನವಾದ್ರೂ ನನ್ನ ಹತ್ರ ಬಂದು, ಸರ್ ಈ ಪಾಠ ನನಗೆ ಅರ್ಥವಾಗಲಿಲ್ಲ, ಇಂಥ ಸಬ್ಜೆಕ್ಟಿಗೆ ಲೆಕ್ಚರ್ ಇಲ್ಲ, ಲೈಬ್ರರಿಲಿ ಇಂಥ ಪುಸ್ತಕ ಇಲ್ಲ ಅಂತ ಹೇಳಿದಿರೇನ್ರು? ಕಂಪ್ಲೇಂಟ್ ಮಾಡಿದ್ದೀರೇನ್ರು? ಅದಿಲ್ಲ, ಅವನ್ ಕೋಟ್ ಚೆನ್ನಾಗಿಲ್ಲ, ಇವನ್ ಪ್ಯಾಂಟ್ ಚೆನ್ನಾಗಿಲ್ಲ, ಇದೇ ಏನ್ರು ನೀವು ಕಲಿಯೋದು? ಕ್ಲಾಸಿಗೆ ಮಾಸ್ಟರ್ ಇಲ್ವಲ್ಲ ಸರ್. ಮುಚ್ಚಬಾಯಿ, ಯಾವ ಕ್ಲಾಸ್ಗೋ? ಎರಡು ತಿಂಗಳಿಂದ ಕನ್ನಡ ಕ್ಲಾಸಿಗೆ ಮಾಸ್ಟರ್ ಇಲ್ವಲ್ಲ ಸರ್. ಅದಕ್ಕೆ ನಾನ್ ನಿಮ್ಗೆಲ್ಲ ಒಂದು ಒಳ್ಳೆ ಸುದ್ದಿ ತಂದಿದ್ದೀನಿ, ಒಳ್ಳೆ ಕನ್ನಡ ಲೆಕ್ಚರರ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಪಾಠ ಹೇಳ್ತಾರೆ, ಬಂದೆ ಬರ್ತೀನಿ. ಮಿಸ್ಟರ್ ರಾಜು ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಇದೇ ಪ್ರಾಣಿ ಕಡೆ ಮನೆ ಬಾಡಿಗೆ ಕೇಳಕ್ ಬಂದಿದ್ದ? ಹೌದೇನೆ, ಹಾಗಾದ್ರೆ ಏನೇ ಮಾಡ್ತೀಯ ಈಗ? ತುಂಬಾ ಬುದ್ಧಿವಂತರು, ಗೋಲ್ಡ್ ಮೆಡಲಿಸ್ಟ್, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ನೀವು ತಕರಾರು ಮಾಡದೆ ಇವ್ರ ಪಾಠ ಕೇಳಿ ಮೇಸ್ಟ್ರೆ. ಇವ್ರು ಯಾರಾದ್ರೂ ಸರಿ ತರಲೆ ಪರಲೆ ಮಾಡಿದ್ರೆ ನನಗೊಂದು ಮಾತು ಹೇಳಿ, ನಾನು ಅವ್ರ ತಲೆ ರಿಪೇರಿ ಮಾಡ್ತೀನಿ. ಅದರ ಅವಶ್ಯಕತೆ ಇಲ್ಲ ಸರ್, ಹುಡುಗರು ನನ್ನ ಪಾಠ ಚೆನ್ನಾಗೇ ಕೇಳ್ತಾರೆ. ಅಂಥದ್ದೇನಾದ್ರೂ ಸಮಸ್ಯೆ ಬಂದ್ರೆ ನಾನೇ ಸಾಲ್ವ್ ಮಾಡ್ತೀನಿ, ನಿಮ್ ತನಕ ಬರೋದಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗ್ಲಿ, ಪಾಠ ಶುರು ಮಾಡಿ, ನಾನು ಬರ್ತೀನಿ. ರಾಜುರವರೇ, ನೀವು ಹೊಸಬ್ರಾದ್ರಿಂದ ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ, ಈ ಮುಂಡೆ ಉಕ್ಕೆ ಕೋಟ್ ಕಂಡ್ರೆ ಆಗದು, ಅದಕ್ಕೆ ನೀವು ಕ್ಲಾಸಿಗೆ ಕೋಟ್ ಹಾಕೊಂಡು ಬರಬೇಡಿ ಅಪ್ಪ, ಕೋಟ್ ಹಾಕೊಂಡು ಬರಬೇಡಿ, ದಯವಿಟ್ಟು ದಯವಿಟ್ಟು. ಕೋಟ್ ಬಗ್ಗೆ ಏನೋ ಹೇಳಿದ್ರು, ಕೋಟ್ ಹಾಕೊಂಡ್ರೆ ನಿಮ್ಗೇನ್ ಕಷ್ಟ? ಆಗಲ್ಲ ಸರ್ ವಿಷಯ, ಇಡೀ ಸರ್ವಿಸ್ ಎಲ್ಲ ಒಂದೇ ಕೋಟಲ್ಲಿ ಕಳಿತೀನಿ ಅಂತಾರಲ್ಲ ಸರ್. ಮಾತೆತ್ತರ ಸಾಕು, ಮಾವನ್ ಮನ್ಲಿ ಕೊಟ್ಟಿದ್ದು ಮಾವನ್ ಮನ್ಲಿ ಕೊಟ್ಟಿದ್ದು ಅಂತಾರೆ ಸರ್. ಕೋಟ್ ಚೇಂಜ್ ಮಾಡಿಸಿ, ಪುಣ್ಯ ಕಟ್ಕೊಳ್ಳಿ ಸರ್. ಅವ್ರ ಹತ್ರ ಬಂದ್ರೆ ಗಬ್ಬು ವಾಸನೆ ಸರ್, ಒಂದ್ಸಲ ಕೋರ್ಟ್ ಹೋಗಿರಿ ಅಂತ ನಾವೆಲ್ಲ ಸೇರ್ಬಿಟ್ಟು ಮನವಿ ಪತ್ರ ಸಲ್ಲಿಸಿದ್ದೀವಿ ಸರ್. ಸ್ಟ್ರೈಕ್ ಮಾಡಿದ್ವಿ ಸರ್, ರಿಟೈರ್ಡ್ ಆಗೋರ್ಗೂ ಆ ಕೋರ್ಟ್ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು ಸರ್. ಸರ್ ನಾವು ನೋಡೋಷ್ಟು ನೋಡ್ತೀವಿ ಸರ್, ಇಲ್ಲಾಂದ್ರೆ ಕೊನೆಗೆ ನಾವೆಲ್ಲ ಸೇರ್ಬಿಟ್ಟು ಅವ್ರಿಗೊಂದು ಕೋರ್ಟ್ ನಾ ಪ್ರೆಸೆಂಟ್ ಮಾಡ್ತೀವಿ. ಓ ಐ ಸಿ, ಅಂದ್ರೆ ನಿಮಗೆಲ್ಲ ಅವರ ಆ ಕೋರ್ಟಿಗೆ ಅಬ್ಜೆಕ್ಷನ್ ಇದೆ, ಬೇರೆ ಕೋರ್ಟಿಗೆ ಅಬ್ಜೆಕ್ಷನ್ ಇಲ್ಲ ಅಂತ ಆಯ್ತು ಅಲ್ಲ? ಗುಡ್, ಯು ಆಲ್ ಹ್ಯಾವ್ ಎ ವೆರಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್, ಐ ಲೈಕ್ ಇಟ್.
ಕನ್ನಡ ಮಿಸ್ ಇಂಗ್ಲಿಷ್ ಹೊಡಿತಿದ್ದಾರೆ. ಎಲ್ಲರೂ ಸಮಕಾಲೀನ ಕನ್ನಡ ಕವಿತೆ ಪುಸ್ತಕ ತೆಗೀರಿ. ಅದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಮನೆಯಿಂದ ಮನೆಗೆ ವರ್ಗ ಎಂಬ ಕವನ. ಯಾರ ಹತ್ರನೂ ಪುಸ್ತಕನೇ ಇಲ್ಲ? ಸರಳ, ಸ್ಟ್ಯಾಂಡ್ ಅಪ್. ನೀವು ತಂದಿಲ್ಲ? ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಲ್ಯಾಂಗ್ವೇಜ್ ಕ್ಲಾಸಿಗೆ ಎಲ್ಲರೂ ಪುಸ್ತಕ ತಗೊಂಡ್ಬರ್ಬೇಕು. ಪುಸ್ತಕ ತಗೊಂಡ್ಬನ್ನಿ, ನಾಳೆ ಆಮೇಲೆ ಪಾಠ ಮಾಡ್ತೀನಿ. ವರುಷ ತುಂಬಿದರೆ ಮನೆಯಿಂದ ಮನೆಗೆ ವರ್ಗ. ವರ್ಗವೆಂದರೆ ಗಂಟು ಮೂಟೆಗಳ ಬಿಗಿತ. ವರ್ಷ ತುಂಬಿದರೆ ಮನೆಯಿಂದ ಮನೆಗೆ ವರ್ಗ. ವರ್ಗವೆಂದರೆ ಗಂಟು ಮೂಟೆಗಳ ಬಿಗಿತ. ಇರುಪಿರದ ಲಾಂದ್ರಗಳು, ತಳವಿರದ ಗೋಡೆಗಳು, ಜರಡಿ ತೊಟ್ಟಿಲು, ಅಯ್ಯಯ್ಯೋ ಜರಡಿ ತೊಟ್ಟಿಲು ಒನಕೆ, ಇವುಗಳದೆ ಮೆರವಣಿಗೆ. ವರುಷ ತುಂಬಿದರೆ ಮನೆಯಿಂದ ಮನೆಗೆ ವರ್ಗ. ವರ್ಗವೆಂದರೆ ಗಂಟು ಮೂಟೆಗಳ ಬಿಗಿತ, ಮತ್ತೆ ಗಂಟು ಮೂಟೆಗಳ ಬಿಗಿತ. ಸುಮ್ಮನೆ ಭಾರ ಎಸೆಯ ಬಾರದೆ ಕೇಳು, ಎಸೆದ ರಾಯಿತೆ ಹೇಳಿ ಮೊದಲು ಹೊಸತನು ತನ್ನಿ. ಅಜಯಯ್ಯೋ ಸ್ಥಳವಿಲ್ಲ ಬಂಡಿಯಲ್ಲಿ ಹೊತ್ತುಕೊಂಡು ನಡೆಯಮ್ಮ. ಹೊತ್ತು ಸಾಗಿಸಬೇಕು ಅದಕ್ಕೆ ಕತ್ತಲೆ ಬೇಕು, ಕತ್ತಲೆಗೆ ಕಾಯೋಣ. ವರುಷ ತುಂಬಿದರೆ ಮನೆಯಿಂದ ಮನೆಗೆ ವರ್ಗ. ವರ್ಗವೆಂದರೆ ಗಂಟು ಮೂಟೆಗಳ ಬಿಗಿತ, ಮತ್ತೆ ಗಂಟು ಮೂಟೆಗಳ ಬಿಗಿತ. ಇದ್ದವರಿಗೊಂದು ಮನೆ, ಇಲ್ಲದವರಿಗೆ ನೂರು ಮನೆ. ಹಿಂದಿದ್ದವರಿಗೆ ಎಷ್ಟು ಮಕ್ಕಳು ಕಾಣೆ ಕಾಣೆ ಕಾಣೆ. ನೆಲವ ಕಿತ್ತಿವೆ, ಗಿಡವ ಕಿತ್ತಿವೆ, ನಲ್ಲಿ ಮುರಿದಿವೆ, ದೀಪ ಕೆಡಿಸಿವೆ. ಎಲ್ಲ ಬಾಗಿಲ ಮೇಲೆ ಸೊನ್ನೆಗಳ ಬರಿದಿವೆ. ವರುಷ ತುಂಬಿದರೆ ಮನೆಯಿಂದ ಮನೆಗೆ ವರ್ಗ. ವರ್ಗವೆಂದರೆ ಗಂಟು ಮೂಟೆಗಳ ಬಿಗಿತ, ಮತ್ತೆ ಗಂಟು ಮೂಟೆಗಳ ಬಿಗಿತ, ಮತ್ತೆ ಗಂಟು ಮೂಟೆಗಳ ಬಿಗಿತ. ಗುಡ್ ಮಾರ್ನಿಂಗ್ ಸರ್. ಆಯ್ತಾ ಕ್ಲಾಸು? ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಹಲೋ, ಸರ್. ಸರ್, ನೀವು ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ ಸರ್. ಹೌದಾ ಸರ್? ಅದಕ್ಕೇನೀಗ? ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ ಯು. ನೋಡಾಯ್ತಲ್ಲ, ಮನೆಯಿಂದ ಮನೆಗೆ ಅದ್ಭುತವಾಗಿತ್ತು ಸರ್. ಇಷ್ಟು ಚೆನ್ನಾಗಿ ನಮ್ಗೆ ಯಾರು ಪಾಠನೆ ಮಾಡ್ತಿರಲಿಲ್ಲ ಸರ್. ಹೌದು ಸರ್. ಇಷ್ಟು ದಿವಸ ನಿಮಗೆ ಕನ್ನಡ ಪಾಠ ಯಾರು ಮಾಡ್ತಿದ್ರು? ಪ್ರಿನ್ಸಿಪಲ್ರ ಕನ್ನಡ ಕ್ಲಾಸ್ ತಗೊಳ್ತಾ ಇದ್ರು ಸರ್. ಆದ್ರೆ ಪಾಠಕ್ಕಿಂತ ಹೆಚ್ಚಾಗಿ ಅವ್ರ ಕೋಟ್ನೇ ನೋಡ್ತಾ ಇದ್ವಿ ಸರ್. ಆಯ್ತು ಬಿಡಿ, ಆ ಕೋಟನ್ನ ಡ್ರೈ ಕ್ಲೀನಿಂಗ್ ಮಾಡಿಸೋದಕ್ಕೆ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಆಯ್ತಾ ಸರ್? ಸರ್, ಒಂದೇ ಒಂದು ಡೌಟ್ ಇದೆ, ಕೇಳಲ್ಲ ಸರ್. ಆ ಕೋಟಿನ ವಿಚಾರ ಬಿಟ್ಟು ಬೇರೆ ಏನಾದರೂ ಕೇಳಿ. ಈ ಕವಿತೆ ನಾ ಕಣ್ಣ ಕಟ್ತಾ ಹೇಳಿದ್ರಲ್ಲ, ಅದಕ್ಕೇನ್ ಸರ್ ಕಾರಣ? ಅದಕ್ಕೆ ಕಾರಣ ಸ್ವಂತ ಅನುಭವ.
ನಿಮ್ಮೂರಿಗೆ ಬಂದಾಗಿಂದ ಬಾಡಿಗೆ ಮನೆ ಹುಡುಕೊಂಡು ಮನೆಯಿಂದ ಮನೆಗೆ ನಾನೇ ಅಲಿತಾ ಇದ್ದೀನಿ. ಆ ಮನೆ ಮಾಲೀಕರ ಆರ್ಭಟ ಅಬ್ಬಾ ಸಾಕಪ್ಪ ಸಾಕು, ಮೈ ಮೇಲೆ ಬೀಳ್ತಾರೆ. ಅಯ್ಯೋ ನಮ್ಮನೆಗೆ ಬನ್ನಿ ಸರ್, ಮಾಡಿ ಮೇಲೆ ರೂಮ್ ಖಾಲಿ ಇದೆ. ನಮ್ಮನೆಗೆ ಬಂದ್ಬಿಡಿ ಸರ್, ಕೆಳಗ್ ರೂಮ್ ಖಾಲಿ ಇದೆ, ಅಲ್ಲಿಗೆ ಬಂದ್ಬಿಡಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ತಿಂಗಳಿದ್ರೆ ಹೇಗೆ? ನೀವು ಬೆಳಿಗ್ಗೆ ಬಂದು ನಮ್ಮ ತಂದೆ ಹತ್ರ ಅಡ್ವಾನ್ಸ್ ಕೊಟ್ಟು ಹೋಗೋದನ್ನ ಮರ್ತೋಗ್ಬಿಟ್ರ? ನೀವು ಬನ್ನಿ ಸರ್. ಹೌದಾ? ಈ ಹಾಗೆ ಬನ್ನಿ, ಇದು ನಿಮ್ಮ ರೂಮ್, ಇದು ಶೆಲ್ಫ್, ನಿಮ್ಮ ಪುಸ್ತಕಗಳೆಲ್ಲ ಇಲ್ಲಿ ಇಟ್ಕೋಬಹುದು. ಏನಾದ್ರು ಬರಿಬೇಕು ಅಂದ್ರೆ ಇದು ಕುರ್ಚಿ, ಇದು ಟೇಬಲ್, ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ ಬೆಡ್ ಲ್ಯಾಂಪ್ ಇಟ್ಕೋಬಹುದು, ಅದು ಕಿಟಕಿ, ಬಾಗಿಲು ತೆಗೆದ್ರೆ ವರಂಡ, ಒಳ್ಳೆ ಗಾಳಿ ಬರುತ್ತೆ. ಅದು ಇನ್ನೊಂದು ಕಿಟಕಿ, ಅದನ್ನ ತೆಗೆಯಬಹುದು, ಒಳ್ಳೆ ಗಾಳಿ ಬರುತ್ತೆ. ಒಳ್ಳೆ ಗಾಳಿ ಬರುತ್ತೆ, ಆದ್ರೆ ಮಾತ್ರ ಒಂದ್ ಕಂಡೀಷನ್, ಆ ಕಿಟಕಿ ಮಾತ್ರ ಓಪನ್ ಮಾಡಬಾರ್ದು. ಯಾಕೆಂದ್ರೆ ಇಲ್ಲಿ ಇಟ್ಕೊಂಡು ನೋಡಿದ್ರೆ ಎದುರು ಮನೆ ಕಿಟಕಿ ಕಾಣುತ್ತೆ. ಅಯ್ಯೋ ಬೀನಾ, ಅಲ್ಲೊಬ್ಬ ನರ್ಸಿದಾಳೆ, ನಿಮ್ಮ ನೋಡಿದ್ರೆ ಬುಟ್ಟಿ ಹಾಕುತ್ತಾಳೆ. ಅಷ್ಟೊಂದು ಬುಟ್ಟಿ ಇದೆ ಅವಳ ಹತ್ರ ನೋಡಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ, ನಾನು ಹೇಳ್ದಷ್ಟು ಕೇಳಿ. ಮೇಷ್ಟ್ರು ನಾನೋ ನೀನ? ಕಾಲೇಜಲ್ಲಿ ನೀವು ಮೇಷ್ಟ್ರು, ನಾನು ಶಿಷ್ಯ. ಮನೆಯಲ್ಲಿ ನಾನು ಮೇಷ್ಟ್ರು, ನೀವು ಶಿಷ್ಯರು. ಎಸ್ ಮೇಡಮ್. ಕಾಲೇಜ್ ಬಿಟ್ಕೊಡ್ಲೆ ಮನೆಗೆ ಬರ್ಬೇಕು. ಎಸ್ ಮೇಡಮ್. ಹೊರಗಡೆ ಎಲ್ಲೂ ಊಟ ತಿಂಡಿ ಮಾಡ್ಕೊಡುದು. ಎಸ್ ಮೇಡಮ್. ನಾನು ಹೇಳ್ದಷ್ಟೇ ನೀವು ಕೇಳ್ಬೇಕು. ಏನ್ ಕೇಳಿದ್ರು ನೀವು ಕೊಡ್ತೀಯ? ಓಹೋ, ಅಂದ್ರೆ ಊಟ ತಿಂಡಿ ಮಾತ್ರ? ರೈಟ್. ಆದ್ರೂ ನೀವ್ ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡಿ. ಅದು ಏನಾಯ್ತು ಅಂದ್ರೆ, ಬೆಳಗ್ನಿಂದ ಬಾಡ್ಗಿಗೆ ಜನ ಬಂದು ಕೇಳಿ ಕೇಳಿ ನನ್ನ ತಲೆ ತಿಂದು ಬಿಟ್ಟಿದ್ರು. ನೀವು ಕಾಲೇಜಿನ ಅಧ್ಯಾಪಕರು, ಅಲ್ಲದೆ ನನ್ನ ಮಗಳು ಮೇಷ್ಟ್ರು ಅಂತ ತಿಳಿದೆ ನಾನು ನಿಮ್ಗೆ ಅಪಚಾರ ಮಾಡ್ಬಿಟ್ಟೆ. ಈಗ ಉಪಚಾರ ನಡೀತಾ ಇದೆಯಲ್ಲ ಬಿಡಿ. ಅಲ್ಲ, ನನ್ನ ವರ್ತನೆಯಿಂದ ನಿಮ್ಗೇನು ಅನ್ನಿಸ್ಲಿಲ್ವ? ಏನಿಲ್ಲ ಸರ್, ನಾನು ಯಾವಾಗಲೂ ಜಾಲಿ ಆಗಿರ್ತೀನಿ ಬಿಡಿ. ಏನಮ್ಮ ಅದು, ನೀನಾದ್ರೂ ಹೇಳಬಾರ್ದೆ ಇವ್ರು ನಿನ್ನ ಕಾಲೇಜ್ ಮೇಷ್ಟ್ರು ಅಂತ ತಿಳಿದೆ ನಾನು ಅವತ್ತು ಇವ್ರನ್ನ ಸಿಕ್ಕಾಪಟ್ಟೆ ಅಂದ್ಬಿಟ್ಟೆ. ಅದಕ್ಕೊಂದು ಅಪಾಲಜಿ ಲೆಟರ್ ಬರ್ಕೊಟ್ರೆ ಆಯ್ತು ಬಿಡಪ್ಪ. ಅಪ್ಪ, ಇವ್ರು ಕಾಲೇಜಲ್ಲಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಗೊತ್ತಾ? ಇವ್ರನ್ನ ನೋಡಿದ್ರೆ ಗೊತ್ತಾಗೋದಿಲ್ವೇ? ಇನ್ನೊಂದ್ ವಿಷಯ, ಇವರು ನಮ್ಮ ಅಣ್ಣ ಭೂಷಣ್, ಇಬ್ರು ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಅಂತೆ. ಹೌದಾ? ನಮ್ ಭೂಷಣ್ ಕ್ಲಾಸ್ಮೇಟಾ? ಅಯ್ಯಯ್ಯೋ, ಆವತ್ತು ಯಾಕೆ ನೀವಿದ ನನಗೆ ಹೇಳಿಲ್ಲ? ಎಲ್ಲಿ ಸರ್ ನೀವಿಬ್ರು ಹೇಳೋಗ್ಬಿಟ್ರಿ, ಅಪ್ಪ ಮಗಳು ಹೇಗ್ ಅಟ್ಯಾಕ್ ಮಾಡಿದ್ರಿ ಅಂದ್ರೆ ಯಾಕಪ್ಪ ಬಾಗಲ್ ತಟ್ಟೆ ಅಂತ ಆಗೋಯ್ತು. ಸರ್, ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ಒಂದು ಕೇಳ. ಅಯ್ಯೋ, ನಾನು ಊಟ ಮಾಡ್ಲಾ? ನನ್ನ ಬುದ್ಧಿಗೆ ಒಂದಿಷ್ಟು, ಅದನ್ನ ಬಿಡಿಸಿರೋದು ನಿಮಗೆ ಅಂತಲೇ. ಇದನ್ನ ನನ್ನ ಮಗಳೇ ಮಾಡಿರೋದು. ಹ್ಞೂ, ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಇವಳ ತಾಯಿ ಸತ್ಮೇಲೆ ನಾನೇ ಇವಳನ್ನ ಸಾಕಿ ಬೆಳೆಸ್ದೆ. ತುಂಬ ಚುರುಕು, ಆದ್ರೆ ಸ್ವಲ್ಪ ಹುಡುಗಾಟ ಅಷ್ಟೇ. ಊಟ ಮಾಡೋಣ? ಮಾಡಿ ಮಾಡಿ, ನನಗೂ ಬಡ್ಸಮ್ಮ, ಸುಮ್ಮನೆ ನಿಂತು ಬಿಟ್ಟಲ್ಲ. ಮೊದಲು ಮೊದಲು ಎಲ್ಲ ಹಾಗೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಕುಡೀರಿ ಕುಡೀರಿ. ಅಂತೂ ಮೊದಲನೇ ದಿವಸನೇ ನೀರು ಕುಡಿಸ್ಬಿಟ್ಟೆ. ಅದನ್ನ ಮೊದಲನೇ ಸಲ ಓದ್ದಾಗ ಹಾಗನ್ಸುತ್ತೆ ರಾಣಿ. ಆದ್ರೆ ಸರ್, ನೀವು ನನ್ನ ರಾಣಿ ಅಂತ ಕರಿಬೇಡಿ. ಯಾಕೆ? ನಿನ್ನ ಹೆಸರು ರಾಣಿ ಅಲ್ವಾ? ಅದು ಅದು ನಿಮ್ಮ ಹೆಸರು ರಾಜ ಅಲ್ವಾ? ಅದಕ್ಕೆ ಅದಕ್ಕೆ ರಾಜ ರಾಣಿನ ರಾಣಿ ಅಂತ ಕರೆದ್ರೆ ರಾಣಿಗೆ ನಾಚಿಕೆ ಆಗಲ್ವಾ? ನಿಮ್ಮ ಊರಿನ ಜನಕ್ಕೆ ಹಾಸ್ಯ ಪ್ರಜ್ಞೆ ಮಾತ್ರ ಅಲ್ಲ, ತುಂಬಾ ರೊಮ್ಯಾಂಟಿಕ್ ಆಗಿದ್ದೀರಿ ಅಂತಾನು ಕಾಣುತ್ತೆ ಅಲ್ಲ. ನಿಮ್ಮ ಹತ್ರ ನಾನು ಕಲ್ತ್ಕೋಬೇಕು. ಅರೆ ರಾಜು, ಇದೇನು ಒಬ್ಬನೇ ಬರ್ತಾ ಇದೀಯ ನೀನು? ನೀನು ಸರಳ ಯಾವಾಗಲೂ ಒಟ್ಟಿಗೆ ಬರೋರು, ಇವತ್ತು ಅವಳಾಗ್ಲೇ ಮನೆಗೆ ಬಂದಾಯ್ತು. ಏನೋ ಕೋಪ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಕಾಣುತ್ತೆ. ನಾನು ಬೈದೆ. ಬೈಯುವಂತ ಕೆಲಸ ಏನಪ್ಪ ಮಾಡಿದ್ಲು ಅವಳು? ಏನಿಲ್ಲ, ಕ್ಲಾಸಿಗೆ ಬರದೆ ಕ್ಯಾಂಟೀನು ಲೈಬ್ರರಿ ಅಂತ ಹೋಗ್ತಿರ್ತಾಳೆ, ಕ್ಲಾಸ್ ಅನ್ನು ಅಟೆಂಡ್ ಮಾಡ್ಬೇಕು ಅಂತ ಬೈದೆ ಅಷ್ಟೇ. ಹೌದಾ? ಹಾಗಾದ್ರೆ ಬೈಬೇಕಾದ್ದೆ. ಬೈರಿ, ಚೆನ್ನಾಗಿ ಬೈರಿ, ತೃಪ್ತಿ ಆಗೋಷ್ಟು ಬೈರಿ. ಅವಳಿಗೆ ತಾಯಿಲಿದ ಮಗಳು ಅಂತ ಮುದ್ದು ಮಾಡಿ ಬೆಳೆಸ್ಬಿಟ್ಟೆ ನೋಡಿ. ಈ ಮನೇಲಿ ಅವಳಿಗೆ ದಂಡ್ಸೋರೆ ಇಲ್ದಾಗ ಆಗ್ಬಿಟ್ಟಿದೆ. ನೀವು ಅಷ್ಟು ಹೇಳಿದ್ಮೇಲೆ ಸಾಕು, ನಾನು ನೋಡ್ಕೋತೀನಿ. ಸರಳ ಸರಳ, ಏನಮ್ಮ ಇದು? ನಿನ್ ಕ್ಲಾಸ್ಗೆ ಸರಿ ಹೋಗ್ತಿಲ್ವಂತೆ, ಅಲ್ಲಿ ಇಲ್ಲಿ ಅಳಿತಿರ್ತೀಯಂತೆ. ಯಾರಪ್ಪ ಹೇಳಿದ್ದು? ಯಾರು ಯಾಕೆ ಹೇಳ್ತಾರೆ? ನಾನೇ ಕಾಲೇಜ್ ಹತ್ರ ಹೋಗಿದ್ದೆ, ನಿಮ್ ಪ್ರಿನ್ಸಿಪಾಲೇ ಹೇಳಿದ್ರು. ಪ್ರಿನ್ಸಿಪಾಲ್ ಹೇಳಿದ್ರು ಇಲ್ಲ ರಾಜು ಹೇಳಿದ್ರು? ರಾಜು ಯಾಕಮ್ಮ ಹೇಳ್ತಾನೆ? ರಾಜುಗೆ ನಿನ್ ಬಗ್ಗೆ ಅಪಾರವಾದ ನಂಬಿಕೆ ಗೊತ್ತಾ? ಆ ನಂಬಿಕೆ ನನಗಿಲ್ವೇ. ನೋಡಮ್ಮ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂದ್ರು ದೊಡ್ಡವರು. ಗುರುಗಳ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದಮ್ಮ. ಈಗಿನ ಕಾಲದ ಗುರುಗಳು
ತ್ರಿಮೂರ್ತಿಗಳಿಗಿಂತ ಕೃಷ್ಣಲೀಲೆ ತೋರಿಸೋದೇ ಹೆಚ್ಚು. ಬೇರೆಯವರ ಮಾತು ಹೇಗಾದರೂ ಇರಲಿ, ನಮ್ಮ ರಾಜುದಂತೂ ಚಿನ್ನದಂತಹ ಗುಣ. ಆಹಾ, ಅದೇನು ವಿಧೇಯತೆ, ಅದೇನು ವಿನಯ! ಯಾವಾಗಲೂ ಪುಸ್ತಕ ಹಿಡ್ಕೊಂಡು ಓದ್ತಾನೆ ಕೂತಿರ್ತಾನೆ. ಆ ಅಧ್ಯಯನ ಇಲ್ಲದೆ ಅಧ್ಯಾಪನ ಸಾಧ್ಯನಾ? ನೀನೇ ಹೇಳ್ತಾ ಇದ್ದೆ ಅವ್ರು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಪಾಠ ಒಂದ್ರಲ್ಲಿ ಅಲ್ಲಪ್ಪ, ಎಲ್ಲದರಲ್ಲೂ ಎಕ್ಸ್ಪರ್ಟ್. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಮರ್ತಿದ್ದೆ, ನೀವು ನಿಮ್ಮ ತಂದೆ ತಾಯಿಗಳ ಕಾಗದ ಬರೆದ್ರ? ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಆವತ್ತೇ ಬರೆದು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿದ್ದೀನಿ ಅಂತ ಬರೆದಿದ್ದೀನಿ. ಮನೆಯವ್ರು ತುಂಬ ಪ್ರೀತಿಯನ್ನು ನೋಡ್ಕೋತಿದ್ದಾರೆ ಅಂತ ಬರೆದಿದ್ದೀನಿ. ಅವ್ರು ತುಂಬ ಒಳ್ಳೆ ಜನ, ಯಾವುದಕ್ಕೆ ಏನು ತೊಂದರೆ ಇಲ್ಲ ಅಂತ ಬರ್ದಾಯ್ತು. ನೀವೊಂದು ಸಾರಿ ಇಲ್ಲಿಗೆ ಬಂದು ಹೋಗಿ ಅಂತ ಅವ್ರ ಕಾಗದ ಬರೀಬೇಕಾಗಿತ್ತು. ನಾವು ಅವ್ರನ್ನ ನೋಡ್ದಾಗೋದು ಅಲ್ಲದೆ ನಾಲ್ಕಾರು ದಿವಸ ಇದ್ದು ಹೋಗೋರು ಅವರು. ಅಂದ್ರೆ ನಮ್ಮ ತಂದೆಯವ್ರ ಆರೋಗ್ಯ ಆಗಾಗ ಕೆಡ್ತಾ ಇರುತ್ತೆ. ಮೈಸೂರಿಂದ ಇಲ್ಲಿ ಬರಬೇಕು ಅಂದ್ರೆ 6-8 ಗಂಟೆ ಪ್ರಯಾಣ ನೋಡಿ. ಹಾಗ ಹೋಗ್ಲಿ ಬಿಡಿ, ನಾವೇ ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬಂದ್ರೆ ಆಯ್ತು. ನಮ್ಮ ತಂದೆಯವ್ರ ಹತ್ರನ? ನಮ್ಮ ತಂದೆಯವ್ರ ಹತ್ರ ನೀವು ಮಾತಾಡೋದೇನಿದೆ? ಏನಿಲ್ಲ, ಹೀಗೆ ಲೋಕಾಭಿರಾಮವಾಗಿ ಮಾತಾಡ್ಕೊಂಬರೋಣ ಅಂತ. ಅಂದ ಹಾಗೆ ನೀವ್ ಎಷ್ಟು ಜನ ಗಂಡು ಮಕ್ಕಳು ಹೆಣ್ಮಕ್ಳು? ನನಗೆ ನೆನಪಿದ ಹಾಗೆ ನಾನೊಬ್ನೆ. ಬಹಳ ತಮಾಷೆಯಾಗಿ ಮಾತಾಡ್ತೀರಿ. ನನಗೂಷ್ಟೇ, ಇವಳೊಬ್ಳೆ ಮಗಳು. ಇನ್ನ ಭೂಷಣ್ ನಿಮ್ಗೆ ಗೊತ್ತಲ್ಲ, ಅವನು ಇಂಜಿನಿಯರ್ ಆಗಿ ಬಿಲೈನಲ್ಲಿದ್ದಾನೆ. ಬಹಳ ಬುದ್ಧಿವಂತ, ಓದೋದ್ರಲ್ಲಿ ಮುಂದು, ಗೇಮ್ಸ್ನಲ್ಲಿ ಮುಂದು, ಪ್ರತಿಯೊಂದರಲ್ಲೂ ಮುಂದು, ರೋಮಾನ್ಸಲ್ಲೂ ಮುಂದು. ಶೋಭಾ ಅಂತ ಒಬ್ಬ ಹುಡುಗಿ ಇದ್ಲು. ಶೋಭಾ ಯಾರದು? ಓ, ನಿಮ್ಗೆ ಹೇಳಿಲ್ವಾ? ಅಂದ್ರೆ ಕಾಲೇಜ್ ಮೇಲೆ ಗರ್ಲ್ ಫ್ರೆಂಡ್ ಅಂತ ಇದ್ದೇ ಇರ್ತಾರಲ್ಲ. ಹೋಗ್ಲಿ ಬೇಡ, ನಿಮ್ಗೆ ಹೇಳಿಲ್ಲ ಅಂದ್ಮೇಲೆ ಏನ್ ಪ್ರಯೋಜನ? ಅದೇನ್ ಹೇಳಪ್ಪ? ಏನಿಲ್ಲ, ಆಮೇಲೆ ಇದ್ದೇ ಇದೆಯಲ್ಲ ಸಿನಿಮಾ ಪಾರ್ಕ್. ಅಯ್ಯೋ ದೇವ್ರಿ, ಆಮೇಲೆ? ಮೇಲೇನೆ ನಾನೇ ಒಂದ್ ದಿವಸ ಬುದ್ಧಿ ಹೇಳ್ದೆ, ನೋಡಪ್ಪ ನಿಮ್ ತಂದೆಯವರಿಗೆ ಅವ್ರ ಹೆಸರಿಗೆ ಕಳಂಕ ತರಬೇಡ ಅಂತ ಹೇಳ್ದೆ. ನಾನು ಇಲ್ಲದೆ ಇದ್ರೆ ದೊಡ್ಡ ರಂಪಾನೇ ಆಗ್ತಿತ್ತು. ನಾನು ಅವನ ಹತ್ರ ಹೋಗಿ ಬುದ್ಧಿ ಹೇಳಿ, ಅವಳ ಹತ್ರ ಹೋಗಿ ಬುದ್ಧಿ ಹೇಳಿ, ಅವಳ ತಂದೆ ಹತ್ರ ಹೋಗಿ ಕೂತು ಮಾತಾಡಿ, ಆ ಹುಡುಗಿಗೆ ಬೇರೊಂದು ಮದುವೆ ಗೊತ್ತು ಮಾಡಿ ಬಿಡಿಸ್ಕೊಳ್ಬೇಕಾದ್ರೆ ಸಾಕು, ಬೇಕಾಗಿ ಹೋಯ್ತು. ಸದ್ಯ ದೇವರ ಹಾಗೆ ಬಂದು ನನ್ನ ಮನೆ ಮಾನ ಉಳಿಸ್ದೆಯಪ್ಪ. ನಮ್ಮಣ್ಣ ಅಂತವನಲ್ಲ, ಇವರು ಬಂಡಲ್ ಬಿಡ್ತಿದ್ದಾರೆ. ಎಷ್ಟೇ ಆಗ್ಲಿ, ಅಣ್ಣ ಅಲ್ವಾ, ಅಣ್ಣನ ಎಲ್ಲಿ ಬಿಟ್ಕೊಡ್ತಾಳೆ. ಮುಂದಿನ ವಾರ ಬರ್ತಿದ್ದಾನಲ್ಲ, ಆ ಕೇಳ್ತೀನಿ. ಮುಂದಿನ ವಾರ? ಹ್ಞೂ, ಮತ್ತೆ ವೆರಿ ಗುಡ್. 2 ದಿವಸದ ಮಟ್ಟಿಗೆ ಬಂದು ಹೋಗ್ತೀನಿ ಅಂತ ಕಾಗದ ಬರೆದಿದ್ದಾನೆ, ಆ ಕೇಳ್ತೀನಿ. ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು? ಏನೋ ಕಾಲೇಜಲ್ಲಿ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ನಡೆದಿರಬಹುದು, ಅದಕ್ಕೆ ಈಗ ನೋಡು ಅವನು ಓದಿ ದೊಡ್ಡ ಇಂಜಿನಿಯರ್ ಆಗಿ ತನ್ನ ಕಾಲ್ ಮೇಲೆ ತಾನು ನಿಂತಿದ್ದಾನೆ. ಏನೋ ನಮಗೆ ತೊಂದರೆ ಆಗದಿರಲಿ ಅಂತಲೋ ಏನೋ, ನಮಗೆ ತಿಳಿಯದ ಹಾಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ, ಎಲ್ಲೋ ಸುಖವಾಗಿದ್ದುಕೊಳ್ಳಿ. ನೋಡು ಅಪರೂಪಕ್ಕೆ ಅಂತ ಅವನು ಬಂದಾಗ ಹಳೆದನ್ನೆಲ್ಲ ಕೆದಕಿ ರಾಡಿ ಮಾಡಬೇಡ, ಇರೋ 2 ದಿವಸ ನಗ್ನಗ್ತಾ ಇದ್ಕೊಂಡು ಹೋಗ್ಲಿ. ಕರೆಕ್ಟ್ ಸರ್, ಹಳೆದನ್ನೆಲ್ಲ ಕೆದ್ಕೋದ್ರಲ್ಲಿ ಅರ್ಥವಿಲ್ಲ, ಆದದಾಗೋಯ್ತು. ಲೆಟ್ ಸ್ಲೀಪಿಂಗ್ ಡಾಗ್ಸ್ ಲೈ ಅಂತ. ಬಾರಿ ದೊಡ್ಡ ಸಾಹಸ ಮಾಡಿದ್ದೀರಾ, ಬನ್ನಿ ಊಟಕ್ಕೆ. ಹಾಲ್ ತಗೊಳ್ಳಿ. ಕೋಪಿಸ್ಕೊಂಡು ಕಾಲೇಜ್ನಲ್ಲಿ ಒಂಟಿಯಾಗಿ ಬಿಟ್ಟು ಬಂದ್ರು, ಮನೆಗೆ ಬಂದ ಮೇಲೆ ಘಮ ಘಮಿಸುವ ಊಟ ಬಡಿಸಿದ್ದಲ್ದೆ ಈಗ ಹಾಲು ಕೊಡ್ತಿದ್ಯಾ, ಅದಕ್ಕೆ ಬಹುಶಃ ಹೆಣ್ಣನ್ನ ದೇವತೆಗೆ ಹೋಲಿಸ್ತಾರೆ ಅಲ್ಲ? ನಿಮ್ ಬಣ್ಣದ ಮಾತಿಗೆ ನಾನು ಮರಳಾಗೋಳಲ್ಲ. ನೀವು ಆ ರಾಣಿ ಜೊತೆ ಮಾತಾಡೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನಗಿಷ್ಟ, ಹಾಗಾದ್ರೆ ಅವಳ ಮನೆಗೆ ಹೋಗಿ ಸೇರ್ಕೊಳ್ಳಿ. ಓ, ಹಾಗೋ ವಿಷಯ. ಬಾ ಕೂತ್ಕೋ. ನೋಡು ಸರಳ, ನಾನು ಈ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್. ನಾನು ನಿಮ್ಮ ತಂದೆಯ ಕೈಯಲ್ಲಿ ಹಣ ಕೊಡ್ತೀನಿ, ನೀವು ನನಗೆ ಊಟ ವಸತಿ ಕೊಡ್ತೀರ ಅಷ್ಟೇ. ನಾನು ಯಾರ ಜೊತೆ ಮಾತಾಡಿದರೆ ನಿನಗೇನು? ನೀವು ಬರೀ ಪೇಯಿಂಗ್ ಗೆಸ್ಟ್ ಅಲ್ಲ, ಸ್ಪೆಷಲ್ ಗೆಸ್ಟ್. ಅಂದ್ರೆ ಎಲ್ಲ ಬಿಡಿಸ ಹೇಳ್ಬೇಕಾ? ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೂ ಬರಲ್ಲ. ನೋಡು ಸರಳ, ರಾಣಿ ಒಂದು ಸಮಸ್ಯೆ ಕೇಳಿದ್ರು, ಒಬ್ಬ ಲೆಕ್ಚರರ್ ಆಗಿ ಅವಳಿಗೆ ಹೆಲ್ಪ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅಷ್ಟಕ್ಕೆಲ್ಲ ನೀನು ಕೋಪಿಸ್ಕೊಂಡ್ರೆ ಹೇಗೆ? ಅಷ್ಟಕ್ಕೆ ನಾನೇ ತಪ್ಪು ತಿಳ್ಕೊಳ್ಳಿ? ಅವಳು ವಯ್ಯಾರ, ಬಿಂಕ, ಅವಳು ನಿಮ್ಮ ಎದುರಿಗೆ ನಾಚ್ಕೊಳ್ಳೋದೇನು, ನಗೋದೇನು? ಚೇ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ಒಬ್ಬ ಹುಡುಗಿನ ನನ್ನ ಮಾತಾಡಿಸೋದಕ್ಕೆ ನೀನು ಎಷ್ಟೆಲ್ಲ ಆಡ್ತೀಯ. ಕಾಲೇಜ್ನಲ್ಲಿರೋ ಒಂದು 10 ಹುಡುಗಿಯರನ್ನ ನನ್ನ ಮಾತಾಡಿಸಿದ್ರು ಅಂದರೆ ನಂದು ಏನು ಗತಿ? ಯಾಕೋ ಈ ಮನೆ ಖಾಲಿ ಮಾಡೋದೆ ವಾಸಿ ಅಂತ ಅನ್ಸುತ್ತೆ. ಹೋಗಿ ಹೋಗಿ, ಹೋದ್ಮೇಲೆ ಗೊತ್ತಾಗುತ್ತೆ ಈ ಸರಳ ನಿಮ್ಮನ್ನ ಎಷ್ಟು ಪ್ರೀತಿಸ್ತಿದ್ಲು ಅಂತ. ಅಂದ್ರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತಾಯ್ತು, ಅದು ಇಷ್ಟು ಬೇಗ? ಅಯ್ಯೋ ಪೆದ್ದೆ, ಮೊದಲೇ ಇದನ್ನು ಹೇಳಬಾರ್ದಾ? ಎಲ್ಲ ಗೊತ್ತಾಗುತ್ತೆ, ಆದ್ರೆ ಇದು ಮಾತ್ರ ಗೊತ್ತಾಗಲ್ವೇನೋ. ಈಗೆಲ್ಲ ಗೊತ್ತಾಯ್ತು, ಯಾಕೆ ನಿನ್ ಮನೆ ಕರ್ಕೊಂಡ್ ಬಂದೆ, ಯಾಕೆ ಇಷ್ಟೆಲ್ಲ ಉಪಚಾರ ಮಾಡ್ತಿದ್ಯಾ ಅಂತ. ಈಗ ನೇರವಾಗಿ ಹೇಳಿ, ನನ್ನ ಪ್ರೀತಿ ನಿಮ್ಗೆ ಬೇಕೋ ಬೇಡವೋ? ಪ್ರೀತಿನ ಬೇಡ ಅನ್ನೋನು ಗಂಡ್ಸ,
ನಿನ್ನಂಥ ಸುಂದರಿ ಏಕಾಂಗಿಯಾಗಿ ಬಂದು ಲೋಟದಲ್ಲಿ ಹಾಲು ತಂದು ಎದುರುಗಡೆ ನಿಂತು ನನ್ನ ಪ್ರೀತಿ ಬೇಕಾ ಬೇಡವಾ ಅಂತಂದ್ರೆ ಯಾವ ಬಂಡೆತಾನೆ ಬೇಡ ಅನ್ನತ್ತೆ. ಅಕ್ಷರಿ ಇದೇ ಫಸ್ಟಾ? ಅಂದ್ರೆ ಅಂದ್ರೆ ಈ ತರ ಒಬ್ಬ ಹುಡುಗನ ಪ್ರೀತಿ ಕೇಳ್ಕೊಂಡು ಅವನ್ ರೂಮಿಗೆ ಹೋಗೋದು ಫಸ್ಟ್ ಟೈಮ್ ಅಂತ. ಏನ್ ಸಲ ಇದು ತಮಾಷೆ ಮಾಡಿದ್ರೆ ಕಣ್ಣಲ್ಲಿ ನೀರ ವಿಚಿತ್ರ ಸ್ವಭಾವ ನಿಂದ ಸಡನ್ ಆಗಿ ಅನುಮಾನ ಪಡ್ತೀಯ ಕೋಪಿಸ್ಕೋತೀಯ ಕಣ್ಣಲ್ಲಿ ನೀರು ತುಂಬಿಸ್ಕೋತೀಯ ನೋಡು ನಾನು ತಮಾಷೆ ಮಾಡಿದ್ನೆ ಹೊರತು ನಿನ್ನ ನೋಯಿಸೋಕೆ ಏನೂ ಅಂದಿಲ್ಲ. ಐ ಆಮ್ ಸಾರಿ ಇಫ್ ಐ ಹರ್ಟ್ ಯು. ನೋಡು ಈ ಮುಖ ಮಾಡ್ಕೊಂಡು ಕೆಳಗಡೆ ಹೋಗ್ಬೇಡ ಪ್ಲೀಸ್. ಇಲ್ಲಿ ನಗು ಸ್ಮೈಲ್ ಸ್ಮೈಲ್. ಏನಮ್ಮ ತುಂಬಾ ನಗ್ತಿದ್ಯಾ? ಅದು ಅದು ಫಸ್ಟ್ ಟೈಮ್ ಅಂತ ಕೇಳಿದ್ರು. ಫಸ್ಟ್ ಟೈಮ್? ಹಾಗಂದ್ರೆ ಏನಮ್ಮ ಅದು ನಿಮ್ಗೆ ಗೊತ್ತಾಗಲ್ಲ ಬಿಡಿಪ್ಪ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಂತೂ ಈ ಮನೆ ಒಳ್ಳೆ ಟೈಮ್ ಬರ್ತಾ ಇದೆ. ಇಬ್ಬರದು ಒಳ್ಳೆ ಜೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಣೆ. ನನಗೇನು ತುಂಬಾ ಅರ್ಥ ಆಯ್ತಪ್ಪ. ನಿನಗೆ ಅರ್ಥ ಆಯ್ತಾ? ನನಗೂ ತುಂಬಾ ಚೆನ್ನಾಗಿ ಅರ್ಥ ಆಯ್ತಪ್ಪ. ಹೌದು ಕಣೆ. ಯಾಕ್ರಿ ಮೇಲೆ ಹೋಗಿದ್ರಿ? ನಿಮ್ಗೇನೆ ಅಲ್ಲಿ ಕೆಲಸ? ಏನಿಲ್ಲ ಕಣೆ, ಆ ಶಬ್ದಮಣಿ ದರ್ಪಣ ಅರ್ಥನೇ ಆಗಿರ್ಲಿಲ್ಲ, ಅದಕ್ಕೆ ಮೇಸ್ಟ್ರ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನು ಶಬ್ದಮಣಿ ದರ್ಪಣನಾದ್ರೂ ಕೇಳು, ಗಾರ್ದಬ ಪುರಾಣನಾದ್ರೂ ಕೇಳು. ಆದ್ರೆ ಇಲ್ಲಲ್ಲ, ಇದು ಸಂಸಾರಸ್ಥರ ಮನೆ. ಯಾಕೆ ಸರ್ಲ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನೇನ್ ಇದೇ ಮೊದ್ಲ ನಿಮ್ ಮನೆಗ್ ಬರ್ತಾ ಇರೋದು? ಅವ್ರ ರೂಮ್ಗೆ ಹೋಗಿದ್ ಮಾತ್ರಕ್ಕೆ ಏನಾಯ್ತೀಗ? ಲೇ, ಅವರು ನಮ್ ಲೆಕ್ಚರರ್ ಅಲ್ವೇನೆ? ನಿಮ್ ಲೆಕ್ಚರರ್ ಏನಿದ್ರು ನಿಮ್ ಕಾಲೇಜಲ್ಲಿ ಮಾತ್ರ. ನನ್ನ ಪರ್ಮಿಷನ್ ಇಲ್ದೆ ಅವ್ರ ಹತ್ರ ಹೋಗಿ ಮಾತಾಡಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಅವ್ರ ಹತ್ರ ಮಾತಾಡೋಕೆ ನಿನ್ ಹತ್ರ ಏನೇ ಪರ್ಮಿಷನ್ ತಗೊಳ್ಳೋದು? ನಿನ್ನ ಮನೇಲಿ ಇದ್ದ ಮಾತ್ರಕ್ಕೆ ಅವ್ರೇನ್ ನಿನ್ ಗಂಡನ ಅಥವಾ ಲವ್ವರ? ಜಾಸ್ತಿ ಮಾತಾಡಿದ್ರೆ ನಮ್ ಮನೇಲೂ ಔಟ್ ಹೌಸ್ ಖಾಲಿ ಇದೆ, ಜ್ಞಾಪಕ ಇರ್ಲಿ. ಓಹೋ, ತಾವ್ ಇಂತ ಒಂದು ಯೋಜನೆ ಹಾಕಿದಿರೋ? ನೀವ್ ಅದಕ್ಕೂ ಹೆಸರಲ್ಲ. ಸಾಕು ಸಾಕು, ಮೊದ್ಲು ಹೋಗಿ. ಬಂದ್ರೆ ಅವಳ ಹತ್ರ ಏನ್ ಮಾತು? ಅಡಿಗರ ಕವನ ಅಲ್ವೇ ಅದು. ಇದನ್ನು ಮೊದಲು ನೀವು ಆಳವಾಗಿ ಅಭ್ಯಸಿಸಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಅರ್ಥವಾಗದೇ ಇದ್ರೆ ನನಗೆ ಬಂದು ಕೇಳಬೇಕು. ಯಾರನ್ನು ಹುಡುಕ್ತಿದ್ಯಾ? ಎಲ್ಲಿ ಅವರು? ಯಾರು ಅವ್ರು? ಮತ್ತೆ ಬಂದ್ರ? ಮತ್ತೇನು ಮಂಚದ ಕೆಳಗಿರ್ತಾರ? ನನ್ಗೆ ಗೊತ್ತಿತ್ತು. ಈ ಕವನದ ಮೊದಲ ಸಾಲಿನಲ್ಲಿ ಅಡಿಗರು ಬರೀತಾರೆ, ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಇದೇ ಕೊನೆಯಲ್ಲಿ ಸಪ್ತಸಾಗರದ ಆಚೆಯಲ್ಲೂ ಸುಪ್ತ ಸಾಗರ ಕಾದಿಹೆ ಮೊಳೆದಲೆಗಳ ಮೂಕ ಮರ್ಮರ ಇಲ್ಲಿ ಗಂಟ ಆಯಿತೆ ಅಂತ ಹೇಳಿ ಯಾವ ಮೋಹನ ಮುರಳಿ ಅಂತಾರೆ. ನಾವು ಮಾತಾಡಿದ್ದು ಇದು, ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಿಟ್ಟೆ. ನೀನು ಅನುಮಾನದ ಪ್ರಾಣಿ ಅಂತ ನನಗೆ ಗೊತ್ತು. ಅಲ್ಲ, ನಾನು ಯಾರ ಹತ್ರ ಮಾತಾಡಿದ್ರು ನೀನು ಅನುಮಾನ ಪಡ್ತಿಯಲ್ಲ, ಯಾಕೆ? ನನ್ನ ರಾಜನ ಯಾರು ಮರಳು ಮಾಡ್ಬಿಡ್ತಾರೋ, ಎಲ್ಲಿ ನನ್ನ ರಾಜ ನನ್ನ ಕೈ ತಪ್ಪ ಹೋಗ್ತಾರ ಅನ್ನೋ ಭಯ. ಯಾವ ಹುಡುಗಿರು ನನ್ನ ರಾಜನ ಮಾತಾಡಿಸ್ಬಾರ್ದು, ಮುಟ್ಟಬಾರ್ದು. ನನ್ನ ರಾಜು ನನ್ನೊಬ್ಬಳಿಗೆ ಮೀಸಲು. ಸರಳ, ಪ್ರಪಂಚದಲ್ಲಿ ನಿನ್ನಂಥ ಹುಚ್ಚಿನ ನಾನು ನೋಡಿಲ್ಲ. ನಾನು ಬೇರೆಯವ್ರ ಹತ್ರ ಮಾತಾಡಿದ ಮಾತ್ರಕ್ಕೆ ನಿನ್ನವನಲ್ವಾ, ಇಷ್ಟೇ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಾ? ಸರಿ, ಇನ್ಮೇಲೆ ದೇವಲೋಕದ ರಂಭೆ ಗೊಂಬೆ ಕೊಂಬೆ ಬಂದರೂ ನಾನು ಕಣ್ಣೆತ್ತಿ ನೋಡಲ್ಲ, ಆಯ್ತಾ? ಪ್ರಾಮಿಸ್. ಪ್ರಾಮಿಸ್. ಸರಳ, ನೀನು ಬರ್ತೀಯ? ನಾನು ಹೋಗ್ಲಾ. ಬಂದೆ, ಒಂದ್ ನಿಮಿಷ. ಅರೆ ರಾಜ, ಭೂಷಣ್, ಏನೋ ನೀನಿಲ್ಲಿ ನಮ್ಮ ಮನೆಯಲ್ಲಿ? ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಮನೆಗೆ ಬಂದು ಹೇಗೆ ಝಂಡ ಹೊಡೆದಿದ್ದೀನಿ ನೋಡು. ಹೌದಪ್ಪ, ಗೆದ್ಲುಳ ಹುತ್ತ ಕಟ್ಟುತ್ತೆ, ಹಾವು ಬಂದು ಸೇರ್ಕೊಳ್ಳುತ್ತೆ, ಏನ್ ಮಾಡಕ್ಕಾಗತ್ತೆ? ಸ್ವಂತ ಮನೆ ಇದೆ ಅನ್ನೋ ಸೊಕ್ಕಿನಲ್ಲಿ ಬಾಡಿಗೆದಾರನ್ನ ಹಾವಿನ ಜೊತೆ ಹೋಲಿಸ್ತೀಯನೋ? ಇದಕ್ಕಿದಾಗೆ ನನಗೆ ಇವರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಇನ್ನೇನ್ ಮಾಡ್ಲಿ? ಛತ್ರಿ ನನ್ನ ಮಗ್ರೆ, ಕಾಲೇಜ್ ನಲ್ಲಿ ಆಡ್ತಿದ್ದ ಆಟ ನೋಡಿದ್ರೆ ನೀನ್ ಪಾಸೆ ಆಗಲ್ಲ ಅನ್ಕೊಂಡಿದ್ದೆ, ಪಾಸು ಮಾಡಿ ನೌಕರಿ ಗಿಡಿಸಿದ್ಯಾ? ಓ ಅಣ್ಣ, ಬರೀ ನೌಕರಿ ಅಲ್ಲ ಅಣ್ಣ, ಮೇಸ್ಟ್ರು ಕೆಲ್ಸ. ಅದು ಕಾಲೇಜಲ್ಲಿ ಮೇಸ್ಟ್ರು, ಅದ್ರಲ್ಲೂ ಕನ್ನಡ ಮೇಸ್ಟ್ರು. ಅಪ್ಪ, ಕಾಲೇಜ್ ನಲ್ಲಿದ್ದಾಗ ನಿನ್ ಕಾಗುಂಟನೆ ಬರ್ತಿರ್ಲಿಲ್ಲ, ಅದು ಹೇಗೋ ಕನ್ನಡ ಮೇಸ್ಟ್ರ ಅದೇ? ನೀನು ಗೆರೆ ಎಳೆಯೋಕ್ ಬಾರ್ದ ಇದ್ರು ಎಂಜಿನಿಯರ್ ಆದ್ಯಲ್ಲ ಹಾಗೆ. ಭೂಷಣ್, ಈಗ ಬರ್ತಿದ್ಯಾ? ಈಗಷ್ಟೇ. ಇದೇನು ಬರ್ತಿದ್ದಾಗೆ ಸ್ನೇಹಿತರಿಬ್ರು ಬುರುಳ ಬಿಡಕ್ ಶುರು ಮಾಡ್ಬಿಟ್ರ? ಏನಣ್ಣ, ಈ ಸರಿನ ಒಬ್ನೇ ಬಂದಿದ್ಯಲ್ಲ,
ಅದಕ್ಕೇನಾ ಕರ್ಕೊಂಡ್ ಬರ್ಲಿಲ್ಲ? ಅವಳದ್ದು ಮಾಮೂಲಿ ಗೋಳು, ಯಾವ ಕೇಳಿದ್ರು ರಜೆ ಇಲ್ಲ ರಜೆ ಇಲ್ಲ. ಈ ದುಡಿಯೋ ಹುಡುಗಿಯನ್ನ ಮಾತ್ರ ಕಟ್ಕೋಬಾರ್ದು. ಎಲ್ಲ ಬರೀ ನಾಟಕ. ನೀನೆ ತಾನೇ ಅಪ್ಪನಿಗೂ ನನಗೂ ಹೇಳಿದೆ ಮೆಚ್ಚಿ ಮದುವೆ ಆಗಿದ್ದು. ಭೂಷಣ್, ನನಗೆ ಕ್ಲಾಸಿಗೆ ಲೇಟ್ ಆಯ್ತು, ಸಂಜೆ ಸಿಗ್ತೀನಿ. ನಾನು ಬರ್ತೀನಿ ಅಣ್ಣ, ನನಗೂ ಕಾಲೇಜಿಗೆ ಟೈಮ್ ಆಯ್ತು, ನಾನು ಬರ್ತೀನಿ ಅಪ್ಪ ಬರ್ತೀನಿ. ಭೂಷಣ್, ಪ್ರಯಾಣದಿಂದ ಆಯಾಸ ಆಗಿರ್ಬೋದು, ಒಳಗೋಗಿ ಸ್ನಾನ ಊಟ ಮಾಡಿ ರೆಸ್ಟ್ ತಗೋ. ಲೈಟ್ ಬಿಲ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟು, ಕಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಇದೇನು ಇದಕ್ಕಿದ್ದಕ್ಕೆ ಪ್ರಯಾಣ? ನಮ್ಮ ತಂದೆಯವರಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ ಕಾಲೇಜಿಗೆ ಫೋನ್ ಬಂದಿತ್ತಂತೆ. ನಾನು ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ತೇನೆ. ಹಾಗೆ ಮಾಡು. ಹಾಗಾದ್ರೆ ನಾನು ಬರ್ತೀನಿ, ನಾನು ನಿಮ್ಮ ಮನೆಯವ್ರನ್ನೆಲ್ಲ ನೋಡ್ದಾಗುತ್ತೆ. ಅಪ್ಪ ನಾನು ಹೋಗ್ಲಪ್ಪ. ಬೇಡ, ಇಂಥ ಸಮಯದಲ್ಲೆಲ್ಲ ನಾನು ಕರ್ಕೊಂಡು ಹೋಗೋದಿಲ್ಲ, ಎಲ್ಲ ಸರಿ ಇದ್ದಾಗ ಕರ್ಕೊಂಡು ಹೋಗ್ತೀನಿ. ಹೌದಮ್ಮ, ಈಗ ನೀನು ಹೋಗಿ ಏನ್ ಪ್ರಯೋಜನ? ನೀವು ಹೋಗಿ ಬೇಗ ಬನ್ನಿ, ಯಾವುದಕ್ಕೋ ಬೇಗ ನನಗೊಂದು ಫೋನ್ ಮಾಡಿತ್ತು. ಭೂಷಣ್, ನಾನು ಹೋಗಿ ಬರ್ತೇನಪ್ಪ. ನೋಡಿ ಬೇಗ ಬಂದ್ಬಿಡಿ. ಬರ್ತೀನಿ ಬರ್ತೀನಿ. ಅಪ್ಪ, ನಿಮ್ಮಿಬ್ಬರ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅಯ್ಯ, ಅದಕ್ಕೆ ಯಾಕೆ ಹಾಗೆ ಮುಖ ಗಂಟಾಕೊಂಡಿದ್ಯೋ? ಬಾ, ಅದೇನ್ ಕೂತ್ಕೊಂಡು ಮಾತಾಡು. ಅಣ್ಣ, ಕೇಳದೆ ಮರ್ತ್ಬಿಟ್ಟಿದ್ದೆ, ಕಾಲೇಜ್ ಹತ್ರ ಬಂದಿದ್ಯಂತೆ, ನನ್ನ ರಾಜನ ಮಾತಾಡಿಸ್ದೆ ಯಾಕೆ ಹಾಗೆ ಬಂದ್ಬಿಟ್ಟೆ? ಹೌದು, ಮಾತಾಡ್ಸದೆ ಬಂದೆ. ಮಾತಾಡ್ಸಿದ್ರೆ ಮರ್ಯಾದೆ ಹೋಗೋ ಪರಿಸ್ಥಿತಿಯಲ್ಲಿತ್ತು. ನೀವು ಕಾಲೇಜಿಗೆ ಓದಕ್ ಹೋಗ್ತಿರೋ ಅಥವಾ ರೊಮ್ಯಾನ್ಸ್ ಮಾಡಕ್ ಹೋಗ್ತಿರೋ? ಮಾತಾಡ್ತಿರೋದು ಇದು ನಾನು ಮಾತಾಡ್ತಿರೋದಲ್ಲ, ಇದು ನಿಮ್ ಕಾಲೇಜಿನ ಕಿಟಕಿಗಳು, ಬಾಗಿಲುಗಳು, ಗೋಡೆಗಳು ಮಾತಾಡ್ತಿರೋದು. ನಿಂದು ಅತಿ ಆಯ್ತು. ಅಪ್ಪ, ನೀವೊಂದ್ ಕೆಲಸ ಮಾಡ್ಬೇಕು, ಸರಳನ ಕಾಲೇಜ್ ಬಿಡಿಸಿ, ಇಲ್ಲ ರಾಜುನ ಮನೆ ಬಿಡಿಸಿ. ಏನೇ ಮಾತಾಡ್ತಿದ್ದೀಯ ನೀನು? ನೀನು ಅವನು ಬೆಸ್ಟ್ ಫ್ರೆಂಡ್ಸ್, ಕಾಲೇಜ್ ಮೇಟ್ಸ್ ಅಂತ ಎಲ್ಲ ಹೇಳ್ತಿದ್ದೆ. ಹಳೆ ಫ್ರೆಂಡ್ಸ್ ಆಗಿದ್ರಿಂದಲೇ ಹೇಳ್ತಿರೋದು. ಅವನಿಗೂ ಮೊದ್ಲಿಂದ ಹುಡುಗಿಯರು ಹುಚ್ಚು. ಅವನ್ ಚರಿತ್ರೆ ಏನು ಅಂತ ಇಡೀ ಕಾಲೇಜ್ಗೆ ಗೊತ್ತಿತ್ತು. ನಿನ್ ಚರಿತ್ರೆ? ಅದ್ಯಾರೋ ಶೋಭಾ ಅನ್ನೋ ಹುಡುಗಿಯಿಂದ ಸುತ್ತಾಡ್ತಿದ್ಯಂತೆ. ಅದೆಲ್ಲ ಸುಳ್ಳು, ಅವನು ಬುರುಡೆ ಬಿಡೋದ್ರಲ್ಲಿ ನಿಸ್ಸೀಮ. ಸರಳನ ಭವಿಷ್ಯಕ್ಕೆ ಯಾವುದು ತೊಂದರೆ ಆಗ್ಬಾರ್ದು ಅಂತಿದ್ರೆ ಏನಾದ್ರೂ ನೆಪ ಹೇಳಿ ಅವನು ಹೊರಗಡೆ ಹಾಕಿ, ಇಲ್ಲ ಅಂದ್ರೆ ನಾಳೆ ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅಣ್ಣ, ಅವ್ರ ಬಗ್ಗೆ ನೀನ್ ಮಾತಾಡ್ಬೇಡ, ಅವ್ರ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಳ, ನೀವು ಹುಡುಗಿಯರು ಎಮೋಷನಲ್ ಫೂಲ್ಸ್, ನಕ್ಕವರೆಲ್ಲ ಸುಂದರವಾಗಿ ಕಾಣಿಸ್ತಾರೆ ನಿಮ್ಗೆ. ಅಣ್ಣ ಪ್ಲೀಸ್, ನನ್ನ ಮನಸ್ಸು ನೋಯಿಸ್ಬೇಡ. ನಿನ್ನ ಅವ್ರ ಮಧ್ಯೆ ಏನೋ ದ್ವೇಷ ಇರ್ಬೇಕು, ಅದಕ್ಕೆ ಈ ರೀತಿ ಅಸೂಯಿಂದ ಮಾತಾಡ್ತಿದ್ಯಾ? ರಾಜು ಅಂತವರಲ್ಲ. ಏನೋ, ನನ್ನ ತಂಗಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಣ್ಣನಾಗಿ ಮಾತು ಹೇಳ್ತಾ ಇದ್ದೀನಿ ನಿಂಗೆ. ಸಾಕು ಸುಮ್ಮನೆರೋ, ಇಷ್ಟು ದಿನ ಎಲ್ಲೋಗಿತ್ತು ನಿನ್ ತಂಗಿ ಮೇಲಿನ ಕಾಳಜಿ, ಈಗ ಬಂದ್ಬಿಟ್ಟ ಅವಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದಿಕ್ಕೆ. ಈ ಮನೇಲಿ ವಯಸ್ಸಾದ ತಂದೆ, ವಯಸ್ಸಿಗೆ ಬಂದ ತಂಗಿ ಇದಾರೆ ಅನ್ನೋ ಚಿಂತೆ ಆದ್ರೂ ಇದೆಯಾ ನಿನಗೆ? ರಾಜು ಕೈಲಿ ಉದ್ಯೋಗ ಇದೆ, ಅವರಿಬ್ಬರು ಮದುವೆ ಆದ್ರೆ ಏನ್ ತಪ್ಪು? ವರದಕ್ಷಿಣೆ, ವರೋಪಚಾರ ಅಂತ ನಾನು ಗಂಡು ಹುಡುಕೊಂಡು ಎಲ್ಲ ಸುತ್ತಲಿ ಈ ವಯಸ್ಸಿನಲ್ಲಿ. ಬಾಗಿಲು ಬಂದ ಭಾಗ್ಯನ ಕಾಲಿಂದ ಒದ್ದು ಆಮೇಲೆ ಬೀದಿ ಬೀದಿ ಎಲೆಯೋದಿಕ್ಕೆ ನಾನು ತಯಾರಿಲ್ಲ. ಓಹೋ, ವಿಷಯ ಇಷ್ಟೊಂದು ಮುಂದುವರೆದಿದೆ, ದೊಡ್ಡ ಪಂಚವಾರ್ಷಿಕ ಯೋಜನೆ ಹಾಕೊಂಡ್ ಬಿಟ್ಟಿದ್ದೀರಾ? ಹಾಕಿ ಹಾಕಿ ಅನುಭವಿಸುವಿರಂತೆ. ಹಾಗೆಲ್ಲ ಮಾತಾಡ್ಬೇಡ ಅಣ್ಣ, ನಾನು ಅವ್ರನ್ನ ಹಚ್ಕೊಂಡಿದ್ದೀನಿ, ಅವ್ರು ನನ್ನ ಮೆಚ್ಕೊಂಡಿದ್ದಾರೆ. ಮೆಚ್ಕೊಳ್ಳೋದೇ ಬೇರೆ, ಮದುವೆ ಆಗೋದೇ ಬೇರೆ, ಮನೆ ಮಗನಿಗಿಂತ ರೋಡ್ ರೋಮೇನೆ ಹೆಚ್ಚಾದ ನಿಮ್ಗೆ? ರಾಜು ಬಗ್ಗೆ ಮನ್ಸಿಗೆ ಬಂದಾಗ ಮಾತಾಡೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನ್ನ ಮಾತಿಗೆ ಕೌಡೆ ಕಿಮ್ಮತ್ ಇಲ್ಲಿರೋ ಜಾಗದಲ್ಲಿ ನಾನು ಇರೋಕೆ ಇಷ್ಟಪಡೋದಿಲ್ಲ. ನನ್ನ ಮಾತು ಜ್ಞಾಪಿಸ್ಕೊಂಡು ನಾನು ಹುಡ್ಕೊಂಡು ಬರೋ ದಿನ ದೂರ ಇಲ್ಲ. ಕೃಷ್ಣ, ಏನೇ ಇದೆಲ್ಲ ಅಣ್ಣ, ಕೇಳೋ ಹೋಗ್ಬೇಡೋ. ಸರಳ, ಏನಪ್ಪ? ಯಾರೋ ಬಾಗಿಲು ತಟ್ಟಿದ್ದಾರೆ ನೋಡು, ಯಾರು ಅಂತ? ಓ, ರಾಜು ಬಂದ್ರು ಅಂತ ಕಾಣಿಸುತ್ತೆ. ರಾಜು? ರಾಜು ಅಲ್ಲಮ್ಮ, ಅವರ ಅಪ್ಪ. ಎಲ್ಲ ಹೋದ ಕಳ್ಳ? ಎಲ್ಲ ಅಡ್ಕೊಂಡಿದ್ದಾನೆ. ಅಲ್ಲ, ಈ ಊರಿಗೆ ಬಂದು 6 ತಿಂಗಳಾಯ್ತು, ಒಂದು ಪತ್ರ ಹಾಕೋದು ಬೇಡ? ಅವ್ರ ಅಪ್ಪ ಸತ್ತೋದ ಅಂತ ತಿಳ್ಕೊಂಡಿದ್ದಾನ ಅವನು. ಅವಿವೇಕಿ, ಎಲ್ಲಿ ಹೋದ ಅವನು? ಎಲ್ಲ ಅಡ್ಕೊಂಡಿದ್ದಾನ ಅವನು? ಅಂದ್ರೆ ತಾವು? ನಾನೇ ಸ್ವಾಮಿ, ನಾನೇ ಆ ರಾಜು ಅನ್ನೋನ ಅಪ್ಪ. ನೀವು ಮನೆ ಕೊಟ್ಟು ಅನ್ನ ಕೊಟ್ಟು ಸಾಕೊಂಡಿದ್ದೀರಲ್ಲ, ಅವನ ಜನ್ಮದಾತ ನಾನೇ. ಅಲ್ಲ ಸ್ವಾಮಿ, ಈ ಅಯೋಗ್ಯ ಇಂತ ಕೆಲಸ ಮಾಡ್ಬೋದೇನು ಸ್ವಾಮಿ? 15 ಪೈಸದ ಕಾರಣಿಗತಿ ಇಲ್ವಾ? ಇವತ್ತೇನಾದ್ರೂ ಮಾಡಿ ನನ್ನ ಮಗನ ಹಿಡಿಲೇಬೇಕು ಅಂತ ಹೊರಟು ಬಂದೆ. ಕಾಲೇಜ್ ಹತ್ತು ಹೋದೆ, ಜವಾನ ಈ ಮನೆ ವಿಳಾಸ ಕೊಟ್ಟ, ನೇರವಾಗಿ ಬಂದೆ. ಎಲ್ಲಿ ಎಲ್ಲೇ ಅವನು? ಅಂದ್ರೆ ನೀವು ರಾಜನ್ ಸ್ವಂತ ತಂದೆನಾ? ಇದಪ್ಪ ಪ್ರಶ್ನೆ ಅಂದ್ರೆ, ಜಗತ್ನಲ್ಲಿ ಸ್ವಂತ ತಂದೆ, ಬಾಡಿಗೆ ತಂದೆ ಅಂತ ಎಲ್ಲಾದ್ರೂ ಇಬ್ಬಿಬ್ರು ಇರ್ತಾರೇನ್ರಿ? ನಾನೇನೆ ಅವ್ರ ಅಪ್ಪ, ಅವ್ರ ಅಮ್ಮನ ಗಂಡ. ತಾವು ಇತ್ತೀಚೆಗೆ ಏನಾದ್ರೂ
ಸೀರಿಯಸ್ ಆಗೇನಾದ್ರೂ ಹಾಸಿಗೆ ಹಿಡಿದ್ರ? ಈ ಪ್ರಶ್ನೆ ಇನ್ನೂ ಚೆನ್ನಾಗಿದೆಯಮ್ಮ. ಗುಂಡ ಕಲ್ಲಾಗಿ ನಿನ್ನ ಎದುರಿಗೆ ಕೂತಿದ್ದೀನಿ, ನನಗೆ ಸೀರಿಯಸ್ ಅಂದ್ಬಿಟ್ಟಿಲ್ಲಮ್ಮ. ಎಂಥ ಕಾಲ ಬಂತಪ್ಪ, ಈ ದೇಹ ಉಕ್ಕಿನ ದೇಹ ಕಣಮ್ಮ, ಉಕ್ಕಿನ ದೇಹ. ಅದ್ ಸರಿ, ನನಗೆ ಸೀರಿಯಸ್ ಅಂತ ನಿನಗೆ ಯಾರು ಹೇಳಿದ್ರು? ಅದೇ, ಅವರು ನಿಮಗೆ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ನೆನ್ನೆ ನಿಮ್ ಪಕ್ಕದ ಮನೆಯವರು ಫೋನ್ ಮಾಡಿದ್ರಂತೆ. ಸುಳ್ಳು, ಎಲ್ಲ ಸುಳ್ಳು. ಏನೋ ನಾಟಕ ಕಟ್ಟಿದಾನ ನನ್ನ ಮಗ, ಅವನ್ ನಂಬೇಡಮ್ಮ, ಖಂಡಿತ ನಂಬೇಡ. ಬಲೇ ಕಿತಾಪತಿ ಬರೇ ಸುಳ್ಳು. ಅಲ್ಲ, ನನಗೆ ಸೀರಿಯಸ್ ಮಾಡಿದಾನೆ, ನನ್ ಪುಣ್ಯಕ್ಕೆ ನಾನ್ ನೆಗೆದು ಬಿದ್ದೆ ಅಂತ ಹೇಳಿಲ್ವಲ್ಲ. ಹಾಗಾದ್ರೆ ರಾಜು ಎಲ್ಲೋಗಿರ್ಬೋದು? ಬೇಗ ಬಿಡಪ್ಪ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಬಿಡು. ಸಾಕಪ್ಪ, ತುಂಬಾ ಲೇಟ್ ಆಯ್ತು, ನಮ್ಗೆ ನಿದ್ದೆನೂ ಬರ್ತಾ ಇದೆ. ನಾನು ಮನೆಯಲ್ಲಿ ಅಪ್ಪಂಗೆ ಹುಷಾರಿಲ್ಲ ಅಂತ ಬೇರೆ ಸುಳ್ಳು ಹೇಳಿ ಬಂದಿದ್ದೀನಿ. ಅಲ್ಲಯ್ಯ, ನೀ ಬರೋದೇ ಅಪರೂಪ, ಏನೋ ದೊಡ್ಡ ಮನ್ಸು ಮಾಡಿ ಬಂದಿದ್ಯಾ. ಮದುವೆ ಮುಂಚಿತಾನೆ ಅವಳಿಗೆ ಇಷ್ಟ ಹೆದರಿದ್ರೆ ಹೇಗಯ್ಯ? ಇಲ್ಲಿ ಇದ್ಬಿಡಯ್ಯ, ನನ್ನ ಹೆಂಡತಿಗಳಿ ಚಿಕನ್ ಬೇರೆ ಮಾಡಿಸಿದ್ರಿ, ಜಮ್ ಅಂತ ತಿಂದು ಊಟ ಮಾಡಿ ರಾತ್ರಿಯಲ್ಲೇ ಮಲಗಿದ್ರಾಯ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋದ್ರೆ ಮೈ ಬಾಯಿ ಒಂದು ವಾಸನೆ ಬರಲ್ಲ. ಕೊಡಿ ನೋಡಮ್ಮ. ಸರಳ, ನನಗೆ ಕಾಯೋ ಟೈಮ್ ಇಲ್ಲ. ಈ ನನ್ನ ಮಗ ಎಲ್ಲಿ ಹೋಗಿದ್ದಾನೋ, ಎಷ್ಟೊತ್ತಿಗೆ ಬರ್ತಾನೋ, ನಾನು ಅರ್ಜೆಂಟ್ ಊರಿಗೆ ಹೋಗ್ಬೇಕು. ನೀನೇ ಅವನ್ ರಿಪೇರಿ ಮಾಡ್ಬೇಕು ನೋಡಮ್ಮ. ಪ್ರಯತ್ನ ಪಡ್ತೀನಿ. ತುಂಬಾ ಸುಳ್ಳು ಹೇಳ್ತಾರೆ, ನಂಬೋದೇ ಕಷ್ಟ. ನಂಬೋದಮ್ಮ, ದಿನಂತ ಹುಡುಗಿ ಕಿವಿ ಹಿಂಡ್ ಬುದ್ಧಿ ಹೇಳಿದ್ರೆ ಎಲ್ಲ ಸರಿ ಹೋಗ್ತಾರೆ. ಹಾ, ನೀವು ಆಗಾಗ ಈ ಕಡೆ ಬರ್ತಾ ಇರಿ. ನಮ್ ಸರಳದ ಡಿಗ್ರಿ ಈ ವರ್ಷ ಮುಗಿಯುತ್ತೆ, ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡೋಣ. ಮಾಡೋದು ಇನ್ನೇನಿದೆ, ಅವರಿಬ್ರು ಮದ್ವೆ ಅಷ್ಟೇ. ಆದ್ರೆ ಒಂದ್ ವಿಚಾರ, ಅವನು ಹೆಚ್ಚಿಗೆ ಸಲಿಗೆ ಕೊಡ್ಬೇಡಿ, ಮಹಾ ಸುಳ್ಳ. ಇಲ್ಲಿ ತೋರ್ತಾನೆ, ಅಲ್ಲಿ ಹಾರ್ತಾನೆ. ನೋಡಮ್ಮ, ಅವನಿಗೆ ಹೇಳು ನಿಮ್ಮಅಪ್ಪ ಇನ್ನು ಬದುಕಿದಾನೆ, ಒಂದು ಪತ್ರ ಬರಿಬೇಕಂತೆ ಅಂತ ಹೇಳಮ್ಮ. ನಾನೇ ನಿಂತು ಕಾಗದ ಬರೆಸ್ತೀನಿ. ಅಷ್ಟ್ ಮಾಡಮ್ಮ, ಬರ್ತೀನಿ. ಆಯ್ತು, ಒಳ್ಳೆ ಆಗಾಗ ಬರ್ತೀನಿ. ಆಯ್ತಮ್ಮ, ಬರ್ತೀನಿ. ರಾಜು ಬಾಪ, ಇಲ್ಲಿ ನಿಮ್ ತಂದೆಯವ್ರು ಹೇಗಿದ್ದಾರೆ? ನಾನು ಹೋಗೋಕೊಂದು 5 ನಿಮಿಷ ತಡವಾಗಿದ್ದಿದ್ರೆ ನಮ್ಮಅಪ್ಪ ಕಟಕ್ ನೋಡಿ, ಇಷ್ಟುದ್ದ ಔಷಧಿಗಳ ಲಿಸ್ಟ್ ಕೊಟ್ಟಿದ್ದಾರೆ. ಡೈನೋಪ್ಲಾಸ್ಟ್, ಪೆಟಾಡಿನ್, ಡಿಸ್ಟ್ರಿಲ್. ಅಯ್ಯೋ ಪಾಪ, ನೀವು ಹೇಳ್ತಾ ಇರೋದು ನೋಡಿದ್ರೆ ಅವ್ರಿಗೆ ಸಖತ್ ಕಾಯಿಲೆ ಅಂತ ಕಾಣುತ್ತೆ. ಅಯ್ಯೋ, ಯಾಕೆ ಹೇಳ್ತೀರ? ನಾನು ಹೆದರ್ಕೊಂಡ್ಬಿಟ್ಟೆ. ನಮ್ಮಅಪ್ಪ ನನ್ನ ನೋಡಿದ ತಕ್ಷಣ ಬಾಚಿ ತಪ್ಕೊಂಡ್ಬಿಟ್ರು, ಉಳೋ ಅಂತ ತತ್ಬಿಟ್ರು. ನಿನ್ನಂತ ಮಗನನ್ನು ಪಡೆದಿದ್ದಕ್ಕೆ ಸಾರ್ಥಕವಾಯಿತು ಅಂದ್ರು. ತಕ್ಷಣ ನಾನು ಓಡೋಗಿ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಪೂರ್ತಿ ಜಾಗರಣೆ. ಆಹಾ, ಮಗ ಅಂದ್ರೆ ನಿನ್ ಹಾಗಿರ್ಬೇಕು ನೋಡು. ನನಗೂ ಒಬ್ಬ ಮಗ ಇದ್ದಾನೆ, ಭೂಷಣ ಅಂತ. ಒಂದು ಗುಣವಾದ್ರೂ ಭೂಷಣವಾಗಿಲ್ಲ. ಒಳ್ಳೆ ಮಕ್ಕಳನ್ನು ಪಡೆಯೋಕ್ಕೂ ಕೇಳ್ಕೊಂಡು ಬಂದಿರ್ಬೇಕು ಅಂತ ಹೇಳ್ತಾರಲ್ಲ ಹಿರಿಯರು. ಹೌದೌದು, ನಿಮ್ಮಂತ ಮಕ್ಕಳನ್ನ ಪಡೆಯೋದಕ್ಕೆ ಪರ್ಮಿಷನ್ ಇಲ್ಲೇ ಪರ್ಮಿಷನ್ ತಂದಿರ್ಬೇಕು. ಈಶ್ವರನ ವರಪ್ರಸಾದದಿಂದಲೇ ನಾನು ಹುಟ್ಟಿದವನು ಅಂತ ಹೇಳ್ತಿದ್ರು ಸರ್ ನಮ್ಮ ತಂದೆ. ಸಮಾಧಾನ ಮಾಡ್ಕೊಳ್ಳಪ್ಪ, ಆಗಿದ್ದಾಗೋಯ್ತು, ಏನ್ ಮಾಡೋಕ್ಕಾಗುತ್ತೆ? ಎಲ್ಲ ಶಿವನಿಚ್ಛೆ. ನಿಜ ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ ಅಂತ ಹೇಳ್ತಿದ್ದಾಳೆ ನಿಮ್ಮ ಮಗಳು. ಅವಳು ಹೇಳ್ತಿರೋದು ನನಗಲ್ಲಪ್ಪ, ನಿನಗೆ. ನನಗ ವಂಶ 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 ಅಂದ್ರೆ ಏನು ಹೇಳಿ? ನನ್ನ ಹೆಸರು ರಾಜ, ರಾಜವಂಶ ಇರ್ಬೇಕು. ಅಲ್ಲ, ಸುಳ್ಳು ವಂಶ. ನೀವು ಮಹಾ ಸುಳ್ಳರು, ನಿಮ್ ತಂದೆಗೆ ಹುಷಾರಿಲ್ಲ ಅಂದ್ಬಿಟ್ಟು ಎಲ್ಲ ಲೇಕ್ ಹೋಗಿದ್ರಿ, ನಿಜ ಹೇಳಿ. ಅರೆ, ಭೂಮಿ ತಾಯಾಣೆಗೂ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಅಂದ್ರೆ? ಅದೇ, ಅವ್ರನ್ನ ನೋಡೋಕೆ. ನಿಮ್ಗೆ ಎಷ್ಟು ಜನ ಅಪ್ಪನರಿದ್ದಾರೆ? ಯಾಕಪ್ಪ, ಯಾಕಿಷ್ಟು ಸುಳ್ಳು ಹೇಳ್ತೀಯ? ನಿನ್ನ ನೋಡೋಕೆ ಅಂತ ನಿಮ್ಮಅಪ್ಪ ನಿನ್ನೆ ಇಲ್ಲಿಗೆ ಬಂದು ರಾತ್ರಿಯಲ್ಲಿ ಇದ್ದು ಈಗ ತಾನೇ ಹೋದ್ರು. ನೀನು ನೋಡಿದ್ರೆ ಅಪ್ಪನ ನೋಡಕ್ ಹೋಗಿದ್ದೆ ಅಂತ ಬುರುಡೆ ಬಿಡ್ತೀಯ. ನಮ್ಮಅಪ್ಪ ಇಲ್ಲಿಗೆ ಬಂದಿದ್ರ? ಬಂದಿದ್ದಷ್ಟೇ ಅಲ್ಲ, ನಿಮ್ ಬಣ್ಣಗಳೆಲ್ಲ ಬಯಲು ಮಾಡ್ಬಿಟ್ಟು ಹೋದ್ರು. ಈ ರೀತಿ ಸುಳ್ಳು ಹೇಳೋದಕ್ಕೆ ನಿಮ್ ನಾಚಿಕೆ ಆಗೋದಿಲ್ಲ? ಇನ್ಮೇಲೆ ನೀವು ನನ್ನ ಜೊತೆ ಮಾತಾಡ್ಬೇಡಿ. ಸರಳ ಸರಳ, ಇದು ಅಷ್ಟು ಸರಳವಾದ ವಿಷಯ ಅಲ್ಲಪ್ಪ, ತುಂಬಾ ಕ್ಲಿಷ್ಟವಾದ ಸಮಸ್ಯೆ. ಏನ್ ಸರ್ ಮಾಡೋದು? ಮಾಡೋದೇನು, ನೀನೇ ಹೋಗಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಸರಳ ಸರಳ, ನೋಡು ಸ್ವಲ್ಪ ನಿಲ್ಲು.
ನೋಡು ಸರಳ, ದೇವರಾಣೆಗೂ ಹೇಳ್ತೀನಿ, ನಿಮ್ಮ ಆಣೆ ಪ್ರಮಾಣಗಳೆಲ್ಲ ನಮ್ಗೆ ಬೇಕಾಗಿಲ್ಲ. ನೀವು ನನ್ನ ಮಾತಾಡಿಸ್ಬೇಡಿ ಅಂದ್ರೆ ಮಾತಾಡಿಸ್ಬೇಡಿ. ಮಾತಾಡ್ಬೇಡ ಅಂದ್ರೆ ಹೇಗೆ? ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಅದೆಲ್ಲ ಕ್ಲಾಸಲ್ಲಿ ಪಾಠ ಮಾಡೋದಕ್ಕೆ ಇಟ್ಕೊಳ್ಳಿ. ಈ ಜಗತ್ತೇ ಒಂದು ಕ್ಲಾಸು, ನಾವೆಲ್ಲ ವಿದ್ಯಾರ್ಥಿಗಳು, ಅನುಭವವೇ ಪಾಠ. ಅರ್ಥವಾಯ್ತಾ? ಅದಕ್ಕೆ ಈ ಭೂಮಿ ತಾಯಿ ಆಣೆಗೂ ಹೇಳ್ತೀನಿ. ತಾಯಿ ಮೇಲೆ ಆಣೆ ಇಟ್ಟು ತಂದೆಗೆ ಸೀರಿಯಸ್ ಮಾಡೋ ತರಲೆ ಮಗ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಳ, ನಮಗೆ ಮಾತಾಡೋಕೆ ಒಂದು ನಿಮಿಷ ಅವಕಾಶ ಕೊಡ್ತೀಯಾ? ಒಂದು ನಿಮಿಷನಾ? ಹ್ಞೂ, ಒಂದು ನಿಮಿಷ ಟೈಮ್ ಕೊಟ್ಟರೆ ನೀವು ನನ್ನನ್ನೇ ಮರಳು ಮಾಡಿಬಿಡ್ತೀರಾ. ಅರ್ಧ ನಿಮಿಷ? ಹ್ಞೂ, ಇದು ನಿಮಗೆ ಕೊಡೋ ಕಡೆಯೇ ಚಾನ್ಸು. ನಿಜಾನೇ ಹೇಳಬೇಕು. ಥ್ಯಾಂಕ್ ಯು. ನೋಡು ಸರಳ, ಈ ಬಾಳು ಅನ್ನೋದು ಹರಿದು ಹೋಗೋ ನೀರಿನ ಹಾಗೆ. ಹ್ಞೂ, ಆಣೆ ಮುಗೀತು, ಈಗ ನೀರಾ? ನೆನ್ನೆ ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಹೋಗಿದ್ರಿ, ಯಾಕೆ ಹೋಗಿದ್ರಿ, ಅಷ್ಟು ಹೇಳಿದ್ರೆ ಸಾಕು. ಎಸ್, ನಾನು ಯಾರ ಜೊತೆನೂ ಹೋಗಿರಲಿಲ್ಲ ಸರಳ. ಮನುಷ್ಯ ಒಂಟಿಯಾಗೇ ಬರ್ತಾನೆ, ಒಂಟಿಯಾಗೇ ಹೋಗ್ತಾನೆ, ಹಾಗೆ ನಾನು ಒಂಟಿಯಾಗೇ ಹೋಗಿದ್ದೆ. ಯಾಕೆ ಹೋಗಿದ್ದೆ ಅಂದರೆ ನಮ್ಮ ತಂದೆಯವರನ್ನು ನೋಡೋಕೆ ಹೋಗಿದ್ದೆ. ಆದರೆ ಅವರು ನನ್ನ ಸ್ವಂತ ತಂದೆ ಅಲ್ಲ, ನನ್ನ ತಂದೆ ಸಮಾನರಾದ ಇನ್ನೊಬ್ಬ ವ್ಯಕ್ತಿ. ಆದರೆ ನಾನು ಅವರನ್ನು ನಮ್ಮ ತಂದೆ ಅಂತಾನೆ ಅಂದ್ಕೊಂಡಿದ್ದೀನಿ, ಹಾಗೆ ಅವರು ನನ್ನನ್ನು ತನ್ನ ಮಗ ಅಂದ್ಕೊಂಡಿದ್ದಾರೆ. ನೀವು ಯಾರ್ಯಾರನ್ನ ಏನೇನು ಅಂದ್ಕೊಂಡಿದ್ದೀರಾ ಅಂತ ಒಂದು ಲಿಸ್ಟ್ ಕೊಟ್ಬಿಡಿ. ಹಾಗಲ್ಲ ಸರಳ, ದೊಡ್ಡ ಮಗಳೂರಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ. ಚಿಕ್ಕಮಗಳೂರಲ್ಲಿ ಚಿಕ್ಕಪ್ಪ ಇಲ್ವಾ? ಸ್ವಲ್ಪ ಕೇಳಿಲ್ಲಿ, ಒಳ್ಳೆ ವಿರೋಧ ಪಕ್ಷದವ್ರ ಥರ ಮಧ್ಯೆ ಮಧ್ಯೆ ಬಾಯಿ ಆಗ್ತಿಲ್ಲ. ನಮ್ಮ ದೊಡ್ಡಪ್ಪನೇ ನಾನು ಓದಿಸಿದ್ದು ಬೆಳೆಸಿದ್ದು, ನಾನು ಅವರನ್ನೇ ಅಪ್ಪ ಅಂತ ಕರೆಯೋದು, ಅಲ್ಲಿಂದಾನೇ ಫೋನ್ ಬಂದಿದ್ದು, ನಾನು ಹೋಗಿದ್ದು ಅಲ್ಲಿಗೆ. ನಾನು ಹೋದಾಗ ನಮ್ಮ ದೊಡ್ಡಪ್ಪ ಜಗಲಿ ಮೇಲೆ ಮಲಗಿದ್ರು, ಪ್ರಜ್ಞೆನೇ ಇರಲಿಲ್ಲ. ಮತ್ತೆ ಬಾಚಿ ತಪ್ಕೊಂಡ್ರು ಅಂದ್ರಿ? ಹೌದು, ಅದು ಪ್ರಜ್ಞೆ ಬಂದ ಮೇಲೆ. ಯಾರನ್ನ ತಪ್ಕೊಂಡ್ರು, ಏನ್ ಮಾಡಿದ್ರು ಅಂತೂ ನಾನು ಈ ಕತೆ ನಂಬಬೇಕು. ನಂಬಿ ಕೆಟ್ಟವರಿಲ್ಲ ಅಂತ ದಾಸರೇ ಹೇಳಿಲ್ವಾ? ಹಾ ರಾಜು, ನಾನೊಂದು ಮಾತು ಸೀರಿಯಸ್ ಆಗಿ ಹೇಳ್ತೀನಿ. ನನ್ಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನನಗೆ ನೀವು ಬೇಕು, ನೀವಿಲ್ಲೇ ಬದುಕು ಶಕ್ತಿ ಇಲ್ಲ. ಶಕ್ತಿ ಇಲ್ವಾ? ನಿಶಕ್ತಿನಾ? ಹಾಗಾದ್ರೆ ನಿಮ್ಮ ಶಕ್ತಿಯನ್ನು ವೃದ್ಧಿಸಲು ಹಾರ್ಸ್ ಟಾನಿಕ್. ಮತ್ತೆ ಅದೇ ತಮಾಷೆ ರಾಜು, ನೀವು ಯಾವಾಗ್ಲೂ ಹೀಗೆ ಹುಡುಗಾಟ ಮಾಡ್ತಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನೀವು ಯಾವತ್ತಾದ್ರೂ ನಮ್ಮ ಭವಿಷ್ಯದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೀರಾ? ಸೀರಿಯಸ್ ಆಗಿ ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ, ಮೊದಲು ನಾವು ಮದುವೆ ಆಗ್ಬೇಕು, ನಿನ್ ಕೊಡೋದನ್ನ ಕೊಡ್ಬೇಕು. ಅದು ಏನ್ ಕೊಡ್ಬೇಕು? ಬೇಡ, ನಾನೇ ತಗೋತೀನಿ.
ಏನೇ ಸರಳ ಭರ್ಜರಿ ಅದ್ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನಗೆ ಕೆಂಪು ಸೀರೆ ಅಂದ್ರೆ ತುಂಬಾ ಇಷ್ಟ. ಹ್ಮ್, ಕೊಂಡ್ಕೊಂಡಿದ್ದ ಅಥವಾ ಯಾರಾದ್ರೂ ಕೊಡ್ಸಿದ್ದ? ಚಿ ಹೋಗ್ರೆ, ತಮಾಷೆ ಮಾಡ್ಬೇಡಿ. ಅರ್ಥ ಆಗಿದ್ದೀನಿ. ಕಣ್ಣಲ್ಲಿ ಹೊಳಪು, ಕೆನ್ನೆಲ್ ರಂಗು ಅಂದ್ರೆ ಲವರ್ ಪ್ರೆಸೆಂಟ್ ಮಾಡಿದ್ದು ಅಂತ ಅರ್ಥ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಲವ್ವೇ, ನಮೋ ನಮಃ. ಅಂತೂ ನಮ್ ಕನ್ನಡ ಲೆಕ್ಚರರು ಇಷ್ಟು ರಸಿಕರು ಅಂತ ಗೊತ್ತೇ ಇರ್ಲಿಲ್ಲಪ್ಪ. ಏನ್ರಿ, ಯಾರ ಬಗ್ಗೆ ನೀವು ಮಾತಾಡ್ತಿರೋದು? ಯಾಕೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾತಾಡಕ್ಕೂ ನಿನ್ ಪರ್ಮಿಷನ್ ತಗೋಬೇಕಾ? ಮನಸ್ಸಿಗೆ ಬಂದ ಹಾಗೆ ಮಾತಾಡಿದ್ರೆ? ಲೇ ಸರಳ, ಸುಮ್ನೆ ಕೆರಳ್ಬೇಡ. ನಾವು ನಿನ್ ಬಗ್ಗೆ ತುಟಿ ಪಿಟಿ ಕಂದಿಲ್ಲ. ನನ್ನ ನಂದಿದ್ದಲ್ಲ, ರಾಜು ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಅದನ್ನೆಲ್ಲ ಕೇಳಕ್ ನೀನ್ ಯಾರೇ? ನೀನೇನ್ ರಾಜನ್ ಕೊಂಡ್ಕೊಂಡಿದ್ಯಾ? ಶಟಪ್. ಕಂಡ್ಕಂಡ ಗಂಡಸಿನ ಜೊತೆ ಹಿಂಡ್ ಹಿಂಡಾಗ ಹೋಗಿ ನಿಮ್ ತರ ಪೋಲಿ ಅಲ್ಲೇವಳಲ್ಲ. ಹೌದು ಹೌದು, ನೀನೇನು ಒಬ್ಬ ಹುಡುಗನ ಜೊತೆನೆ ಸುತ್ತಾಡೋ ಸತಿ ಸಾವಿತ್ರಿನಾ? ಅವ್ರ ಅಜ್ಜಿ ಅಂತ. ಕನ್ನಡ ಲೆಕ್ಚರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಕಾಲು ಮುರಿದು ಕೈ ಕೊಡ್ತೀನಿ. ಓಹೋ, ಅಲ್ಲಿವರೆಗೂ ನಾವೇನು ಕೋಸಂಬರಿ ತಿಂತಿದ್ದೀವಿ? ನೋಡಿ, ರಾಜು ನನ್ನವರು, ಮುಂದೆ ನಾನು ಅವ್ರನ್ನ ಮದುವೆ ಆಗ್ತೀನಿ. ಬಿ ಕೇರ್ಫುಲ್, ನಾಳೆ ನಾನು ಏನು ಅಂತ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಕನ್ನಡ ಲೆಕ್ಚರ್ ಬಂದಿಲ್ಲ, ಈಗೇನ್ರು ಮಾಡೋದು? ಕ್ರಿಕೆಟ್ ಆಡೋಣ. ಬಂದ್ರು ಬಂದ್ರೆ ಹೋಗೋಣ. ಕ್ಲಾಸ್ ಬಂದಳು, ವಾಪಸ್ ಹೋದ್ಲು. ಯಾಕೋ ಗೊತ್ತಿಲ್ಲ ಕಣೆ. ಕಾಲೇಜ್ ಹೋಗ್ತಾ ನೀವು ಡಾಕ್ಟರ್ ಶಾಪಿಂದ ಬರೋದನ್ನ ನೋಡ್ದೆ. ಯಾಕ್ ಸರ್, ಹುಷಾರಿಲ್ವಾ? ತಲೆನೋವು, ಸ್ವಲ್ಪ ಜ್ವರನೂ ಇದೆ. ಒಂದ್ ನಿಮಿಷ ಬಂದೆ. ಏನ್ ಮಾಡ್ತೀರಿ? ಈಗ್ಲಾದ್ರೂ ಸಮಾಧಾನ ಆಯ್ತಾ? ನಾನು ಯಾರ ಹತ್ರ ಮಾತಾಡಕ್ ಇಷ್ಟಪಡಲ್ಲ. ಯಾರು ಇನ್ಮೇಲೆ ನಿನ್ ಹತ್ರ ಮಾತಾಡೋದು ಇಲ್ಲ. ಐ ಡೋಂಟ್ ಕೇರ್. ಅದೀಗ ಎಲ್ರಿಗೂ ಗೊತ್ತು, ನಿನ್ನೆ ನಿನ್ ಮನೇಲೇ ಇದ್ದೆ ರಾಜುಗೆ ಜ್ವರ ಇತ್ತು ಅನ್ನೋ ಸತ್ಯ ನಿನಗ್ ಗೊತ್ತಾ? ಡಾಕ್ಟರ್ ಶಾಪಿಂದ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಾನೇ ಹಿಂಬಾಲಿಸ್ಬಿಟ್ಟು ಹೋಗಿ ವಿಚಾರಿಸ್ದೆ. ತುಂಬಾ ಜ್ವರದಿಂದ ನರಳ್ತಾ ಇದ್ದಾರೆ ಅಂತ ಹಣೆ ಮೇಲೆ ಪಟ್ಟೆ ಇರ್ತಿದ್ದಾಗ ನೀನ್ ಬಂದೆ. ಅಬ್ಬಾ, ನೀನು ಬಂದಿದ್ದೇನು, ಸಿಕ್ಕಿದ್ದೆಲ್ಲ ಬಿಸಾಕಿದ್ದೇನು, ಸಿಕ್ಕಾಪಟ್ಟೆ ಮಾತಾಡಿದ್ದೇನು? ಇದನ್ನೆಲ್ಲ ನೋಡಿ ಪರಿಣಾಮ ಏನಾಯ್ತು ಗೊತ್ತಾ? ಉಟ್ಟು ಬಟ್ಟೆಲೆ ಹೊರಟು ಬಂದ ಪುಣ್ಯಾತ್ಮ ಸೀದಾ ಕಾಲೇಜಿಗೆ ಬಂದು ರಾಜೀನಾಮೆ ಕೊಟ್ರಂತೆ. ಅವರನ್ನು ಎಷ್ಟೇ ಬೇಡ್ಕೊಂಡ್ರು ಒಂದು ಮಾತು ಕಿವಿಗೆ ಹಾಕೊಳ್ದೆ ಹೊರಟೇ ಹೋದ್ರಂತೆ. ಈಗಲಾದ್ರೂ ನಿನಗೆ ಸಮಾಧಾನ ಆಯ್ತಾ? ಏ ಸುಮಿತ್ರ, ನನ್ನ ಕತೆ ಕೇಳಿ ನೀನ್ಯಾ ಕಣ್ಣೀರ್ ಸುರಿಸ್ತೀಯ? ಎದೆ ಒಳಗೆ ಜ್ವಾಲಾಮುಖಿನ ಇಟ್ಕೊಂಡು ನಗ್ತಿರೋ ನಿಮ್ಮ ತಾಳ್ಮೆ ತುಂಬಾ ದೊಡ್ಡದಕ್ಕ. ನನ್ನಂತ ದುರದೃಷ್ಟವಂತರಿಗೆ ತಾಳ್ಮೆ ಅಗತ್ಯ ಇಲ್ಲ, ಅನಿವಾರ್ಯ. ಅಕ್ಕ, ಮತ್ತೆ ರಾಜು ನಿಮ್ಗೆ ಸಿಗ್ಲಿಲ್ವಾ?
ಇಲ್ಲ, ಸತ್ಯ ಏನು ಅಂತ ತಿಳಿದಾಗ ಇಟ್ ವಾಸ್ ಟೂ ಲೇಟ್. ನನ್ನ ದುಡುಕುತನದಿಂದ ನಾನು ರಾಜ ಇಬ್ರು ದೂರ್ವಾದ್ವಿ. ಆಗ ನಾನು ಸೆಕೆಂಡ್ ಇಯರ್ ಬಿಎಸ್ಸಿ ಓದ್ತಿದ್ದೆ, ಡಿಸ್ಕಂಟಿನ್ಯೂ ಮಾಡಿದೆ. ಮುಂದೆ ಏನು ಅಂತ ಯೋಚನೆ ಮಾಡುವಾಗ ನಮ್ಮ ಮಾವನ ಸಹಾಯದಿಂದ ಬೆಂಗಳೂರಲ್ಲಿ ನನಗೆ ಮೆಡಿಕಲ್ ಸೀಟ್ ಸಿಕ್ತು. ಅವ್ರ ಮನೇಲಿ ಇದ್ಕೊಂಡು ಓದ್ತಿರುವಾಗ ಒಂದಿನ ನಮ್ಮ ತಂದೆ, ನಮ್ಮ ಸೋದರ ಮಾವ, ಅತ್ತೆ, ಅವರಿಬ್ಬರು ಮಕ್ಕಳು ತಿರುಪ್ತಿಗೆ ಹೋಗುವಾಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಮೆಡಿಕಲ್ ಮುಗಿಸಿ ನನ್ನ ಕಾಲ ಮೇಲೆ ನಾನು ಇದ್ಕೊಳ್ಳೋ ಹೊತ್ತಿಗೆ ಆರೇಳು ವರ್ಷ ಸರ್ಸರ್ನೇ ಸರಿದು ಹೋಯ್ತು. ವರ್ಷ ಎಷ್ಟೇ ಕಳೆದ್ರು ನನ್ನ ರಾಜನ್ ಮಾತ್ರ ನನ್ನಿಂದ ಮರೆಯೋಕೆ ಸಾಧ್ಯನೇ ಆಗ್ಲಿಲ್ಲ. ನಿನಗೋಸ್ಕರ ಕಾಯ್ತಾ ಇರ್ಬೋದು. ನಾನು ಮೊದ್ಲು ಇದೇ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಒಂದ್ಸರಿ ನನ್ನ ಕ್ಲಾಸ್ಮೇಟ್ ಸಿಕ್ಕಿ ಅವ್ರ ಮದುವೆ ಸುದ್ದಿ ತಿಳಿಸಿದ್ಲು. ನಿನ್ ಕ್ಲಾಸ್ಮೇಟ್ ಯಾಕೆ ಸುಳ್ಳು ಹೇಳಿರ್ಬಾರ್ದು? ನಿಂದಮ್ಮಯ್ಯ ಮತ್ತೆ ನನಗೆ ಹೊಸ ಆಸೆ ಬಿತ್ತು ಬೇಡ, ನನ್ನ ಕಣ್ಣಿಗೆ ಕಾಮನ್ ಬಿಲ್ ತೋರಿಸ್ಬೇಡ. ಹಾಗಲ್ಲಕ್ಕ, ನಂಗೆ ಅದೃಷ್ಟದಲ್ಲಿ ನಂಬಿಕೆ ಇಲ್ಲದೆ ಇದ್ರು ಅನಿರೀಕ್ಷಿತಗಳ ನಂಬಿಕೆ ಇದೆ. ನಿನ್ ಬಾಳ್ನಲ್ಲಿ ಕಹಿ ಬಂದಾಗೆ ಸಿಹಿ ಕೂಡ ಬರ್ಬೋದಲ್ವಾ? ನಿನ್ ರಾಜ ನಿಂಗೆ ಸಿಕ್ಕೇ ಸಿಗ್ತಾನೆ. ಕಣ್ಣೀರಲ್ಲಿ ಒದ್ದೆ ಆದ ಬಾಳಿನ ಪುಟನ ಮತ್ತೆ ತಿರುವಾಕು ಅಂತೀಯಾ? ನಿನ್ನ ಬಾಳಿನ ಪುಟದಲ್ಲಿ ಮತ್ತೆ ಹೊಸ ಹೊಸಂತ ಸಿಗೋದಾದ್ರೆ ಯಾಕೆ ತಿರುವಾಕ್ಬಾರ್ದು? ನೋಡು, ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಅವರು ಒಬ್ಬ ಲೆಕ್ಚರರ್ ಆಗಿರೋದ್ರಿಂದ ನಿನ್ ರಾಜ ವಿಷಯ ಅವ್ರಿಗೆ ಹೇಗಾದ್ರೂ ತಿಳಿಬಹುದು. ಪ್ಲೀಸ್ ಬೇಡ ಸುಮಿತ್ರ, ನನ್ನ ಕತೆನ ನಿಮ್ಮ ಯಜಮಾನ್ ಹತ್ರ ಹೇಳಿ, ಅವ್ರ ಶಾಂತಿನೂ ಹಾಳು ಮಾಡ್ಬೇಡ. ನಿನಗೆ ಶಾಂತಿ ಸಿಗೋವರೆಗೂ ನನಗೆ ನನ್ನ ಕುಟುಂಬದವ್ರಿಗೆ ಶಾಂತಿ ಸಿಗೋಕೆ ಹೇಗೆ ಸಾಧ್ಯ? ನೀನ್ ನಕ್ರೆ ನಾನು ನಗ್ತೀನಿ, ನೀನ್ ಹತ್ರ ನಾನು ಅಳ್ತೀನಿ. ಜೊತೆಲಿ ಹುಟ್ಟಲಿಲ್ಲ, ಜೊತೆಲಿ ಬೆಳಿಲಿಲ್ಲ, ಎಲ್ಲಿಂದ್ಲೋ ಬಂದು ನನ್ನ ಅಂತರಂಗದ ಬಾಗಿಲು ತಟ್ಟಿ ಒಳಗ್ ಬಂದೆ. ಯಾವ ಜನ್ಮದ ಋಣಾನ್ ಬಂದನೋ ಏನೋ. ಸುಮಿ, ಯಾವಾಗ ಬಂದ್ರಿ? ನೀನ್ ಆಳವಾದ ಧ್ಯಾನದಲ್ಲಿ ಇದ್ಯಲ್ಲ ಆಗ್ಲೇ, ಯಾವಾಗ್ಲೂ ಚಿಲ್ಕದ ಜೊತೆ ಆಡ್ತಾ ವಿರಹಗೀತೆ ಹಾಡ್ತಾ ಬಾಗಿಲಲ್ಲಿ ಕಾಯ್ತಿರೋ ನೀನು ಯಾಕೆ ಹೀಗೆ ಮಂಕಾಗಿದ್ಯಾ? ಏನಾಗಿದೆ? ಏನಿಲ್ಲ, ಊಟಕ್ಕೆ ಬನ್ನಿ. ಏನಿವತ್ತು ಸರಳ, ಆಗ್ಲೇ ಮಲ್ಕೊಂಬಿಟ್ಟಿದ್ದಾಳೆ ಸರಳ. ಮಗು ಅಂದಾಗ ನೆನಪು ಬಂತು, ನಿನ್ನ ಸರಳಕ್ಕನ ಮನೆಗೆ ಹೋಗಿದ್ಯಾ? ಏನಾದರೂ ಲಡಾಯಿ ಮಾಡಿ ಬಂದಿಯನ? ಅಯ್ಯೋ ಇಲ್ಲಪ್ಪ, ಸಾಧು ಪ್ರಾಣಿ, ಅವಳ ಹತ್ರ ಜಗಳ ಮಾಡಿದ್ರೆ ದೇವ್ರು ಒಪ್ತಾನ? ನೀನ್ ಯಾಕೆ ಒಂಥರ ಇದೆಯಾ? ಅರೆ ಒಂದೇ ತಟ್ಟೆದ ನಿನ್ಗೆ? ನನ್ಗೆ ಯಾಕೋ ಹಸಿವಿಲ್ಲ. ಏನು ನಾನು ಲೇಟ್ ಆಗಿ ಬಂದೆ ಅಂತ ಕೋಪನ? ನಾನು ಆವತ್ತೇ ಹೇಳಿದ್ನಲ್ಲ ಹುಡುಗರ ಜೊತೆ ಕಲಾಕ್ಷೇತ್ರಕ್ಕೆ ಹೋಗ್ಬೇಕು, ಲೇಟ್ ಆಗತ್ತೆ ಅಂತ. ನೀನ್ ಯಾಕೋ ಇವತ್ತು ಬಹಳ ತಲೆ ಕೆಡಿಸ್ಕೊಂಡಾಗಿದೆ, ನನ್ನ ಹತ್ರ ಹೇಳ್ಬಾರ್ದ ಸುಮಿತ್ರ? ನನಗೊಂದು ಸಹಾಯ ಮಾಡ್ತೀರಾ? ನನ್ನ ಕೈಲಾದ್ರೆ ಮಾಡ್ತೀನಿ. ಒಬ್ಬ ವ್ಯಕ್ತಿನ ನೀವು ಹುಡ್ಕೊಡ್ಬೇಕು. ಆ ವ್ಯಕ್ತಿ ಯಾರು, ಹೆಸರೇನು, ಬದುಕಿದ್ದಾರ ಸತ್ತಿದ್ದಾರ? ಅಯ್ಯಯ್ಯೋ ಈ ರೀತಿ ಅಮಂಗಳ ನುಡ್ದು ನಾನು ಇನ್ನೂ ಹೆದರಿಸ್ಬೇಡಿ. ಆ ವ್ಯಕ್ತಿ ಬದುಕಿರ್ಲಿ, ಮದುವೆ ಆಗದೆ ಇನ್ನು ಒಂಟಿ ಆಗಿರ್ಲಿ ಅಂತ ಹಾರೈಸಿ. ಇದು ಅಲ್ಜಿಬ್ರಾನಲ್ಲಿ ಎಕ್ಸ್ ವೈ ಝಡ್ ತರ ಕತೆ. ಇದು ಕತೆ ಅಲ್ಲ ರೀ, ಸರಳಕ್ಕನ ಬಾಳಿನ ವ್ಯಥೆ. ಬಾಳಿನ ವ್ಯಥೆ? ಅವರ ಗಂಡನಿಗೇನಾದರೂ ಆಯ್ತಾ? ಹ್ಮ್, ಗಂಡ ಇದ್ರೆ ತಾನೇ ಆಗೋದು. ಮತ್ ನೀನೇ ಹೇಳ್ದೆ ಅವ್ರ ಗಂಡ ಡಾಕ್ಟರ್, ಬೇರೆ ಊರಲ್ಲಿ ಇರ್ತಾರೆ, ವಾರಕ್ಕೊಂದ್ಸಲ ಬರ್ತಾರೆ, ಹಾಗೆ ಹೀಗೆ ಅಂತ. ಅಯ್ಯೋ ಅದನ್ನ ಸುಳ್ಕತೀರಿ? ಸರಳಕ್ಕ ತನ್ನ ನೋವನ್ ಮರಿಬೇಕು ಅಂತ ಇದನ್ನೆಲ್ಲ ಕಟ್ಟಿದ ಸುಳ್ಳಿನ ಕಂತೆ. ಯಾರೊಬ್ಬ ಲೋಫರ್ ಸರಳಕ್ಕನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮಧ್ಯದಲ್ಲಿ ಕೈ ಬಿಟ್ಟು ಹೊಟ್ಟೋದಂತೆ. ಎಂಟು ವರ್ಷದ ಹಿಂದೆ ಸರಳಕ್ಕ ಮತ್ತು ಅವ್ರ ತಂದೆ ತೀರ್ಥಳ್ಳಿಲಿದ್ರಂತೆ. ಆ ಊರಿಗೆ ಅವಳ ಅಣ್ಣನ ಫ್ರೆಂಡ್ ರಾಜು ಅಂತ ಲಚ್ಚರಾಗಿ ಬಂದವರು ಅವಳ ಮನೇನೇ ಬಾಡಿಗೆಗಿದ್ರಂತೆ. ಕ್ರಮೇಣ ಅವರಿಬ್ಬರ ಮಧ್ಯೆ ಲವ್ ಶುರುವಾಯ್ತಂತೆ.
ಒಮ್ಮೆ ಅವರಿಬ್ರು ಸುತ್ತಾಡಕ್ ಹೋಗಿದ್ದಾಗ ಅವರಿಬ್ರ ಮಧ್ಯೆ ದೈಹಿಕ ಸಂಪರ್ಕನೂ ಆಯ್ತಂತೆ. ಅವಳು ದುಡುಕಿದ್ರಿಂದ ಅವರಿಬ್ರು ಬೇರೆ ಬೇರೆ ಆದ್ರಂತೆ. ಆದ್ರೂ ರಾಜು ತುಂಬಾ ತುಂಟ ಅಂತೆ. ಎಷ್ಟೋ ಸಾರಿ ಹುಡುಗಿರ ಜೊತೆ ಓಡಾಡ್ಕೊಂಡಿರುವಾಗ ಸರಳಕ್ಕನ ಕೈಗೆ ಸಿಕ್ಬಿದ್ದಿದ್ರಂತೆ. ಆಮೇಲೆ ಅವರು ಸುಮಿ ಒಂದ್ ನಿಮಿಷ ನೀನ್ ಹೇಳೋ ಸರಳ ಇವಳೇನ? ಹೌದು. ಈ ಫೋಟೋ ನಿಮ್ಮ ಹತ್ರ ಬಂತು? ನೀವು ತುಂಬಾ ಘಾಟಿರಿ, ನನ್ ಗೊತ್ತಿಲ್ಲದ ಹಾಗೆ ಸರಳಕ್ಕನ್ ಫೋಟೋ ತಂದಿಟ್ಕೊಂಡಿದ್ದೀರಾ? ನಿನ್ನ ಸರಳಕ್ಕ ಹೇಳೋ ರಾಜು, ನೀನ್ ಕರೆದ ಲೋಫರ್ ಬೇರೆ ಯಾರು ಅಲ್ಲ ಸುಮಿತ್ರ, ನಾನೇ. ಏನ್ ನೀವು ಹೇಳ್ತಾ ಇರೋದು? ಸರಳಕ್ಕನ ಪ್ರೀತಿಸಿದ್ದು ನೀವಾ? ಯಾರನ್ನೂ ಮದುವೆ ಮಾಡ್ಕೋಬಾರ್ದು ಅಂತ ನಾನಿದ್ದೆ. ಆದರೆ ಒಂದು ಹೆಣ್ಣಿನ ಕೊರತೆಯನ್ನು ತುಂಬೋಕೆ ಇನ್ನೊಂದು ಹೆಣ್ಣಿನಲ್ಲೇ ಸಾಧ್ಯ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ದಕ್ಕೆ ನಾನು ನಿನ್ನನ್ನು ಮದುವೆ ಮಾಡಿಕೊಂಡೆ. ನಿನ್ನ ಸಂಘದಲ್ಲಿ ಹಳೆದನ್ನೆಲ್ಲ ಮರ್ತೋದೆ. ಆದ್ರೆ ಸರ್ಲಕ್ಕ ಅವರಿದ್ದನ್ನ ಮರ್ತಿಲ್ವಲ್ಲ ಸುಮಿತ್ರ? ಅದಕ್ಕೆ ನಾನು ಹೊಣೆಗಾರನಲ್ಲ. ಏನೋ ಮಾತಾಡಬೇಕು ಅಂತ ಕಾಲೇಜಿಗೆ ರಜಾ ಹಾಕ್ಸಿ ಇಲ್ಲಿಗೆ ಕರ್ಕೊಂಡು ಬಂದು ಈಗ ಸುಮ್ಮನೆ ಮುಖಮುಖ ನೋಡ್ತಾ ನಿಂತಿದ್ದೆಲ್ಲ. ರಾತ್ರಿಯಲ್ಲೇ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದೆ. ಆ ತೀರ್ಮಾನದಿಂದ ಇಬ್ರಿಗೂ ಒಳ್ಳೇದಾಗತ್ತೆ. ಆದರೆ ನೀವು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ರೆ ಹೇಳ್ತೀನಿ. ಮೊದಲು ನಿನ್ನ ತೀರ್ಮಾನ ಏನಂತ ಹೇಳು, ಯೋಚನೆ ಮಾಡೋಣ. ಅದನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ನಾನು ಹೇಳ್ತೀನಿ. ಏನ್ ತಮಾಷೆ ಮಾಡ್ತಾ ಇದೀಯಾ? ಏನಂತ ಹೇಳು. ಅದನ್ನ ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡಿ. ಕೊಟ್ಟೆ. ನೀವು ಸರಳಕ್ಕನ ಮದುವೆ ಆಗಬೇಕು. ಏನ್ ಮಾತಾಡ್ತಿದ್ಯಾ? ಮದುವೆ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿ ಒಂದು ಮಗುವಿನ ತಂದೆ ಆಗಿ ಈಗ ನಿನ್ನ ಸ್ಥಾನ ಇನ್ನೊಬ್ರಿಗೆ ಬಿಟ್ಕೊಡ್ತೀನಿ ಅಂತಿದ್ಯಲ್ಲ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನಾನು ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ದೀನಿ ರೀ. ಓಹೋ, ನೀವು ಸರಳಕ್ಕನ ಮದುವೆ ಆದ್ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ಕೊಂಡ್ರ? ಇಲ್ಲ ರೀ, ನಾವಿಬ್ರು ಅಕ್ಕ ತಂಗಿರ್ತಾರ, ಒಟ್ಟಿಗೆ ಒಂದೇ ಮನೇಲಿ ಇರ್ತೀವಿ. ಓಹೋ, ಸರಳಕ್ಕನ ಋಣ ತೀರ್ಸೋಕೆ ನನಗಿರೋದು ಇದೊಂದೇ ದಾರಿ. ನಮ್ಮ ಸುಖ ನಾವು ಹಂಚ್ಕೊಂಡ್ರೆ ನಿಮ್ಗೇನ್ರಿ ಕಷ್ಟ? ನೀನು ಹಂಚ್ಕೊಂಡು ತಿನ್ನೋಕೆ ಹಣ್ಣಲ್ಲ ನಾನು, ಕಟ್ಕೊಂಡಿರೋ ಗಂಡ. ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸೋ ಹೆಂಡತಿ ಬಂಡತನ ನಾನು ಈ ಜಗತ್ತಿನಲ್ಲೇ ಕಂಡಿಲ್ಲ. ಇದೇನು ಬಂಡತನ ಅಲ್ಲ, ಇಷ್ಟು ವರ್ಷದಿಂದ ಸಂಸಾರ ಮಾಡಿ ದಾಂಪತ್ಯ ಸುಖ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಸುಖನೆಲ್ಲ ನನಗೆ ಧಾರೆ ಎದ್ದಿದ್ದೀರ. ಈಗ ನನ್ನ ಸ್ಥಾನನ ಸರಳಕ್ಕನ್ನು ಕೊಡ್ತಿದ್ದೀನಿ ಅಷ್ಟೇ. ಅವಳು ಈ ಸುಖ ಅನುಭವಿಸ್ಲಿ, ನಿಮ್ಮ ಹೆಂಡತಿ ಮಕ್ಕಳು ಸುಖ ಅನುಭವಿಸಿದ್ರೆ ಅಷ್ಟೇ ಸಾಕ? ಹಾಗೆ ನೋಡಕ್ಕೆ ಹೋದ್ರೆ ಈ ಸುಖನೆಲ್ಲ ಸರಳಕ್ಕನೇ ನಮ್ಗೆ ಬಿಟ್ಕೊಟ್ಟಿತ್ತು. ಅದು ಅಲ್ಲದೆ ನಂದು ಪಾಪದ ಜೀವ ಉಳಿಸಿದಾಳೆ ರೀ. ನೋಡು, ಋಣ ತೀರಿಸೋ ದಾರಿ ಇದಲ್ಲ, ಬಾ ಮನೆಗೆ ಹೋಗೋಣ. ಅವಳಿಗೆ ಯಾರಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸೋಣ ಬಾ. ಆಹಾ, ದೊಡ್ಡ ಮನುಷ್ಯರು, ನೀರಾಪ್ರಾಧಿ ಹೆಣ್ಣಿನ ಬಾಳ ಚಲ್ಲಾಟ ಆಡಿ ಬೇರೆ ಅವಳನ್ನ ಮದುವೆ ಆಗಿ ಈಗ ಅವಳಿಗೆ ಬೇರೆ ಕೊಟ್ಟು ಮದುವೆ ಮಾಡ್ತೀರಾ? ಸುಮಿತ್ರ, ನಿಜ ಹೇಳಿ, ಇನ್ನು ನಿಮ್ಗೆ ಅವಳ ಮೇಲೆ ಇಷ್ಟ ಇಲ್ವಾ? ಸರಳಕ್ಕ ನಿಮ್ಮ ಮನಸ್ಸಿಂದ ಮರೆಯಾಗಿದ್ದಾಳಾ?
ಹಾಗಾದ್ರೆ ನನ್ನ ಮಗಳಿಗೆ ಸರಳ ಅಂತ ಯಾಕೆ ಹೆಸರಿಟ್ರಿ? ಅವ್ರ ಫೋಟೋ ಯಾಕೆ ಇಟ್ಕೊಂಡಿದ್ದೀರಾ? ಮಾತಾಡ್ರಿ, ನಿಮ್ಮೊಬ್ಬರಿಗೆ ಮಾತಾಡಕ್ ಬರೋದಾ? ಸುಮಿತ್ರ, ನನ್ನನ್ನು ರೇಗಿಸ್ಬೇಡ. ನಾನು ಅವಳನ್ನು ಪ್ರೀತಿಸಿರಬಹುದು, ಆದ್ರೆ ಅವಳಿಗೆ ನಾನು ಮೋಸ ಮಾಡಿಲ್ಲ. ನನ್ನ ನಮ್ಮದೇ ನನ್ನನ್ನು ಅಪಾರ್ಥ ಮಾಡಿಕೊಂಡು ದುಡುಕಿ ನನಗೆ ಅವಮಾನ ಮಾಡಿ ಕಳಿಸಿದ ಅವಳ ಇಂದಿನ ಸ್ಥಿತಿಗೆ ನಾನು ಕಾರಣ ಅಂತ ನೀನು ಇವತ್ತು ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ಆದದಾಗೋಯ್ತು, ಈಗ ಏನು ಮಾಡೋಕ್ಕಾಗಲ್ಲ. ಅರ್ಥವಾಯ್ತಾ? ನೋಡಿ, ನನಗೆ ಭಾಷೆ ಕೊಟ್ಟಿದ್ದೀರಾ, ಮರಿಬೇಡಿ. ಭಾಷೆ ಅಂತೆ ಭಾಷೆ, ಇದೇನು ದ್ವಾಪರ ಯುಗಾನ ತ್ರೇತಾ ಯುಗಾನ? ಸಿನಿಮಾ ನಾಟಕದಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ದೊಡ್ಡ ತ್ಯಾಗ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿರಬೇಡ. ನೀನು ಹೇಳಿದೆ ಅಂತ ಕೇಳೋಕ್ಕೆ ನನ್ನ ವಿಚಾರ ಶಕ್ತಿಯನ್ನು ದಿವಾಳಿಯಾಗಿಲ್ಲ. ಒಟ್ಟು ಮಾಡ್ಕೊಂಡು ನೆಟ್ಟು ಮನೆಗೆ ಹೋಗು, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಏನಿದೆಲ್ಲ? ನಾನು ಈ ಮನೇಲೆ ಇದ್ರೆ ನೀವು ಸರಳಕ್ಕ ಒಂದಕ್ಕ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ನಿನಗೇನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯೇನ? ನೀನು ಬೆಳಿಗ್ಗೆ ಮಾಡಿದ ಸಾಲದು ಅಂತ ಈಗ ನಾನು ಮಲ್ಕೊಂಡಿರುವಾಗ ಮಗು ಮನೆ ಬಿಟ್ಟು ಹೊರಟೋಗ್ತಿದ್ಯಲ್ಲ, ನೀನು ಹೊರಟೋದ್ ಮಾತ್ರಕ್ಕೆ ಅವಳು ನಾನು ಒಂದಾಗ್ತೀವಿ ಅಂತ ಹೇಳ್ಕೊಂಡೇನು? ಅದಷ್ಟು ಸುಲಭ ಏನು? ನಾನು ನಿನಗೆ ಬೆಳಿಗ್ಗೆನೆ ಹೇಳಿದೆ, ಆದದಾಗೋಯ್ತು. ಏನು ಮಾಡೋಕ್ಕಾಗೋದಿಲ್ಲ. ಈಗ ಮತ್ತೊಮ್ಮೆ ಹೇಳ್ತೀನಿ ಕೇಳು, ಜೀವನದಲ್ಲಿ ಅವಳು ನಾನು ಒಂದುಗೂಡಬೇಕಾಗಿತ್ತು, ನಿಜ. ಸಾಧ್ಯವಾಗಲಿಲ್ಲ, ಯಾಕೆ? ದೇವರ ಮನಸ್ಸಿನಲ್ಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ಹಾಗೆ ತಿಳ್ಕೊಳ್ಬೇಕು. ನಿನಗೆ ಅವಳ ಋಣ ನಿಜವಾಗ್ಲೂ ತೀರಿಸಬೇಕು ಅಂತಿದ್ರೆ ಅವಳಿಗೆ ಸತ್ಯ ಹೇಳಿ ವಿಷಯನ ಅವಳಿಗೆ ಮನವರಿಕೆ ಮಾಡಿಕೊಳ್ಬೇಕು. ಅದನ್ನು ಬಿಟ್ಟು ನೀನು ಅಳ್ಬೇಡ. ಮಗು ಎದ್ದಾದ್ರು ಈಗ ನಾನು ಏನು ಮಾಡಬೇಕು ಅಂತ ನೀನು ಹೇಳೋದು? ಪ್ಲೀಸ್ ಬೇಡ ಸುಮಿತ್ರ, ಹಳೆ ನೆನಪನ್ನೆಲ್ಲ ಮೆಲುಕಾಕೋ ಹಾಗೆ ಮಾಡಿ, ನಾನು ಮತ್ತೆ ಆ ನೆನಪಿನಲ್ಲಿ ಕೊರಗೋ ಹಾಗೆ ಮಾಡಬೇಡ. ನನ್ನ ರಾಜ ನಿಮ್ಗೆ ಹೇಗೆ ಸಿಗೋಕೆ ಸಾಧ್ಯ? ನೀನು ನಿಮ್ಮ ಯಜಮಾನರು ಬೇರೆ ಯಾರನ್ನ ನೋಡಿರಬೇಕು. ನಿಜವಾಗ್ಲೂ ನಿನ್ನ ರಾಜನೇ. ನೀನಿನ ಕಥೆನೆಲ್ಲ ನನಗೆ ಹೇಳಿದ್ಯಾ? ಅದನ್ನು ತಗೊಂಡೋಗಿ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ನ? ಆಗ ಅವ್ರ ಫ್ರೆಂಡ್ ಬಂದರು, ಅವರು ಇದನ್ನು ಕೇಳಿಸ್ಕೊಳ್ತಾ ಇದ್ರು. ಇದ್ದಕ್ಕಿದ್ದಾಗೆ ಏನಾಯ್ತು ಗೊತ್ತಾ? ತಲೆ ಬಗ್ಸ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು. ಅರೆ, ಅವ್ರ ಕತೆ ಕೇಳಿ ನೀವ್ಯಾಕ್ರಿ ಹೇಳ್ತೀರಾ ಅಂತ ನಾನು ನಮ್ಮ ಯಜಮಾನ್ರು ಕೇಳಿದಾಗ ಅಣ್ಣನ ತುಂಬ ಕಂಟ್ರೋಲ್ ಮಾಡಿಕೊಂಡು ಅವ್ರ ಮನೆ ಕರ್ಕೊಂಡು ಹೋದ್ರು. ಅಲ್ಲೇನಾಯ್ತು ಗೊತ್ತಾ? ಒಂದು ಫೋಟೋ ತಂದು ತೋರಿಸಿದ್ರು. ನೀವು ನೋಡಿದ್ದು ಇವ್ರನ್ನೇ ನಾನು ಕೇಳಿದ್ರು. ನೋಡ್ತೀನಿ ನಿನ್ನ ಫೋಟೋ. ಅರೆ, ಈ ಫೋಟೋ ನಿಮ್ಮ ಹತ್ರ ಹೇಗೆ ಬಂತು ಅಂತ ಕೇಳಿದೆ. ಮೊದಲು ಹೇಳಲೇ ಇಲ್ಲ, ತುಂಬ ಒತ್ತಾಯ ಮಾಡಿದ್ಮೇಲೆ ಹೇಳಿದ್ರು ಆ ವ್ಯಕ್ತಿ ನಾನೇ ಅಂತ. ನನಗೆ ಇಷ್ಟು ವರ್ಷದಿಂದ ಸಿಕ್ಕಲಿಲ್ಲ, ಇನ್ನು ನಿಮಗೆ ಸಿಗೋಕೆ ಸಾಧ್ಯ? ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ, ಅದಕ್ಕೆ ನೀನು ರಾಜನ್ ಫೋಟೋ ನಾನು ತಂದಿದ್ದೀನಿ. ನಿಜವಾಗ್ಲೂ? ಏ ಸುಮಿತ್ರ, ಕೊಡು ಪ್ಲೀಸ್ ಕೊಡು. ಸರಿ, ನಿನ್ನ ರಾಜನ್ ಫೋಟೋ ನನ್ಗೆ ಯಾಕೆ ಹೇಳು? ಇವರೇ ತಾನೇ ನಿನ್ನ ಕನಸಿನ ರಾಜ. ಇವರೇ ನನ್ನ ರಾಜ. ನಮ್ಮ ಪರಿಚಯದಾಗ್ಲಿ ಈ ವಿಷಯ ಹೇಳಿದ್ರೆ ಇಷ್ಟೊತ್ತಿಗೆ ನೀವಿಬ್ರು ಒಂದಾಗ್ತಿದ್ರಿ. ನಿನ್ ರಾಜ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಕಣೆ, ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ. ನೀನ್ ತುಂಬಾ ಅದೃಷ್ಟವಂತೆ. ಸುಮಿತ್ರ, ನನ್ ರಾಜ ಹೇಗಿದ್ದಾರೆ? ಆರೋಗ್ಯವಾಗಿದ್ದಾರಾ? ನನ್ ಕೇಳಿದ್ರ ಅವ್ರಿಗಿನ್ನು ಮದ್ವೆ? ಹಾಸೆ ನೋಡು, ನೀನೇ ಹಠಮಾರಿ ಅಂದ್ರೆ ಅವ್ರ ನಿಮ್ಮಪ್ಪ, ಅದ್ಯಾಗೆ ಬೇರೆಯವ್ರನ್ನ ಮದುವೆ ಆಗ್ತಾರೆ? ನಿನಗೆ ನಿನ್ನ ರಾಜಂದೇ ಧ್ಯಾನ, ಆದರೆ ಅವ್ರಿಗೆ ಸರಳಂದೇ ಧ್ಯಾನ. ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನನ್ನ ಬಾಳ್ನಲ್ಲಿ ಸರಳ ಒಂದು ಬೆಲೆ ಕಟ್ಟದ ಆಭರಣ, ಆ ಆಭರಣನ ಇವತ್ತಲ್ಲ ನಾಳೆ ಪಡೆದೇ ಪಡ್ತೀನಿ ಅಂದರು. ನಿನ್ನೆ ನಾನು ನಮ್ಮ ಯಜಮಾನರು ರಾಜ ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈಗಂತೂ ನನ್ನ ರಾಜ ನಿನ್ನ ರಾಜ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅಂದರೆ ಇಬ್ಬರು ಒಬ್ಬರೇ ಅನ್ನೋಷ್ಟು. ಎಲ್ಲ ಕನಸಲ್ಲಿ ನಡೆದಾಗಿದೆ. ನನಗೀಗಲೂ ಯಾವುದು ನಿಜ ಯಾವುದು ಸುಳ್ಳು ಅಂತ ನಂಬಕ್ಕೆ ಆಗ್ತಿಲ್ಲ. ನನ್ನ ಬಾಳಲ್ಲಿ ಸುಖದ ದಿನಗಳು ಮುಗ್ದೋದು ಅಂತ ಕತ್ತಲೆ ಕೋಣೆಯಲ್ಲಿದ್ದೆ.
ಮತ್ತೆ ನನ್ನ ಬಾಳಲ್ಲಿ ಹೊಸ ಸೂರ್ಯ ಹುಡ್ತ. ಅಯ್ಯೋ, ನೀನ್ ರಾಜನ ಇದನ್ನೇ ಹೇಳ್ದ? ಅವನಿಗಂತೂ ನಿನ್ನ ನೋಡೋ ಆತರ, ನಿನಗಂತೂ ಅವನು ಯಾವಾಗ ಸೇರ್ತಿರೋ ಅಂತ ಕಾತರ. ಇನ್ನು ತಡ ಮಾಡಿದ್ರೆ ಅರ್ಥನೆ ಇಲ್ಲ, ನಾಳೆನೆ ಅವನ ಮನೆ ಕರ್ಕೊಂಬರ್ತೀನಿ. ನಾಡಿದ್ದೆ ನಿಮ್ಮ ಮದುವೆ, ಯಾಕಂದ್ರೆ ಆಮೇಲೆ ಒಂದು ತಿಂಗಳು ಒಳ್ಳೆ ಮುಹೂರ್ತನೇ ಇಲ್ವಂತೆ. ಮೊದಲು ರಿಜಿಸ್ಟರ್ ಮ್ಯಾರೇಜ್ ಅಂತ ಆಗ್ಬಿಡೋದು, ಆಮೇಲೆ ಫ್ರೆಂಡ್ಸ್ಗೆ ಇದಂತ ಪಾರ್ಟಿ ಕೊಟ್ರೆ ಆಯ್ತು. ಹೀಗಂತ ನಿನ್ ರಾಜನೇ ಹೇಳಿದ್ದು. ಸುಮಿತ್ರ, ಅವ್ರ ಹತ್ರ ಈಗಲೇ ನಾನು ಕರ್ಕೊಂಡು ಹೋಗಿ. ಇಷ್ಟು ವರ್ಷನೇ ಕಾದಿದೆಯಂತೆ, ಇವತ್ತೊಂದಿಸ ಕಾಯಕಾಗಲ್ವಾ? ಸುಮಿತ್ರ, ನೀನು ನಿಮ್ಮ ಯಜಮಾನರು ನಮ್ಮಿಬ್ಬರನ್ನ ಸೇರಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೀರಾ? ನಿಮ್ಮಿಬ್ಬರು ಋಣ ನಾನು ಹೇಗೆ ತೀರಿಸ್ಲಿ? ಋಣ ತೀರಿಸ್ಬೇಕಾದವಳು ನೀನಲ್ಲ, ನಾನು. ನಿಮ್ಮಿಬ್ಬರನ್ನ ಒಂದು ಮಾಡಿಬಿಟ್ರೆ ನಿನ್ನ ಋಣದ ಭಾರದಿಂದ ನಾನು ಸ್ವಲ್ಪನಾದರೂ ಮುಕ್ತಳಾಗ್ತೀನಿ.
ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ರೀ, ಅಲ್ಲಿ ನೀನು ನನ್ನ ಗಂಡ ಅಲ್ಲ, ನನ್ನ ಗಂಡನ ಫ್ರೆಂಡ್ ತರ ಆಕ್ಟ್ ಮಾಡಬೇಕು. ಆಮೇಲೆ ಅಪ್ಪಿ ತಪ್ಪಿ ಏ ಸುಮಿತ್ರ ಅಂತ ಕರಿಬೇಡಿ, ರೀ ಸುಮಿತ್ರ ಅವರೇ ಅಂತ ಕರೀರಿ. ಬೇಕಾದ್ರೆ ಸುಮಿತ್ರ ಮೇಡಮ್ ಅಂತ ಕರೀರಿ, ಪರವಾಗಿಲ್ಲ. ನೀನೇನೇ ಅನ್ನು, ದುಡುಕ್ತಾ ಇದೀಯ ಅಂತ ನನಗೇನೋ ಭಯ. ಹಿಂಗ್ಸಾಗಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸಾಕು ಸುಮ್ಮನಿರ್ರಿ. ಸರಳಕ್ಕನ್ನ ನೋಡಿದ ತಕ್ಷಣ ಹಳೆದೆಲ್ಲ ನೆನಪು ಬಂದು ನೀವು ಹಾಗೆ ಫ್ಲಾಟ್ ಆಗಿ ಹೋಗ್ತೀರಾ. ಬನ್ರಿ. ಓಹೋ, ರಂಗೋಲಿ ಅಲಂಕಾರ ಎಲ್ಲ ಜೋರಾಗಿದ್ದಾಗಿದೆ. ನನ್ನ ರಾಜುಗೋಸ್ಕರ ನೆನಪಿನ ಕಾಣಿಕೆ ರಾಜು. ಸರಿ ಸರಿ, ಎಲ್ಲ ಇಲ್ಲೇ ಮುಗಿಸ್ಬೇಡಿ, ಒಳಗಡೆ ಬನ್ನಿ ಬನ್ನಿ. ನಿಮ್ಮನ್ನೇನೇನೋ ಅಂದು ಅವಮಾನ ಮಾಡಿಬಿಟ್ಟೆ, ನನ್ನನ್ನು ನೀವು ಕ್ಷಮಿಸೋದೇ ಇಲ್ವೇನೋ ಅನ್ಕೊಂಡೆ, ಮತ್ತೆ ನಾನು ನಿಮ್ಮನ್ನು ನೋಡ್ತೀನಿ ಇಲ್ವೋ ಅನ್ಕೊಂಡ್ಬಿಟ್ಟೆ. ಆದ್ರೆ ಆದ್ರೆ ನೀವು ನಂಗೆ ಸಿಕ್ಬಿಟ್ರಿ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅದಕ್ಕೆ ಕಾರಣ ಸುಮಿತ್ರ. ಸಾಕು ಸಾಕು, 6 ವರ್ಷದ ಮೇಲೆ ಅಪರೂಪ ಸಿಕ್ಕಿದ್ದೀರಿ. ಈ ಸುಮಿತ್ರ ವಿಷಯನ ಬಿಟ್ಟು ನಿಮ್ ನಿಮ್ ಮಿಷನ್ ಮಾತಾಡ್ಕೊಳ್ಳಿ. ಅಯ್ಯಯ್ಯೋ, ನಾನು ಎಷ್ಟೊಂದು ಪೆದ್ದಿ, ಈ ಪ್ರೇಮಿಗಳ ಮಧ್ಯೆ ನಾನಿದ್ರೆ ಪಾಪ ನೀವು ತಾನೇ ಹೇಗೆ ಮಾತಾಡ್ತೀರಿ? ನಿಮ್ಮಿಬ್ಬರಿಗೂ ಒಳ್ಳೆ ಸ್ವೀಟ್ ಮಾಡ್ಕೊಂಬರ್ತೀನಿ. ಹಾ ಮಿಸ್ಟರ್ ರಾಜು, ಈಗಲೇ ಎಲ್ಲ ಮಾತಾಡ್ಬೇಡಿ, ಮದುವೆ ಆದ್ಮೇಲೆ ಸ್ವಲ್ಪ ಇರ್ಲಿ. ಸುಮಿತ್ರ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ನನಗೇನು ತೊಂದರೆ ಆಗಲ್ಲ. ಬೇಡ ಸರ್, 6 ವರ್ಷ ಸುದೀರ್ಘ ವಿರಹ, ಏನೇನು ಮಾತಾಡ್ಕೋಬೇಕೋ ಏನ್ ಕತೆನೋ, ನಾನು ಬೇಗ ಕಿಚನ್ಗೆ ಹೋಗಿ ಸ್ವೀಟ್ ಮಾಡ್ಕೊಂಬಂದ್ಬಿಡ್ತೀನಿ. ಬೇಡ ಸುಮಿತ್ರ, ನನ್ನ ರಾಜುಗೆ ಇಷ್ಟವಾದ ಹಲ್ವ ಮಾಡಿದ್ದೀನಿ, ಹಾಕೊಂಡ್ ಬರ್ಬೇಕಷ್ಟೇ. ಸರಿ, ಅದನ್ನೇ ತಂದ್ಬಿಡ್ತೀನಿ. ಅಂದಾಗಿ ಸುಮಿತ್ರ, ನಿಮ್ ಯಜಮಾನ ಯಾಕೆ ಬರ್ಲಿಲ್ಲ? ಪ್ರೇಮಿಗಳ ಮಧ್ಯೆ ನಾನ್ಯಾಕೆ ಅಂತ ಇವತ್ತು ಅವ್ರು ತಪ್ಪಿಸ್ಕೊಂಡ್ಬಿಟ್ರು. ಒಂದ್ ನಿಮಿಷ ಬಂದೆ, ಏನೇನ್ ಮಾತಾಡ್ಬೇಕು ಬೇಗ ಮಾತಾಡಿ. ಈ ಸೀರೆ ಯಾರು ಕೊಟ್ಟಿದ್ದು ನೆನ್ಪಿದ್ಯಾ? ನೀವು ಕೊಟ್ಟಿದ್ದೀರಿ, ನಿಮ್ಗಿಷ್ಟವಾದ ಸೀರೆಯನ್ನು ತುಟ್ಕೊಂಡೆ. ಇಷ್ಟ ವರ್ಷ ನಾನು ಇಲ್ದೆ ಹೇಗ್ ಕಳೆದ್ರಿ? ನೀನೇ ಕೇಳಿದೆ. ಅದೊಂದು ಒಂಟಿತನದ ಯಾತ್ರೆ, ಕಗ್ಗತ್ತಲೆ ಕೋಪದೊಳಗೆ ದೀಪ ಇಲ್ಲದೆ ನಡೆದ ಯಾತ್ರೆ. ನೀವು ನನ್ನ ಬಾಳಿನ ನದಿ ನನ್ನ ವಶದಲ್ಲಿಲ್ಲದೆ ಎಲ್ಲೆಲ್ಲೋ ಧುಮುಕ್ತು, ಎಲ್ಲೆಲ್ಲೋ ಹರಿತು. ಎಲ್ಲಿ ಹರಿದ್ರೇನು, ಅದು ನನ್ನ ಕಡಲಿಗೆ ಬಂದು ಸೇರ್ತಿದ್ಯಲ್ಲ, ಅದೇ ಸಮಾಧಾನ. ಅದಕ್ಕೂ ಕಾರಣ ಸುಮಿತ್ರ. ಸುಮಿತ್ರ ಒಬ್ಳೇ ಅಲ್ಲ, ಅದಕ್ಕೆ ಅವಳ ಗಂಡನೂ ಕಾರಣ. ಸುಮಿತ್ರಳ ಗಂಡನಿಗಿಂತ ಸುಮಿತ್ರಾನೇ ಕಾರಣ. ಇಬ್ರು ಇರಬಹುದು, ಅವರನ್ನ ನೋಡಿಲ್ಲ. ಆತ ಎಲೆ ಮರೆಕಾಯಿ, ಮರೆಯಲ್ಲಿ ಇದ್ಕೊಂಡು ತುಂಬಾ ಉಪಕಾರ ಮಾಡ್ತಿದ್ದಾರೆ. ಎಷ್ಟು ದಿನ ಮರೆಯಲ್ಲಿರ್ತಾರೆ, ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಸಿಗ್ತಾರೆ ಸಿಗ್ತಾರೆ, ನಾನ್ ಕರ್ಕೊಂಡು ಬಂದ್ರೆ ತಾನೇ ಸಿಗೋದು. ಇನ್ಮೇಲೆ ನಿಮ್ ಬಾಳಲ್ಲಿ ನೋವೇ ಇರಲ್ಲ, ನಿನ್ ಬಾಳ್ ಬಂಗಾರವಾಗ್ಲಿ, ನೂರ್ ಕಾಲ ನೀವು ಸುಖವಾಗಿರಿ. ನಾಳೆನೇ ನಿಮ್ಮ ಮದುವೆ, ನಾನು ನಮ್ಮ ಯಜಮಾನರು ಸೇರಿಕೊಂಡು ಈ ಮದುವೆಗೆ ಏರ್ಪಾಟು ಮಾಡಿದ್ದೀವಿ. ಸರಳಕ್ಕ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ, ಬೆಳಗ್ಗೆ 7 ಗಂಟೆಗೆ ರೆಡಿಯಾಗಿರು. ಸುಮಿತ್ರ, ನಿನ್ನ ಋಣ ಹೇಗೆ ತೀರಿಸ್ಬೇಕು ನನಗೆ ಗೊತ್ತಿಲ್ಲ, ನೀವಿಬ್ರು ಸುಖವಾಗಿರೋದೇ ಮುಖ್ಯ. ಮಿಸ್ಟರ್ ರಾಜು, ನಮ್ಮ ಅಕ್ಕ ತುಂಬ ಕೋಮಲ್ ಸ್ವಭಾವದವರು, ಇಷ್ಟು ದಿನ ಅವನ ವನವಾಸ ಮಾಡಿಸಿದ್ದೇ ಸಾಕು, ಅವಳ ಅಂಗೇಲಿ ಇಟ್ಕೊಂಡು ಅರಗಿಣಿ ತರ ನೋಡ್ಕೋಬೇಕು ಅವಳನ್ನೇನಾದ್ರೂ. ಸುಮಿತ್ರ, ನಾವಿನ್ನು ಹೊರಡೋಣ? ಹೌದೌದು, ತುಂಬಾ ಲೇಟ್ ಆಯ್ತು, ಬರ್ತೀನಿ ಸರಳಕ್ಕ, ಬೆಳಗ್ಗೆ 7 ಗಂಟೆಗೆ ಮರಿಬೇಡ. ಒಂದ್ ನಿಮಿಷ ಸುಮಿತ್ರ.
ರಾಜು. ರಾಜು ಸುಂದರಮ್ಮ, ಇದರಲ್ಲಿ ನಿಮ್ಗೆ ಇಷ್ಟವಾದ ಸೀರೆ ತಗೊಳ್ಳಿ. ಯಾಕೆ ಗೊತ್ತಾ, ನಾಳೆ ನನ್ನ ಮದುವೆ. ಇನ್ವಿಟೇಷನ್ ಇಲ್ಲೇ ಕೊಟ್ಬಿಡ್ಬೋದಿತ್ತು, ಸ್ವಲ್ಪದಲ್ಲಿ ಮಿಸ್ ಆಗ್ಬಿಟ್ರು. ಅರೆ ಏನೇ ಇದು, ಬಾ. ನೀನು ಡಾಕ್ಟರ್ ಸರಳಾ ದೇವಿನೇ ತಾನೆ? ಏನೇ ಇದು, ಏಕ್ದಮ್ ಚೇಂಜ್ ಆಗ್ಬಿಟ್ಟಿದ್ಯಲ್ಲ. ಬಾಗ್ಲಿಗೆ ನೋಡಿದ್ರೆ ತೋರಣ, ಹೊರಗಡೆ ರಂಗೋಲಿ, ನನ್ ಕಣ್ಣು ನನಗೆ ನಂಬಕ್ ಆಗ್ತಿಲ್ವಲ್ಲೇ. ಖಂಡಿತವಾಗ್ಲು ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋದಿದೆ. ಅದೇನು ಅನ್ನೋದು ನಿಮ್ಗೆ ಸ್ವೀಟ್ ಕೊಟ್ಟ ನಂತರ ಹೇಳ್ತೀನಿ. ಕುತ್ಕೊಳ್ಳಿ ಸುಂದರಮ್ಮ, ಆ ಸ್ವೀಟ್ಸ್ ತಗೊಂಡ್ ಬಾ ಇಲ್ಲಿ. ಸ್ವೀಟ್ ಅಲ್ಲ, ಆಮೇಲೆ ಮೊದ್ಲು ಅದೇನಂತ ಹೇಳಿ. ಡೆಫಿನೆಟ್ ಆಗಿ ಹೇಳ್ತೀನಿ. ಅಂದಾಗ ಮರ್ತಿದ್ದೆ, ಸುಮಿತ್ರಾಗೆ ಅವ್ರ ಗಂಡಿಗೆ ಇನ್ವಿಟೇಷನ್ ಕೊಡೋಣ ಅಂತ ಈ ಕಾರ್ನಲ್ಲಿ ಬರುವಾಗ ಕೈ ಬೀಸ್ ಕರೆದ್ವಿ, ಚಪ್ಪಾಳೆನೂ ತಟ್ಟಿದ್ವಿ. ಆ ಗಂಡ ಹೆಂಡತಿ ಯಾವ ಲೋಕದಲ್ಲಿ ಮೈ ಮರ್ತಿದ್ರೋ ಏನೋ, ಕರೆದಿದ್ ಕೇಳಿಸ್ಲೇ. ಅಯ್ಯೋ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅವರು ಸುಮಿತ್ರ ಗಂಡ ಅಲ್ಲ. ಗಂಡ ಅಲ್ಲ ಮತ್ತಾರೆ ಅವರು? ಅವರು ಅವಳ ಗಂಡ ಅಲ್ಲ. ಸರಳ ಅವರೇ, ನಿಮ್ ದಡ್ಡತನಕ್ಕೆ ನಗಬೇಕೋ ಅಳಬೇಕೋ ಒಂದು ತಿಳಿತಾ ಇಲ್ಲ. ಅಲ್ಲ, ಸುಮಿತ್ರ ಅವ್ರು ಈ ಮನೆಗೆ ಎಷ್ಟು ಸರಿ ಬಂದಿದ್ದಾರೆ, ಅವಳು ನನ್ನ ತಂಗಿ ಇದ್ದ ಹಾಗೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಇಷ್ಟಾಗಿ ಅವಳ ಗಂಡ ಯಾರು ಅಂತ ನಿಮ್ಗೆ ಗೊತ್ತಿಲ್ವಲ್ಲ? ಹೌದು ಕಣೆ, ನಾ ಅವಳ ಮನೆಗೆ ಹೋಗಿದ್ದಾಗ ಅವಳೇ ಪರಿಚಯ ಮಾಡಿಸ್ಕೊಟ್ಟಿದ್ದಾಳೆ, ಇವರೇ ನಮ್ಮ ಯಜಮಾನ್ರು ಅಂತ. ಒಟ್ನಲ್ಲಿ ಈಗ ಬಂದಿದ್ದವರು ಸುಮಿತ್ರ ಮತ್ತೆ ಅವಳ ಗಂಡನೇ. ಚಾಲೆಂಜ್ ಇಂಪಾಸಿಬಲ್. ಯಾಕೆ ಸರಳ ಅವರೇ, ಸುಮಿತ್ರ ಅವ್ರು ಒಂದ್ಸಾರಿನೂ ಅವ್ರ ಯಜಮಾನ್ರನ್ನ ಇಲ್ಲಿ ಕರ್ಕೊಂಡು ಬಂದಿಲ್ವಾ, ಅವ್ರನ್ನ ಪರಿಚಯ ಮಾಡಿಸಿಲ್ವಾ, ಅಥವಾ ಒಂದ್ಸಾರಿನೂ ನೀವು ಅವ್ರ ಮನೆಗೆ ಹೋಗೇ ಇಲ್ವಾ? ನಾನಂತೂ ಎರಡು ಸಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ, ಒಂದ್ಸರಿ ಅವ್ರ ಮನೆಯಲ್ಲಿ, ಇನ್ನೊಂದ್ಸರಿ ಅವ್ರ ಕಾಲೇಜ್ನಲ್ಲಿ. ಅಷ್ಟೇ ಯಾಕ್ರಿ, ಮೊನ್ನೆ ಉಮಾ ಥಿಯೇಟ್ರಿಗೆ ಹೃದಯ ಗೀತೆ ಪಿಕ್ಚರ್ ನೋಡಕ್ ಹೋದಾಗ ಅವಳು ಅವಳ ಗಂಡ ಇಬ್ರು ಬಂದಿದ್ರು. ಒಂದ್ ನಿಮಿಷ, ಇವ್ರೇನಾ ನೀವ್ ಸುಮಿತ್ರನ್ ಜೊತೆ ನೋಡಿದ ವ್ಯಕ್ತಿ? ಹಾ ಎಕ್ಸಾಕ್ಟ್ಲಿ, ಇವ್ರೇ ನಾವು ನೋಡಿದ ವ್ಯಕ್ತಿನೂ ಇವರೇ, ಸುಮಿತ್ರ ಅವ್ರ ಗಂಡನೂ ಇವರೇ. ಇನ್ನು ಡೀಟೇಲ್ಸ್ ಬೇಕಾ? 7 ವರ್ಷಗಳ ಹಿಂದೆ ತೀರ್ಥಹಳ್ಳಿ ಕಾಲೇಜ್ನಲ್ಲಿ ಇವರು ಲೆಕ್ಚರರ್ ಆಗಿದ್ರು. ಸರಿ, ಇನ್ವಿಟೇಷನ್ ತಗೊಳ್ಳಿ. ಥ್ಯಾಂಕ್ ಯು. ಏ ಸರ್ಲ, ಈಗ ನಿನ್ ಗುಡ್ ನ್ಯೂಸ್ ಏನು ಅಂತ ಹೇಳೆ? ಏನಿಲ್ಲ ಕಣೆ, ಸುಮ್ಮನೆ ತಮಾಷೆ ಹೇಳ್ದೆ. ನನಗೆ ಬೇರೆಯವ್ರ ಗುಡ್ ನ್ಯೂಸ್ ಕೇಳೋ ಯೋಗ ಇದೆ ಹೊರತು ನಮ್ದೇನಿರುತ್ತೆ ಗುಡ್ ನ್ಯೂಸ್? ಯಾಕೆ ಒಂಥರ ಮಾತಾಡ್ತಿದ್ಯಾ? ಹ್ಮ್, ಸರಳಾದೇವಿ ಅವರು ನಮ್ಮಿಂದ ಏನನ್ನೋ ಮುಚ್ಚಿಡ್ತಾ ಇದ್ದೀರಾ. ಇರ್ಲಿ ಇರ್ಲಿ, ಇನ್ನೊಮ್ಮೆ ವಿಚಾರಿಸ್ಕೋತೀವಿ. ಹಾ ಸರಿ, ನಾವಿನ್ ಬರ್ತೀವಿ. ಸರ್ಲ, ಮದುವೆಗೆ ಮರೀದಿರ ಬರ್ಬೇಕು. ಮದುವೆ ಖಂಡಿತ ಬರ್ಬೇಕು. ಒಂದ್ ವಾರಕ್ ಮುಂಚೆನೆ ಮನೆಗೆ ಬಂದ್ಬಿಡೆ. ಬರ್ಲ
ಮಿಸ್ಟರ್ ರಾಜು ಅವ್ರು ನೀವೇನಾ? ಹೌದು, ನಾನು ರಾಮಚಂದ್ರ ಅಂತ ಅಡ್ವೊಕೇಟ್. ಡಾಕ್ಟರ್ ಸರಳಾದೇವಿ ಅವ್ರು ನಿಮಗೆ ಈ ವಿಲ್ಲು ಮತ್ತು ಲೆಟರ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಆಯ್ತು, ಬರ್ಲಾ? ಥ್ಯಾಂಕ್ ಯು. ಪ್ರೀತಿಯ ಸುಮಿತ್ರ, ಸಕಾಲದಲ್ಲಿ ಸತ್ಯ ತಿಳಿದೇ ಹೋಗಿದ್ದರೆ ನನ್ನಿಂದ ಘೋರ ಅಪಚಾರವಾಗುತ್ತಿತ್ತು. ಒಂದು ನೆಮ್ಮದಿಯ ಸಂಸಾರವನ್ನು ನಾಶ ಮಾಡಿದ ಕ್ರೂರಿ ಹೆಣ್ಣು ನಾನಾಗುತ್ತಿದ್ದೆ. ಸುಮಿತ್ರ, ನಿನ್ನ ತ್ಯಾಗವನ್ನು ಒಪ್ಪಿಕೊಳ್ಳಲಾಗದೆ ನಾನು ನಿಮ್ಮೆಲ್ಲರಿಂದ ದೂರವಾಗುತ್ತಿದ್ದೇನೆ. ನಿನ್ನ ಬದುಕನ್ನು ನನಗೆ ಒಪ್ಪಿಸಲು ಬಂದ ನಿನ್ನ ಪ್ರೀತಿ ತಾಳ್ಮೆ ತ್ಯಾಗಗಳಿಗೆ ನಾನು ಋಣಿಯಾಗಿದ್ದೇನೆ. ನಿನ್ನ ಸ್ಥಾನವನ್ನೇ ತ್ಯಾಗ ಮಾಡಿ ನನ್ನ ಬಾಳನ್ನು ಸರಿ ಮಾಡಲು ಸಿದ್ಧವಿರುವ ನಿನ್ನ ನಿರ್ಧಾರಕ್ಕೆ ಹ್ಯಾಟ್ಸ್ ಆಫ್. ನಾನಿನ್ನು ಈ ಊರಿನಲ್ಲೇ ಇದ್ದರೆ ನಿನಗೆ ಮತ್ತು ನಿನ್ನ ಸಂಸಾರಕ್ಕೆ ಉಂಟಾಗಬಹುದಾದ ಮಾನಸಿಕ ತುಮುಲಗಳನ್ನು ಊಹಿಸಿ ನಾನು ಊರು ಬಿಡುತ್ತಿದ್ದೇನೆ. ನಿಜಕ್ಕೂ ನಿನಗೆ ನನ್ನ ಮೇಲೆ ಅಕ್ಕರೆ ಪ್ರೀತಿ ಇದ್ದರೆ ರಾಜುವನ್ನು ಚೆನ್ನಾಗಿ ನೋಡಿಕೋ. ಅವರಿಗೆ ಯಾವುದೇ ಚುಚ್ಚು ಮಾತಾಡಿ ನೋಯಿಸದೆ ಅವರ ಬಾಳಲ್ಲಿ ನೆಮ್ಮದಿ ಸಂತೋಷ ಶಾಶ್ವತವಾಗಿರುವಂತೆ ಮಾಡುವುದು ನಿನ್ನ ಕೈಯಲ್ಲಿದೆ. ಸದಾ ನೀನು ರಾಜು ಸರಳ ಪುಟ್ಟಿ ನಗುನಗುತ್ತಲೇ ಇರುವಂತೆ ಹಾರೈಸುತ್ತೇನೆ. ರಾಜು, ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ಏಕೆಂದರೆ ನನ್ನ ನೆಲೆ, ನಾನು ತಲುಪುವ ತೀರ ಯಾವುದೆಂದು ನನಗೇ ತಿಳಿದಿಲ್ಲ. ಕೊನೆಗೂ ನನ್ನ ರಾಜು ನನ್ನ ಬಾಳಿಗೆ ಮಿನುಕದ ನಕ್ಷತ್ರವೇ ಆದರು. ಸರಳಕ್ಕ ನಮ್ಮಿಂದ ದೂರ ಹುಟ್ಟೋದ್ಲು, ನಿಮ್ಮಿಬ್ಬನ ಒಂದ್ ಮಾಡಕ್ ಆಗ್ಲೇ ಇಲ್ಲ.